ಪ್ರಿಯ ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಈ ಅಂತರಂಗ ಶುದ್ಧಿಯನ್ನು ಸಾಧಿಸಬೇಕಾದ್ರೆ ಮನಸ್ಸು ಸತ್ಕಾಲಕ್ಕೆ ಎದ್ದು ನಿಲ್ಲಬೇಕು. ಆದರೆ ಹಾಳು ಮನಸ್ಸು ಸ್ಥಿರವಾಗಿರೋದಿಲ್ಲ. ಕಣ್ಣು ಏನೇನೋ ನೋಡುತ್ತೆ, ಕಿವಿ ಏನೇನೋ ಕೇಳುತ್ತೆ, ನಮ್ಮ ಮನಸ್ಸನ್ನು 108 ಕಡೆಗಳಿಗೆ ನಮ್ಮ ಇಂದ್ರಿಯಗಳು. ಅದಕ್ಕೆ ದಾಸನು ಮನದಂದ ಮರ್ಕತ ಅಂತ ಬೈದಾರು ನೋಡಿ. ಕಪಿ ಮನಸ್ಸಿನಾಗೆ ಚಂಚಲ ನಮ್ಮ ಮನಸ್ಸು ಅನ್ನೋದು. ಏನ್ ಗೌಡ್ರೆ, ನಮ್ಮದನ್ನ ಬಿಟ್ಟು ಏನಿಲ್ಲ ಸ್ವಾಮಿ, ಯಾರೋ ಪೊಲೀಸ್ ಆಫೀಸರ್ಸ್ ಬಂದಿದ್ದಾರಂತೆ. ನೋಡಿದ್ರ ನಿಮ್ ಮನಸ್ಸು ಎಷ್ಟು ಸ್ಥಿರವಾಗಿದೆ ಅಂತ. ಪ್ರಪಂಚ ಸೆಳೆತ ಬಂತು, ಬರದೇ ಇರುತ್ತೆ, ಬರಬೇಕಾದ್ದೆ. ಆಗ್ಲಿ ಸಂಭವ್ರೆ, ಆಗ್ಲಿ ಗೌಡ್ರೆ, ನೋಡಿ ಅದೇ ವಿಷಯ ನನ್ನ ಪುರಾಣ ಇದ್ದೇನೆ, ಎಲ್ಲಿ ಮುಗಿಸಿದ್ರು ಶುರು ಮಾಡ್ಕೋಬಹುದು. ರಾಮ 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 ನಡಿ ನಡಿ. ಎಲ್ಲಿ ಅವನು? ನಾಟಕದ ಗುರು. ಏನ್ ಸ್ವಾಮಿ, ಅವನೇ ಅವನು ಅಂತೀರಿ? ಮರ್ಯಾದೆ ಬೇಡ. ಮರ್ಯಾದೆ ಮಾಡ್ಬೇಕು, ಮಾಡೋಣ ಮಾಡೋಣ. ಅವನ ಕೈಗೆ ಅತ್ತ ಹಲಗುರ್ಚಿ ತೋಡ ಹಾಕಿಸಿ ಕರ್ಕೊಂಡು ಹೋಗೋಣ. ಹಾಕೋಣ.
ನಾನು ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಸದಾ ನೀರಿರುತ್ತೆ. ಶ್ರೀರಾಮ ವನವಾಸದಲ್ಲಿ ಸೀತಾದೇವಿಗೆ ಸ್ನಾನಕ್ಕಾಗಿ ಬಾಣ ಹೊಡೆದು ನೀರು ಬರೆಸಿದ್ರು. ಪುಣ್ಯಕ್ಷೇತ್ರಗಳು ಯಾತ್ರಾಸ್ಥಳಗಳಲ್ಲೆಲ್ಲ ಹೀಗೆ. ನಮ್ಮ ಮೇಲ್ಕೋಟೆಯಲ್ಲಿ ಇನ್ನೂ ವಿಶೇಷ ಸ್ಥಳಗಳಿವೆ. ಭಗವನ್ನಾಮ ಸಂಕೀರ್ತನೆ ಯಾರಪ್ಪನೇನು? ನೀ ಯಾವಾಗಲೂ ಶ್ರೀ ವೈಷ್ಣವರ ಪೂಜಾ ಆದರೆ ಭಾಗವಹಿಸತಕ್ಕದ್ದು
ಅದೇ ಆಶಯವಾಗಿ ಬಂದ ಪದ್ಧತಿ. ಹಾಗಾದ್ರೆ ಸರಿ, ನಾನ್ಯಾಕೆ ಆ ಪದ್ಧತಿ ಮುರಿಲಿ? ಅದು ಅಂತಹ ಕಟ್ಟುನಿಟ್ಟಾದ ಪದ್ಧತಿಯನ್ನೆಲ್ಲ ಸ್ವಾಮಿ, ಏನೋ ನಡ್ಕೊಂಡು ಬಂದಿದೆ ಭಗವನ್ ನಾಮಸ್ಮರಣೆಗೆ ಇಂಥವ್ರು ಅಂಥವ್ರು ಎನ್ನುವ ನಿಯಮ ಉಂಟೆ. ನಾನು ಹಿರಿಯ ಕಾಲ ಪದ್ಧತಿ, ಇದು ವಿಷ್ಣುವ ಸನ್ನಿಧಿ, ಆದ್ದರಿಂದ ಶ್ರೀ ವಿಷ್ಣುವರೇ ಪೂಜಾ ಆದರೂ ಭಾಗವಹಿಸ್ತಕ್ಕದ್ದು. ನೋಡಿ, ವಸ್ತಂ ವಿಷಂಗಂ ವಸನಂದಿಶೋವಾ ಗರುತ್ಮತಾಯಾತು ಕಕುತ್ಮತಾ. ಭಗವಂತ ಪೀತಾಂಬರಧಾರಿ ಆಗ್ಲಿ, ದಿಗಂಬರನಾಗ್ಲಿ, ಗರುಡವಾಹನ್ನಾಗ್ಲಿ, ವೃಷಭವಾಹನ್ನಾಗ್ಲಿ, ಒಟ್ಟಿನಲ್ಲಿ ಕೇಶವೋವಾ ಶಿವೋವಾ ಅಂತ ಬಿಡೋಣವಾಗ್ಲಿ. ಸಬ್ರಹ್ಮ, ಸಶಿವ, ಸಹರಿ, ಸ ಇಂದ್ರ, ಸೂಕ್ಷರ, ಪರಮಸ್ವರಾಟ್. ದೊಡ್ಡ ಮಾತು, ಘನವಾದ ಮಾತು, ನಾರಾಯಣ ಪರಿಷತ್ ವಾಕ್ಯ ಅದು. ಅನುಗ್ರಹವಾಯಿತು. ಲೋಕಾನುದಯನ್ ಶ್ರುತಿರ್ಮುಖರನ್ ಕ್ಷೋಣೀರುಹಾಂ ಹರ್ಷಯನ್ ಶೀನಾಂ ವಿದ್ರವಯನ್ ಮೃಗಾಂ ವಿವಶಯನ್ ಗೋಬೃಂದಮಾನಂದಯನ್ ಗೋಪಾಂ ಸಂಭ್ರಮಯನ್ ಮುನೀನ್ಮುಕುಲಯ ಸಪ್ತಸ್ವರಾಂಭಯ ಓಂಕಾರಾರ್ಧಮುದೀರಯ ವಿಜಯತೆ ವಂಶೀನಿನಾದಶಿಶೋ ವಂಶೀನಿನಾದಶಿಶೋ. Thank you.
ಸಾಕ್ಷಾತ್ ನಾರದರೇ ಬಂದಾಗಿತ್ತು. ತಾ ಹಿರಿಯರು ಆಶೀರ್ವಾದ ಮಾಡಬೇಕಾದ್ದೆ ಇದ್ರು ಈ ಯಕ್ಕಸ್ಥಿತನಲ್ಲಿ ನಾರದರಲ್ಲಿ ನಾರದರು ಗೀರದ್ರನ್ನ ನಾವು ಕಾಣುವ ಸ್ವಾಮಿ. ಆದರೆ ಇಂಥ ಕರ್ಣಾನಂದ ಇನ್ನೆಂದೂ ಅನುಭವಕ್ಕೆ ಬಂದಿಲ್ಲ. ಅದೇನು ಘನವಾದ ಶಾರೀರ. ಅಷ್ಟೇ ಅಲ್ಲದೆ ಸಂಗೀತಕ್ಕೆ ಆ ಗಾಂಧೀನೇ ಬರಬೇಕಾದ್ರೆ ಮನಸ್ಸಿನ ಭಕ್ತಿ ವಿಶೇಷದಿಂದ ಬರಬೇಕು. ಇಷ್ಟೊಂದು ಹೊರಳಿಕೆಗೆ ನಾನು ತಕ್ಕವನಲ್ಲ. ಆದರೂ ಭಕ್ತಿ ವಿಷಯದಲ್ಲಿ ತಾ ಹೇಳಿದ ಅಚ್ಚರ ಸಹ ನಿಜ. ಸಂಗೀತ ಜ್ಞಾನವು ಭಕ್ತಿ ದಿನ ಅಂತ ದೊಡ್ಡವರೇ. ಇವರು ಶಂಕರಪ್ರವರು ಅಂತ ಪರಮ ಭಾಗವತರು. ನಮ್ಮ ಊರಲ್ಲಿ ಬಹಳ ಗಣ್ಯರು. ದೇವಸ್ಥಾನದಲ್ಲಿ ಯಾವ ಉತ್ಸವ ಆದರೂ ಇವರಾಗ್ಲಿ ಇವ್ರ ಮನೆಯವರಾಗ್ಲಿ ತಪ್ಪಿಸ್ಕೊಳ್ಳೋದೇ ಇಲ್ಲ. ಅವರೇ ನಿನ್ನೆ ದೇವಸ್ಥಾನದಲ್ಲಿ ಹಾಡಿದವರು ಅದ್ಭುತವಾಗಿ ಹಾಡ್ತಾರೆ. ಒಳ್ಳೆ ತೇಜಸ್ವಿ ಯಾವ ಕಡೆಯವರೋ ಕಾಣೆ. ಶ್ರೀಮತ್ಪಯೋ ನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗ ಮಣಿರಂಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇವಿ ಕರಾವಲಂಬ ಪ್ರಹ್ಲಾದ ನಾರದ ಪರಾಶರ ಪುಂಡರೀಕ ವ್ಯಾಸಾದಿ ಭಾಗವತ ಪುಂಗವ ಶ್ರೀನಿವಾಸ ಭಕ್ತಾನುರಕ್ತ ಪರಿಪಾಲನ ಪಾರಿಜಾತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬು. ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ಅಂದ್ರೆ ಭಗವಂತನ ದೃಷ್ಟಿಯಲ್ಲಿ ನಾವೆಲ್ಲ ಈ ಮಗು ಇದ್ದಾಗೆ. ಇದಕ್ಕೆ ನಮ್ಮ ಕರಾವಲಂಬನ ಹೇಗೆ ಬೇಕೋ ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹನ ಕರಾವಲಂಬನ ನಮಗೆ ಬೇಕು. ದೊಡ್ಡ ಪೇರು ಲಕ್ಷ್ಮೀ ನರಸಿಂಹ. ಏನ್ ಲಕ್ಷ್ಮೀ ನರಸಿಂಹ ಕರಾವಲಂಬನ ಇಷ್ಟವ? ನಾವೆಲ್ಲ ಬಂದಿದ್ದು ತಮ್ಮ ಆನ್ಯಕ್ಕೆ ತೊಂದರೆ ಆಯ್ತು ಅಂತ ಕಾಣುತ್ತೆ. ಚೆಚ್ಚೆ ಹಾಗೆಲ್ಲ ಏನಿಲ್ಲ, ಎಲ್ಲ ಮುಗದೇ ಇತ್ತು. ಅದು ಅಲ್ಲದೆ ಈ ಸ್ನಾನ ಸಂಧ್ಯೆ ಆದಿಗೆ ಅಷ್ಟು ಮುಖ್ಯವಲ್ಲ ನೋಡಿ. ಪುರಂದರದಾಸ ಹೇಳಿದ್ದು ತಮಗೆ ಗೊತ್ತೇ ಇರಬೇಕು. ಅತಿ ಸ್ನಾನಗಳು ಮಾಡಿ ಬೆರಳೆಣಿಸಿದೆ ಅದರ ನಿಜವರಿಯದೆ ಚರಣ ಸಾಷ್ಟಾಂಗವನ್ನು ಮಾಡಿ ನಾದಣಿದೆನು ಹರಿನಿಮ್ಮ ಕರುಣಾ ಕಟಾಕ್ಷವಾದ ಗಮಕ. ಕೀರ್ತನೆ ಪೂರ್ತಿ ಅಪ್ಪಣೆ ಆಗ್ಬೇಕು. ಹೌದು ಸ್ವಾಮಿ, ಹೌದು ಸ್ವಾಮಿ. ನಿನ್ನ ದಯವಾದ ಗಮಕ ಏನು ಮಾಡಿದರೇನು ಬರಹಿಂಗದು ದಾನವಾಂತಕ ನಿನ್ನ ದಯವಾದ ಗಮಕ ಏನು ಮಾಡಿದರೇನು ಬರಹಿಂಗದು. ಶ್ರುತಿ ಶಾಸ್ತ್ರ ಪುರಾಣಗಳು ನೋಡಿ ಬೆಂಗಾದೆ ಅತಿಶೀಲಗಳನ್ನು ಮಾಡಿ ಗಣಿಗೆ ಗತಿಯ ಪಡೆದೇನೆಂದು ಕಾಯದಂಡಿಸಿದನು ಪ್ರತಿಪಸಿತನು ದಯವಾದ ಗಮಕ ಏನು ಮಾಡಿದರೇನು ಬರಹಿಂಗದು ದಾನವಾಂತಕ ನಿನ್ನ ದಯವಾದ ಗಮಕ ಏನು ಮಾಡಿದರೇನು ಬರಹಿಂಗದು. ಜ್ಞಾನವನ್ನು ಮಾಡಿದೆನು ಮನನನು ತಾಳಿದೆ ಮಹಾಪುರುಷಾರ್ಥಕ್ಕೆ ಮನವರಿಕೆ ಅನಾಥ ಬರು
ಮುಖ್ಯವಾಗಿ ಬೇಕಾದ್ದು ಭಕ್ತಿ. ನಮ್ಮ ಸರ್ವಸ್ವವನ್ನು ಆತನ ಪಾದಾರವೃಂದಗಳಲ್ಲಿ ಅರ್ಪಿಸುವಂತಹ ಮನೋಭಾವ ಅದಷ್ಟೇ ಆದ್ರೆ ಸಾಲದು. ಅದರ ಜೊತೆಗೆ ಭಗವಂತನ ಅನುಗ್ರಹ ಬೇಕು. ಅದಕ್ಕೆ ದಾಸರು ಹೇಳಿದ್ದು, ದಾನವಾಂತಕ ನಿನ್ನ ದಯವಾದ ಜನಕ ಏನು ಮಾಡಿದರೇನು ಭವ ಹಿಂಗದು. ಅದೇ ಭಾಷಿಕರು ನಿಂತಿರೋದು ಶರಣಾಗತಿ ಪ್ರಭತಿ. ಹೌದು ಹೌದು. ಶಾಸ್ತ್ರಿ ಅವರನ್ನು ಕೇಳಿದ್ರೆ ಆಚಾರ್ಯ ಅಂತ ದೂರನ್ನು ಕೇಳಿದ್ರೆ ಅನಂದ ಅಂತ ಹೇಳ್ಬೇಕು. ಒಳ್ಳೆ ದೂರು ಕಲ್ಸಿ ಹೊಡೆದಾಗ ಅಲ್ಲೇನೆ ಯಾವ ರೋಣ ಕಾಣೆ ಅದಕ್ಕೆ ಕಟ್ಕೊಂಡು ಹಂಗೇನೆ. ಹೌದು, ಇನ್ನು ನಿರ್ವಹಿಸು ಆದ್ರೆ ಎಷ್ಟು ಮುಕ್ತಿ ಅಂತ ಒಂದಿರುವಾಗ ದೂರದರ್ಶನಕ್ಕೆ ತಪ್ಪೋದೇ ಇಲ್ಲ. ಹುಡುಗೇನೋ ಬರ್ತಾರೆ, ಬಂದು ದೇವ್ರನ್ನೇ ನೋಡ್ತಾರೋ ಅಥವಾ ಅವ್ರ ಕಣ್ಣು ಅತ್ಲ ಇತ್ಲಾಗಲ್ಲ ಸಭೆ ಕಣ್ಣು ಅತ್ಲ ಇತ್ಲಾಗಲ್ಲ ತಾನೆ ಏನೇ ತಪ್ಪು. ನವಮೋಹನಾಂಗಿಯರ ರೂಪವ ಎದೇ ನೋಡುವ ನೋಟ ನಿನ್ನದಯ್ಯ. ನಿಮಗೇನೋ ಈ ಜನರಲ್ಲಿ ನಂಬಿಕೆ ಇಲ್ಲ. ಸಾಕು ಸುಮ್ಮನಿರ ನೀವು, ಅದೆಲ್ಲ ನಿನ್ನೆ ಮಾಡಬಾರ್ದು. ನೀವು ಯಾರಂತಾನೆ ನಂಬಿಕೆ ಹೇಳು. ನಮಸ್ಕಾರ. ನಮಸ್ಕಾರ. ನೀವು ಬೆಟ್ಟ ಕಡೆ ಬಂದಿದ್ದು ನೋಡಿ ನಾನು ಈ ಕಡೆಗೆ ಬಂದ್ಬಿಟ್ಟೆ. ಇಲ್ಲಿಗೆ ದಿನ ಬರ ಕಾಣುತ್ತೆ. ಹೌದು ನರಸಿಂಹ, ನಮ್ಮ ಮಂದೆಯವರು ನೋಡಿ ಲಕ್ಷ್ಮೀ ನರಸಿಂಹ. ಹಾಗೆ ನಮ್ಮನ ದೇವರು ಲಕ್ಷ್ಮೀ ನರಸಿಂಹ. ಅದಕ್ಕೆ ಇರಬೇಕು. ನಿಮ್ ಕೊಚ್ಚಿಯ ನಾಲ್ಕು ದಿನಕ್ಕಾದ್ರೂ ನನಗೂ ನಿಮಗೂ ಏನೋ ಒಂದು ಬಾಂಧವ್ಯ ಬೆಳೆದಾಗ ಆಗಿದೆ. ನಿಮ್ಮನ್ನು ನೋಡಿದಾರಧ್ಯ ನನ್ನ ಮನಸ್ಸು ನಿಮ್ ಜೊತೆನೆ ಚೆಲ್ತಾ ಇದೆ. ನೋಡಿ, ತಾವು ಹಿಂದೆ ಯಾವಾಗ ಮೇಲ್ ದೊಡ್ಡ ಗೌರವವಾಗಿತ್ತೀನೋ ಇಲ್ಲ. ಇದೇ ಮೊದಲನೇ ಬಹಳ ಪವಿತ್ರವಾದ ಕ್ಷೇತ್ರ ಅಂದ್ರೆ ಪುರಾಣ ಪ್ರಸಿದ್ಧವಾಯ್ತು. ಅಲ್ಲದೆ ಈ ಸ್ಥಳ ತುಂಬಾ ಹಬ್ಬ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದೇ ನೋಡಿ ಧನುಷ್ ಕೋಡಿ. ಯಾವುದು? ದೂರದಲ್ಲಿ ಕಾಣದು. ಆಹಾ, ಬಹಳ ರಮ್ಯವಾದ ಸ್ಥಳ. ಈ ಸ್ಥಳದಲ್ಲಿ ಏನೋ ಒಂದು ಮಂತ್ರಶಕ್ತಿ ಇದ್ದ ಕಾಣಿಸುತ್ತೆ ಶಂಕರಪ್ಪನವ್ರೆ. ಈ ಸ್ಥಳದಲ್ಲಿ ನಿಂತರೆ ಮನಸ್ಸು ದ್ವಾಪರ ಯುಗಕ್ಕೆ ಹೋಗುತ್ತೆ. ಮನಸ್ಸಿನ ಒಣಗನ್ನು ತೆರೆದರೆ, ಒಳಗಿರಿ ಜಾಗೃತವಾದರೆ ಈ ಎದೆಗಿರಿಯೇ ಗೋವರ್ಧನಗಿರಿ. ಆ ಕೆರೆಗೆ ನಡೆದೆ ಜೀವನ ಹರಿತಾ ಇದ್ದಾರೆ. ವೇಣುದಾನ ಕೇಳಿದಾಗಿದೆ ಅಲ್ಲಿ ನದಿ ಹರಿದಳು ಪಾವಕಾಯುತಲಿ ಗೋಗಳ ಮರೆತರು ಹಾವಭಾವದಲ್ಲಿ ಬೃಂದಾವನದೋರು ತೊಳಲು ಮುಂದುವ ಚದುರನಾರೆ ಕೇಳಮಯ ಸುರರು ಸುರಿದರ ಕಾಶದಿ ಸುಮರಳು ಹರಿದು ನೋಡಿದಳು ಬೃಂದಾವನದಿ ಸರಿ ಸಾರಿ ಶ್ರೀ ಕೃಷ್ಣನು ಈಗಲೆ ಗುರುಗಳು ಕಾಯುತ ಕೈಗಂಗವನದೊಳು ಕೊಳಲ ಮುಂದುವ ಚೆರುರನಾರೆ ತೇಲಮಯ ತಳಿರೂಪದಿಸ ತೊಳೆವ ಕರ ತಿರಿದು ಕೊಳಲ ಮುಂದುವ ಚೆರುರನಾರೆ ತೇಲಮಯ.
ಪ್ರಪಂಚವೇ ಸತ್ಯ, ಈ ಪ್ರಪಂಚವೇ ಕನಸು. ನಿಜವಾಗಲೂ ಈ ಊರು ಸೌಂದರ್ಯದ ಬೀಡು, ಅದಕ್ಕೆ ಚಲುವರಾಯಸ್ವಾಮಿ ಬೆಲೆಯಾಗಿ ನಿಂತುಬಿಟ್ಟ. ಈ ಊರು ಬಿಟ್ಟು ಹೋಗೋದಕ್ಕೆ ಮನದೇ ಬರೋದಿಲ್ಲ. ಯಾಕೆ ಬಿಟ್ಟು ಹೋಗಬೇಕು ಶಾಸ್ತ್ರಿಗಳೇ? ನಿಮ್ಮ ಸ್ಥಿತಿಗತಿಗಳು ನನಗೆ ಗೊತ್ತಿಲ್ಲ. ಸಾಧ್ಯವಾದರೆ ಇದ್ದು ಬಿಡಿ, ಸ್ಥಿತಿಗತಿಗಳು ಇದೆ, ದಾಯಾದಿಗೆ ವ್ಯಾಜ್ಯಾನೂ ಇದೆ. ಅದಕ್ಕೆ ಎಲ್ಲ ವ್ಯಾಮೋಹನ ಬಿಟ್ಬಿಟ್ಟು ಹೀಗೆ ಹೊರಟು ಬಿಟ್ಟಿದ್ದೀನಿ. ಆದರೂ ಇಲ್ಲಿ ಬಿಡೋಕೆ ಸಾಧ್ಯವೇ? ಗುಡಿ ಪ್ರಾಕಾರನು ಭುವನೇಶ್ವರಿ ಮಂಟಪನ ಬಿಟ್ಟೆತ್ತು ಅಂತೀರಾ? ನಾನು ಹೇಳೋದು ನಮ್ಮನೆಗೆ ಬಂದು ಇದ್ದು ಬಿಡಿ ಅಂತ. ನೀವು ನನಗೆ ವಯಸ್ಸಲ್ಲಿ ಚಿಕ್ಕವರಾದ್ರೂ ನನಗೆ ನಿಮ್ಮಲ್ಲಿ ಗುರುಭಾವನೆ ಬಂದಿದೆ. ಛೇ 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 ಛೇ, ಹಾಗಂತ ಆ ಹಿರಿಯರು ನನ್ನನ್ನು ಗೌರವದಿಂದ ತಾವು ಮಾತಾಡೋದು ನನಗೆ ತುಂಬ ಸಂತೋಷ. ನಿಜವಾಗಿ ನಾನು ಹೇಳಿದ ಮನಸ್ಸು ಬಂತು. ಒಂದೇ ದೇವರು ಒಕ್ಕಲು ಅಂತಂದ್ರೆ ಒಂದೇ ಮನೆಯವರು ಅಂತ ಭಾವಿಸ್ಬೇಕು. ನೋಡಿದ್ರ ಮನುಷ್ಯನ ಮನಸ್ಸು ಹೇಗೆ ಪರಿವರ್ತಿಸುತ್ತೆ ಅಂತ. ಸ್ವಾದ ಇವರಲ್ಲಿದ್ದವರು ಗಂಡು ಕೇಳಿಬಿಟ್ಟು ದೇವರ ಸೇವೆಗೆ ಅಂತ ಹೋದವರು ದಾಯಾದಿಗಳಿಗೆ ಆಗಿದ್ಯ ಮನೆಮಠ ಮಾತುಗಳಿಗೆ. ನೋಡಿ ಇಲ್ಲೇ ಇರೋದು ಹೋಗೋದು ಆ ಭಗವಂತನ ಪ್ರೇರೆ. ನಾನು ಕೆಳಗಿನ ದೇವಸ್ಥಾನ ಕೊಡ್ತಾ ಇದ್ದೀನಿ, ಗೊತ್ತೀರಾ? ಏನಿಡಿದ್ರು ಬಂತು. ಬಹುವಚನದಲ್ಲಿ ಮಾತಾಡಿಸ್ಬೇಡಿ ಅಂತ ಆಗ್ಲೇ ಬೇಡ್ಕೊಂಡೆ. ಎಷ್ಟೇ ಆಗ್ಲಿ ತಾವ್ ವಯಸ್ಸಿನಲ್ಲಿ ಹಿರಿಯರಷ್ಟೇ. ಅಯ್ಯೋ ವಯಸ್ಸಿಗೇನಪ್ಪ ಕತ್ತೆಗೂ ಬರುತ್ತೆ. ಹಾಗನ್ಬಾರ್ದು, ಆತ್ಮನಿಂದ ನಿಷಿದ್ಧವಾದ್ದು. ಈ ದೇಹ ಅನ್ನೋ ದೇವಾಲಯದಲ್ಲಿ ಯಾವಾಗ್ಲೂ ಪರಮಾತ್ಮ ಇರ್ತಾನೆ. ಆತ್ಮತ್ವಂ ಗಿರಿಜಾ ಮತಿ ಪರಿಜನಾಹ ಪ್ರಾಣಾಹ ಶರೀರಂ ಗೃಹಂ. ಅಂದ್ಮೇಲೆ ನಮ್ಮನ್ನು ನಾವೇ ಬೈಕೊಂಡ್ರೆ ಒಳಗಿರೋ ಪರಮಾತ್ಮ ಬೈನಾಗಲ್ವೇ? ಬನ್ನಿ ತಾಯಿ, ಕೂತ್ಕೊಳ್ಳಿ. ಲೇ, ನಿನ್ನ ಶಾಸ್ತ್ರನ ನೋಡಿಯೇ ಇದೆಯೇ ಅಲ್ವೇ? ನೀನು ನೋಡಿದ್ದೀಯ ಅಲ್ವೇನಮ್ಮ? ಮತ್ತೆ ಎಂಥ ದಿವಿನ ಹೇಳಿದ್ರಪ್ಪ ದೇವ್ರ ನಮ್ಮನ್ನ, ಎಂದಿಗೂ ಮರೆಯಲಾಗಿಲ್ಲ. ಇವಳು ನನ್ನ ದೊಡ್ಡ ಮಗಳು ಸರಸ್ವತಿ, ಸರಸ್ವಂತಲೇ ಕರೆಯೋರು. ಅವಳು ಅವಳ ತಂಗಿ ಲಲಿತಾ. ಲೋ ಅನಂತುರಾಮು, ಹತ್ರ ಬಂದ್ರು. ಇವನು ನನ್ನ ಮಗ ರಾಮು, ಇವನು ನನ್ನ ಸೋದರಳಿ ಅನಂತು. ಇನ್ನು ಮೇಲೆ ಶಾಸ್ತ್ರಿಗಳನ್ನ ನಮ್ಮ ಮನೆಯವ್ರಿಗಿಂತ ಹೆಚ್ಚು ಅಂತ ಭಾವಿಸ್ಬೇಕು ಕಣ್ರು. ಹಾಗೆ ಮಗು ಸತ್ಯನಾರತ ಹಿರಿಬೇಕು ಅಂತಿದ್ಯಲ್ಲ, ಇವ್ರ ಕೈಲಿ ಉಪದೇಶ ತಗೋಬಾರ್ದೆ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ. ಶಾಸ್ತ್ರಿನ ಮನೆಗೆ ಬಂದಿದ್ಬಿಡು ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಬಾಪ ಬಂದ್ಬಿಡು, ನಮ್ಮನೆ ಸಾವನವಾಗುತ್ತೆ. ಸತ್ಯನಾರಾಯಣ ಪೂಜೆನ ನೀನೇ ನಡೆಸ್ಕೊಡ್ಬೇಕು. ನಾನ್ ನಡೆಸ್ಕೊಡೋದೇನಿದೆ ತಾಯಿ? ಎಲ್ಲ ಶ್ರೀ ಸತ್ಯನಾರಾಯಣನೇ ನಡೆಸ್ಕೋತಾರೆ. ಅದು ಅಲ್ಲದೆ ಈ ವ್ರತಕ್ಕೆ ಉಪದೇಶ ತಗೋಬೇಕು ಅಂತ ಇನ್ ಶಾಸ್ತ್ರ ಇಲ್ಲ. ನೀವು ಕೊಡ್ಲೇಬೇಕು ಅಂದ್ರೆ ಕೊಟ್ರಾಯ್ತು, ಆದ್ರೆ ನಾನು ಇಲ್ಲಿರೋದು ಕಷ್ಟ. ವ್ರತ ಆಗುವವರೆಗೂ ಇಲ್ಲಿರ್ತೀನಿ, ಆಮೇಲೆ ಊರು ಹೊರಡ್ಬೇಕು. ವ್ರತ ಆಗ್ಲಿ, ಆಮೇಲೆ ನಿಧಾನವಾಗಿ ಯೋಚನೆ ಮಾಡೋಣ. ಹಾಗಾದ್ರೆ ಬರೋ ಶನಿವಾರ? ಶನಿವಾರ ಆಗುತ್ತೋ ಇಲ್ವೋ ಸಾಧಕ ಬಾಧಕ ನೋಡಿ ದಿನ ಗೊತ್ತು ಮಾಡಿ ಆಮೇಲೆ ಹೊರಗೆ ಕಳ್ಸೋಣ. ಆಗ್ಲಿ, ಆದ್ರೆ ನೀನ್ ಮನೆಗೆ ಬರ್ಬೋದಲ್ಲ ಶಾಸ್ತ್ರಿ. ವ್ರತ ಶುರುವಾಗೋ ತನಕ ಬರಬಾರ್ದು ಅಂತ ಶಾಸ್ತ್ರ ಇಲ್ವಷ್ಟೇ. ಏನ್ ಚಿತ್ತಮ್ಮ, ನಾಳೆ ಶನಿವಾರ, ಪಿಕ್ನಿಕ್ ಗೆಲ್ತೋ ಇಲ್ಲ ಸತ್ಯನಾರಾಯಣ ಗೆದ್ದ? ಸತ್ಯನಾರಾಯಣ ಅವನ ಸಹಾಯಕ್ಕೆ ಶಾಸ್ತ್ರಿಗಳಿದ್ರು. ಅಜ್ಜಿ ಅವ್ರ ಮಾತು ಸೋಬಾನೆ ಹೇಳಿದ್ದು. ಇನ್ನು ಅಣ್ಣ ಹೋಗುತ್ತೆ ಇರ್ತಾನೆಯೇ? ಏನು ಒಗಟೊಗಟಿಯಾಗಿ ಮಾತಾಡ್ತಿರಲ್ಲ, ಯಾರ ಕೈ ಸತ್ಯನಾರಾಯಣ? ಅಯ್ಯೋ ಏನು ನ್ಯಾಯ, ಭಗವಂತನ ಹೆಸರು ಹೇಳಿದ್ರೆ ಅವನು ಯಾರು ಅಂತ ಕೇಳೋ ಕಾಲ ಬಂತಲ್ಲ. ಇಬ್ರು ಸತ್ಯನಾರಾಯಣ ವ್ರತ ಆರಂಭಿಸ್ಬೇಕು ಅಂತಿದ್ರು. ಈಗ ಈ ಊರಿಗೆ ಯಾರು ಶಾಸ್ತ್ರಿಗಳು ಬಂದಿದ್ದಾರೆ, ಬಹಳ ಜ್ಞಾನಿಗಳಂತೆ, ನಿಷ್ಠರಂತೆ. ಇವರು ಅತ್ತಿಮ್ಮ ಇದ್ರು ಅವನ ಮಂದಾಸನದಲ್ಲಿ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಕ್ ಶುರು ಮಾಡಿದಾರ್ತಾನೆ. ಭಾವನೆಗೆ ದೇವರಿಗಿಂತಲೂ ಪೂಜಾರಿಗಳ ಮೇಲೆ ಹೆಚ್ಚು ಭಕ್ತಿ. ಅಷ್ಟೇ ಅಲ್ಲ ಕಿತ್ತು, ಆ ಶಾಸ್ತ್ರಿನ ಮನೆಗೆ ಬಂದಿದ್ಬಿಡಿ ಅಂತ ಅವ್ರನ್ನ ಕೊಟ್ಟದ್ದು ಆಗಿದೆ. ನಿನ್ನೆಯಿಂದ ಅಣ್ಣನು ಶಾಸ್ತ್ರಿ ಏಕೋಸದಲ್ಲೇ ಮಾತು ಆರಂಭಿಸಿದ್ದಾರೆ. ಏನ್ ಶಾಸ್ತ್ರಿ? ಏನು ಶಂಕರ? ಅಲ್ಲವೇ ಶಂಕರ. ಹೌದು ಶಾಸ್ತ್ರಿ, ಸತ್ಯನಾರಾಯಣ ವ್ರತಕ್ಕೆ ಅವನೇನು ಉಪದೇಶ ಕೊಡ್ತಾನಂತೆ.
ಸತ್ಯನಾರಾಯಣ ತನ್ನ ಸೇವೆ ತಾನೇ ನಡ್ಸ್ಕೊಂತಾನೆ ಅಂತ ಶಾಸ್ತ್ರಿ ಹೇಳಿದ್ ನಿಜ ಚಿಕ್ಕಮ್ಮ. ನೋಡು ಪ್ರಸಾದ ಟೈಮ್ ಕಿಟ್ಟನ್ ಹೇಗ್ ಬರ ಮಾಡಿದಾನೆ. ಕಿಟ್ಟು ನಿನ್ ಪುಣ್ಯ ನೀನ್ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೆ ಕಣಯ್ಯ. ಬೆಳಿಗ್ಗೆನೆ ಎದ್ದು ನಿಟ್ಟು ಉಪವಾಸ ಇದ್ದು. ನೀವೆಲ್ಲ ನಿಟ್ಟು ಉಪವಾಸ ಮಾಡೋದು ನಂಗೆ ಗೊತ್ತಿಲ್ವೇ. ಹೋಟ್ಲಲ್ಲಿ ಇಡ್ಲಿ ಸಾಂಬಾರ್ ಭರ್ತಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅಲೆದು ಸಪಾದ ಭಕ್ಷ ಹಂಚಿ ಹೊತ್ತಿಗೆ ಮನೆಗೆ ಬಂದು ಇಳಿತೀರಿ ಉಂಡಾಡಿ ಭಟ್ರು. ಪ್ರಸಾದ ಹೊತ್ಕೋ ನಾವು ಬರ್ಲೇ ಇದ್ರೆ ಬದುಕೋದ್ ಹೇಗೆ ಚಿಕ್ಕಮ್ಮ? ಆ ಸತ್ಯನಾರಾಯಣ ವ್ರತದ ಕಥೆಲಿ ಶೆಟ್ರ ಅಳಿಯನ್ ಏನ್ ಗತಿ ಆಯ್ತು ಜ್ಞಾಪಿಸ್ಕೋ. ಹಡಗ್ನಲ್ಲಿ ಹೆಂಡತಿ ಬರ್ತಾ ಇದ್ದಾಳೆ ಎನ್ನೋ ವರ್ತಮಾನ ತಿಳಿಯಿತು. ಹೆಂಡತಿ ಮುಖ ನೋಡೋ ಅವಸರದಲ್ಲಿ ದೇವ್ರ ಪ್ರಸಾದನೇ ತಗೊಳ್ಳೋದನ್ನ ಮರ್ತು ಓಡ್ದ. ಈ ಅಪರಾಧವನ್ನು ಗಮನಿಸಿದವನಾಗಿ ಹೇಳ್ತಾನೆ ಪರಮಾತ್ಮ, ಎಲ್ಲ ನನ್ನ ಪ್ರಸಾದವನ್ನು ಕಡೆಗಣಿಸಿ ಪತ್ನಿ ವ್ಯಾಮೋಹಕ್ಕೆ ಮನಸೋತನಲ್ಲೇ. ಇಂದವನೇ ಶ್ರೀ ಸತ್ಯನಾರಾಯಣ ರೋಷದಿಂದ ಓಂಕಾರ ಮಾಡುತ್ತಾ ಆ ಹಡಗನ್ನು ಮುಳಿಸುವಂತವನಾದ. ಈ ಪತ್ನಿ ನೀರು ಪಾಲಾದಳು ಇಂತೆಂದು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ. ಏನಕ್ಕ ನಾನ್ ಬಂದಾಗ ಚೆನ್ನಾಗಿದ್ರು ಇವರಿಬ್ರು, ಏನ್ ಬಂತು ಇದಕ್ಕಿದ್ದ ಹಾಗೆ? ಅನಂತಿಗೆ ಆ ಕತೆ ಸಹಿತ ಸರಿಯಾಗಿ ಗೊತ್ತಿಲ್ಲ ಚಿಕ್ಕಮ್ಮ. ಹಡಗಿನ ಮುಳುಗಿದ್ದು ಶೆಟ್ಟಿ ಮಗಳಲ್ಲ, ಅವನ ಅಳಿಯ. ಏನ ಇವಳ ಧೈರ್ಯ ನೋಡೆ, ನಾಳೆ ಗಣ್ಣಾಗೋನಾದ್ರು ಸರಗಟ್ಕೊಂಡು ನಿಂತು ಅವ್ನ ತಪ್ಪಲಕ್ಕ ಮಾಡ್ತಾಳೆ. ಅನಂತು ನಿನ್ನ ಬಾಂಡ್ಲಿಯಲ್ಲಿ ಹಾಕಿ ಹುಡುದು ಮುಕ್ಕಿ ಬಿಡ್ತಾಳೆ ಇಲ್ಲಂತ. ಮದುವೆ ಆದ್ಮೇಲೆ ಸದರ ಕೊಟ್ಟಿಗೆ ಜೋಕೆ. ಹಾಗಾದ್ರೆ ಸತ್ಯನಾರಾಯಣ ಪೂಜೆ ಗಣಿ ಮಾಡ್ಕೋಬೇಕು. ಇಲ್ಲ ಸರಸು ಇವನ್ನ ತೀರಿಸೋದಕ್ಕಾಗಲ್ಲಷ್ಟೇ. ವ್ರತನ ಮುಂದೆ ಯಾವ್ದಾದ್ರು ಒಂದಿನ ಇಟ್ಕೊಳ್ಳಿ ಹೇಳಿದ್ದೇನೆ ಅವರಿಗೆ. ಅಲೆ ನನ್ನೆಲ್ಲರ ಪರವಾಗಿ ಮಾತೃಶ್ರೀ ಅವರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ನಮ್ಮ ಚಿಕ್ಕಮ್ಮ ಇರುವಾಗ ಅಂಜಿಕಿನ್ಯಾತಕಯ ಸಜ್ಜನರಿಗೆ ಭಯಭುಗಿನ್ಯಾತಕಯ. ಯಾಕೆ ನಗ್ತೀರಾ? ಆ ಶಾಸ್ತ್ರಿ ಮಾತಾಡ್ತಾರೆ ಒಂದು ಹಾಡು ಹೇಳ್ತಾನೆ, ನಾನೇನ್ ಕಮ್ಮಿ ಅಂತ. ಸತ್ಯನಾರಾಯಣ ಪೂಜೆ ಮುಂದಕ್ಕೆ ಹಾಕಿದಾಗೆ ಆ ಶಾಸ್ತ್ರಿ ಮನೆಗೆ ಬರೋದನ್ನು ತಪ್ಪಿಸ್ಬಾರ್ದಾಗಿತ್ತೆ. ಅದನ್ನ ಹೇಗ್ ತಪ್ಪಿಸ್ಲಪ್ಪ? ನಿಮ್ಮ ಅಣ್ಣ ಕರೆದಿದ್ದಾರೆ, ಅತ್ತಮ್ಮ ಒಪ್ಪಿದ್ದಾರೆ, ಬೇಡ ಅನ್ನೋದಕ್ಕೆ ನಾನೆಷ್ಟು ಅವಳು. ಚೇ ಚಿಕ್ಕಮ್ಮ ಹಾಗಂಬಾರ್ದು. ನಿನ್ನ ಶಾಸ್ತ್ರಿ ಹೇಳಿದ್ದೇನು ಗುರುವಾಣಿ ಮತ್ತೆ ಆತ್ಮನಿಂದೆ ಕೂಡ ನಿಷಿದ್ಧ ಶಂಕರ. ನಮ್ಮ ದೇಹ ಅನ್ನೋ ದೇವಾಲಯದಲ್ಲೇ ನೆಲೆಸಿದ್ದಾನೆ ಪರಮಾತ್ಮ. ಆತ್ಮಾತ್ಮನ್ ಗಿರಿಜಾಮತಿ ಪರಿಜನ ಪ್ರಾಣ ಶರೀರಂ ಗೃಹಂ ಎನ್ನುವುದು ಗೊತ್ತೇ ಇದೆಯಲ್ಲ. ಮಂಗಣ್ಣಯ್ಯ ಆತ ನನಸಿದ್ರೆ ನಿಮ್ಮ ಅಣ್ಣನ ಅತ್ತಮ್ಮನ ನೋಡಿದ್ರೆ ನೀವು ತಕ್ಕ ಶಾಸ್ತ್ರಿ ಮಾಡ್ತಾರೆ. ನನಗೂ ಯಾಕೋ ಅವನು ಕಂಡ್ರೆ ಆಗಲ್ಲ ಚಿಕ್ಕಮ್ಮ. ಅವ್ನು ಕಿನ ಗೊತ್ತಿಲ್ಲ ಗೊತ್ತಾಗೋದಿಲ್ಲ. ಅವನ ಮನೆ ಅಂತ ನಿಂತ್ಕೋಬೇಕು. ಒಳ್ಳೆ ಬುದ್ಧಿನೇ ಕಲ್ತಿದ್ಯಾ ಸರಸ್ವತಿ? ಗಂಡನ ಮನೆಗೆ ಹೋದ್ಮೇಲೆ ಶಾಸ್ತ್ರಿಗಳಿಗೆ ಬರಲ್ಲ ಅಂತ ಅನ್ಸುತ್ತೆ. ಅಂತ ನೋಡಿ ಆ ಶಾಸ್ತ್ರಿಗಳಿಗೆ ನನ್ನನ್ನು ಕಲಿದಾರೆ ಆದ್ರೂ ಎಲ್ಲರ ಕೆಲಸ ಕೊಟ್ಟಿದ್ದಾರೆ. ಯಾಕೆ ಮನುಷ್ಯ ಅಯ್ಯೋ ಬಿಡು ಜನ್ಮರ ಜಾತಿಗಳ ಅಂತಾರಲ್ಲ ಹಾಗೆ ನನ್ಗೇನು ಅವನ ಜಪಾತಕದ ಆಡಂಬರ ಬಲು ಜಾಸ್ತಿ ಅನ್ಸುತ್ತೆ. ನನಗೂ ಹಾಗೆ ಅನ್ಸುತ್ತೆ. ನಮ್ಗೇನ್ ಗೊತ್ತಮ್ಮ ನಿಜವಾಗಿ ಆತ ಸಾಧ್ಯತೆ ಇರ್ಬೋದು, ಆದ್ರೂ ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕಮ್ಮ. ಆ ಶಂಕರಪ್ಪನವರು ಪಾರ್ವತಮ್ಮನೂ ಆ ಶಾಸ್ತ್ರಿ ವಿಪರೀತ ಹೊಗಳಿ ತುಂಬಾ ಸದಾ ಕೊಟ್ಬಿಟ್ಟಿದ್ದಾರೆ ಅಲ್ಲ ಅದ್ನಿಂತ ಅದ್ರಕ್ಕೆ ಗೊತ್ತು ಉಂಟೇನೆ. ಅವ್ರು ಯಾವಾಗ ಸ್ವಲ್ಪ ಹಾಗೆ ಸ್ವಲ್ಪ ಆಟ ಕಟ್ಟಿದ್ರೆ ಸಾಕು ಮನೆಯಲ್ಲಿ ನಿದ್ದಿರೋ ಚಳವರಂತೆ. ಆಚರಣೆ ರಂಗಕ್ಕೆ ಹೇಳಿದ್ಲು ಸತ್ಯನಾರಾಯಣ ಉಪದೇಶನ ತಗೋಳಕ್ಕೆ ಅಂತ ಕರೆದಿದ್ದಾರೆ ಏನ್ರಮ್ಮ. ಮುಂದೆ ಏನಾಯ್ತು ಗೊತ್ತಿಲ್ಲ. ನನಗೂ ಕೆಡದಮ್ಮ ಆ ಹುಡುಗರಿಗೆಲ್ಲ ಆ ಶಾಸ್ತ್ರ ಅನ್ಕೊಂಡ್ರೆ ಅಷ್ಟು ಕಷ್ಟ ಉಂಟು. ಎಲ್ಲಿ ಸಿಗುತ್ತಾ ಹೆಂಗ್ ಬಂದಿರು? ಅಯ್ಯೋ ಬಿಡು ನನಗೇನು ಇಷ್ಟ ಸರ್.
ಸದ್ದು ಕೇಳಿ ಚಿಕ್ಕಮ್ಮ, ಎಷ್ಟು ಇಂಪಾಗಿದೆ ಅಂತ? ಸೀತೆಗೆ ಸೇರಿಸಿದಾಗ ಬಲಿ ಸೇರಿಸಬಹುದು. ಕೈ ತೊಟ್ಟಿಲ ತರಹಾಡುವ ಮೃದು ಮಂಜುಳವಾನ ನೋಡಾಲಿಸು ಕೊಡು ಬೀಳಲು ಹೃದಯದ ಸುಮಾನ. ಇದು ತೊಟ್ಟಿಲು ಮಾಡಿ ಕುರಿತು ಬರೆದದ್ದು. ಇದರ ಮೊದಲನೇದಿ ರವಿ ಮುಳುಗಲು ಹೊನ್ನೀಲಿಯ ಸಂಜೆಯ ಹೊಗರ್ತೋರೆ ಸುಖಸ್ಪರ್ಶದ ಗಿರಿಮಾರುತ ಉನ್ನಸವನ ತೀರೆ ಖಗಸಂಕುಲ ಹಾರುತ್ತೀರ ಖಗಸಂಕುಲ ಹಾರುತ್ತೀರ ಆಗಲೇ ಮರ್ತು ಹೋಯ್ತಲ್ಲ ಲಲಿತಾ, ನೀನು ಹೇಳ್ಕೊಟ್ಟಿದ್ನಲ್ಲ ಹೇಳೆ. ಅದನ್ನೇ ಹೇಳ್ಕೊಟ್ಟಿದ್ದೀಯೇ? ನೀನು ಹೇಳಿಕೊಟ್ಟದ್ದು ಕೃಷ್ಣನ ಕೊಳ್ಳಿನ ಕರೆ. ಅದನ್ನೇ ಹೇಳು ಲಲಿತಾ. ಅಯ್ಯೋ ಹೇಳಮ್ಮ ಹೇಳು. ಪಾಪ ಅಷ್ಟೊಂದು ಆಸೆ ಪಟ್ಕೊಂಡು ಕೇಳ್ತಿದ್ದಾನೆ. ಆಮೇಲೆ ನನ್ನ ಹಾಸ್ಯ ಮಾಡೋಕೆ ನನ್ಗೆಲ್ಲ ಗೊತ್ತಿವ್ ನಾಟ. ಹೇಳೆ ಸಾಕು ನಿನ್ನ ಬಿಂಕ. ಚೆನ್ನಾಗಿದೆ. ಶಾಸ್ತ್ರಿಗಳು ಬಂದ ಮೇಲೆ ಎರಡು ದೇವ್ರ ನಾಮ ಹೇಳಿಸ್ಬೇಕು. ಹೌದಮ್ಮ, ಒಂದಷ್ಟು ದೇವ್ರ ನಾಮ ಕಲ್ತ್ಕೊಳ್ಳಲ್ತಾ?
ಈ ಹಾಡು ಮೂಲ ಹಾಡಿನಿಂದ ಪುಣ್ಯವಿಲ್ಲ ಪುರುಷಾರ್ಥವಿಲ್ಲ. ಅವಳು ಹೇಳಿದ ಹಾಡು ಕೃಷ್ಣನ್ ಕುರಿತಿದ್ದು ಅಣ್ಣ. ಇರಬಹುದು ಕಣ, ಆದರೂ ಪುರಂದರದಾಸರು ಕನಕದಾಸರ ಕೀರ್ತನೆಗಳಲ್ಲಿ ಇವೆಲ್ಲಿ? ಇದನ್ನೆಲ್ಲೋ ಈಗಿನ ಕಾಲದವರು ಬರೆದಿದ್ದು. ದಾಸರ ಕೀರ್ತನೆಗಳೆಲ್ಲ ಜೀವಕ್ಕೆ ಹೇಳೋದು ಬುದ್ಧಿ ಮಾತು, ಶಾಸ್ತ್ರಿಗಳನ್ನು ಕೇಳೋ ಅದಕ್ಕೆ ಅರ್ಥ ಹೇಳ್ತಾರೆ. ಅದಕ್ಕೆ ಅರ್ಥ ಹೇಳೋಕೆ ಶಾಸ್ತ್ರೀಯ ಬರ್ಬೇಕೆ? ಲೇ ಹುಡುಗ್ರ, ಈ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಬಂದ್ರೆ ಹಾಗೆ ಕುಡಿಯೋದಕ್ಕೆ ಒಂದಿಷ್ಟು ನೀರು ತನ್ನಿ. ಲಲಿತ ಹೇಳೆ. ಪಾಪ ಅವಳು ಹೋಗು ಅಂತ ಹೇಳ್ತಾ ಇದೆಯಲ್ಲ, ಈಗ ತಾನೇ ದೊಡ್ಡದಾಗ ಸಂಗೀತ ಕಚೇರಿ ಮಾಡಿ ಬಂದಿದ್ದಾಳೆ. ಅದು ಅಲ್ಲದೆ ಈ ಬಿಸಿಲಿನಲ್ಲಿ ಬಳಲಿ ಬಾಯಾರಿ ಬೆಂಡಾಗಿ ಸೊರಗಿ ಕೊರಗಿ ಮರಿದು. ನೀವಿಬ್ರು ಹೋಗಿ, ಸರಸು ನೀನು ಜೊತೆಗೆ ಹೋಗಿ. ಈ ಶಾಸ್ತ್ರಿಗಳು ಯಾರು ಭವ, ಎಲ್ಲಿಯವರು? ಎಲ್ಲಿಯವರು ಅಂತಂದ್ರೆ ಅದೇನೋ ನಾನು ಕೇಳಿಲ್ಲಪ್ಪ. ಹಾಗಾದ್ರೆ ಅವನ್ ಮನೆಗೆ ಕರ್ತಂದಿಟ್ಕೊಳ್ಳೋದು ಯಾಕೆ ಅಂತ? ರಾಮು, ಶಾಸ್ತ್ರ ವಿಷಯ ಮಾತಾಡುವಾಗ ಏಕವಚನ ಉಪಯೋಗಿಸ್ಬೇಡ, ನಿನಗೆ ಶ್ರೇಯಸ್ಸಲ್ಲ ಅದು. ದೊಡ್ಡವರು ಹೇಳುವಾಗ ಯಾಕೆ ಏನು ಅಂತ ತನಿಖೆ ಮಾಡಬಾರ್ದು ರಾಮು. ಶರಿಗಳಂತವ್ರನ್ನ ಯಾಕೆ ಕರ್ತರ್ತಾರೆ ನಿಮ್ಗೆ ಗೊತ್ತಾಗ್ಬೇಕು. ಅದೆಲ್ಲ ನಮ್ ನಮ್ಮ ಆಸಕ್ತಿ ಮೇಲೆ ಇಲ್ಲಿತ್ತೆ ಅಜ್ಜಮ್ಮ. ಸತ್ಕಾಲಕ್ಷೇಪ ಮಾಡ್ಬೇಕು ಅಂದವ್ರ ಮನೆಗೆಲ್ಲ ಒಬ್ಬೊಬ್ಬ ಶಾಸ್ತ್ರಿನ ಬಟ್ವಾಡೆ ಮಾಡಕ್ಕಾಗತ್ತೆಯೇ? ಏನ್ ಭವ, ಅಪೂರ್ವೋತ್ತರಗಳೊಂದು ಗೊತ್ತಿಲ್ಲ ಅಂತೀಯೇ? ಸಂಸಾರೊಂದಿಗರ ಮನೆಯಲ್ಲಿ ಇರ್ಬೇಕಾದವನು ಅಂದ ಮೇಲೆ ಇದಕ್ಕೆಲ್ಲ ನಿಗಾ ಕೊಡ್ಬೇಡ್ವೆ. ನಮಗೂ ಮೇಲೆ ಏನ್ ಮಾತನಾಡ್ಬೇಕಾದ್ರೂ ಹಿಂಜರಿಕೆ, ಹೊರಗಿನವನೊಬ್ಬ ಕೂತಿದ್ದಾನೆ ಅಂತ ಅಲ್ವೇ? ನಮ್ಮನು ಹೊರಗನು ಅನ್ನೋ ಭೇದ ಯಾಕೋ? ಆ ಭೇದ ಬಿಡಬೇಕು ಅಂತಲೇ ಶಾಸ್ತ್ರಿ ಹೇಳೋದು. ನನಗೇನೋ ಒಪ್ಲಿಲ್ಲ ಅಣ್ಣ ಅವನು. ನೋಡ್ ರಾಮು, ನೀನು ಸಂಪಾದನೆ ಮಾಡಿ ನನ್ನನ್ನು ಮೂರಲ್ಲಿ ಕೂರಿಸಿ ಅನ್ನ ಹಾಕ್ತೀಯಲ್ಲ, ಆಗ ನಿನ್ನ ಮನಸ್ಸಿ ಬಂದಾಗ ಮಾಡಿವಂತೆ. ಈಗ ಮಾತನಿಲ್ಲಿಗೆ, ಇನ್ನು ಆತ ಈ ಹುಡುಗನಿರ್ತಾನೆ ಅನ್ನೋದೇ ಗೊತ್ತಿಲ್ಲ. ಈಗ ನಾವ್ ಯಾಕೆ ಜಗಳ ಆಡ್ಬೇಕು? ಈಗ ಜಗಳ ಯಾರು ಆಡ್ತಿದ್ದಾರೆ? ಯಾರು ಇಲ್ಲ, ಹೋಗ್ಲಿ ಬಿಡಿ. ಶಂಕರ, ಲಲಿತ ಬೆಳೆದ್ ನಿಂತಿದ್ದಾಳೆ, ಇನ್ಮೇಲೆ ಹಿಂದುಡುಗರ ಜೊತೆಯಲ್ಲಿ ಲಲ್ಲೆ ಬೆಳ್ಕೊಂತಿರ್ಬೋದು, ಚೆನ್ನಿಲ್ಲ. ಮದುವೆ ಯೋಚನೆ ಮಾಡ್ಬೇಕು. ಯೋಚನೆ ಮಾಡೋದೇನಿದೆ, ವರನ್ ಮನೆಯಲ್ಲಿ ಬೆಳೆಸಿಟ್ಕೊಂಡಿದ್ದೀರಲ್ಲ, ಅನಂತನಿಗೂ ಲಲಿತೆಗೂ ವರಸಾಮ್ಯ ಲಕ್ಷಣವಾಗಿರುತ್ತೆ, ಲಗ್ನ ಗೊತ್ತು ಮಾಡೋದು ಒಂದೇ ಬಾಕಿ. ವರಸಾಮ್ಯನ ಆಗುತ್ತೆ ನಿಜ, ಆದ್ರೆ ನೀನೇನೇ ಹೇಳೋ ಹುಡುಗ ಚಲ್ ಚಲ್. ಅವತ್ತು ಶಾಸ್ತ್ರಿಗಳನ್ನ ಅಣಗಿಸಿದ್ದು ಕಂಡಿಯಲ್ಲ. ಹಾಗಂದ್ರೆ ಏನತ್ತಮ್ಮ, ಮೊದಲಿಂದ ನಾವು ಯಾಕೋ ಈಚೆಗೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಈ ಸಲ ಅವನು ಮೈಸೂರು ಹೊರಟು ಬಂದ ಮೇಲೆ ಹಿಂದೂ ಸಂಪ್ರದಾಯಕ್ಕೆ ಎಳುನೀರು ಬಿಟ್ಟ ಕಾಣುತ್ತೆ. ನಮ್ ರಾಮ ಸಂಪ್ರದಾಯ ಉಳಿಸ್ಕೊಂಡಿರೋದೇನೋ, ಅನಂತು ಬಿಟ್ಟಿರೋದೇನೋ, ಈಗಿನ ಕಾಲಕ್ಕೆ ತಕ್ಕ ಹಾಗಿದ್ದಾರೆ. ಕಾಲ ಬದಲಾಯಿಸಿದೆ ಭಾವ, ವೈದಿಕರ ಮನೆಗಳಲ್ಲೇ ಬದಲಾವಣೆ ಕಾಣಿಸುತ್ತೆ. ಹಾಗನ್ಬೇಡ, ನಮ್ ಶಾಸ್ತ್ರಿ ನೋಡು, ಅವನೇನು ಓದಿಲ್ವೇ, ಪಠಿಸಿಲ್ವೇ, ಅವನು ಇವರಾಗೆ. ನಮ್ ಲಲಿತನ್ಗೆ ಗಂಡು ಹುಡುಕ್ಬೇಕಾದ್ರೆ ಒಳ್ಳೆ ಜುಟ್ಟು ಜನವಾರ ಇರೋನು ಹುಡುಕ್ಬೇಕಪ್ಪ. ಇವನಿಗೆ ಜುಟ್ಟಿಲ್ಲ, ಜನವಾರ ಅಗಸೆ ಮನೆಗೆ ಹೋಗಿ ಬರ್ತಾ ಇದೆಯಲ್ಲ. ಹುಡುಗರು ಬರ್ತಾ ಇದೆ, ಅವರಿದ್ರಿಗೆ ಈ ಚರ್ಚೆ ಬೇಡ. ಸರಿ ನೋಡು, ನೀನು ಓಡೋಣ. ಸತ್ಯನಾರಾಯಣ ಪೂಜೆ ನಾಳೆ ಗೊತ್ತಾಗಿದೆ ಶಾಸ್ತ್ರಿ, ನಿನ್ನ ಗ್ಯಾಪ್ಸ್ ಬಿಟ್ಟು ಹೋಗೋಣ ಅಂತಲೇ ಬಂದೆ. ಅಗತ್ಯವಾಗಿ ಸತ್ಯನಾರಾಯಣ ಪೂಜೆಗೆ ಕರಿದೇಟ್ರು ಹೋಗ್ಬೇಕು ಅಂತ ಶಾಸ್ತ್ರದಲ್ಲೇ ಇದೆ. ದೇವರ ಪೂಜೆಗೆ ಮಾತ್ರ ಅಲ್ಲ ಶಾಸ್ತ್ರಿ, ನೀನು ಬಟ್ಟೆ ಬರ ಎಲ್ಲ ತಗೊಂಡಿದ್ದೀವಿ, ಇವತ್ತು ಸಂಜೆ ಮನೆಗೆ ಬಂದ್ಬಿಡ್ಬೇಕು. ಇಲ್ಲೋಡು, ವ್ರತಕ್ಕೆ ಬರ್ತೇನೆ, ನಿಮ್ ಮನೇಲೇ ಇದ್ದು ಬಿಡೋ ಮಾತು ಬೇರೆ. ನೋಡೋಣ. ಇದೇನು ಮೀನಾವೇಶ ಮಾಡ್ತಿದೀಯಲ್ಲ, ಅವತ್ತು ಬೆಟ್ಟದಲ್ಲ ಹೇಳಿದ್ನಲ್ಲ, ಅದು ಬರೀ ಉಪಚಾರದ ಮಾತಲ್ಲ, ವ್ರತಾದ ಮೇಲೆ ನೋಡೋಣ ಅಂತಂದೆ. ನೋಡ್ ಶಂಕರ, ಬೇರೆ ಯಾರಾದ್ರೂ ಹೀಗೆ ಕರೆದಿದ್ರೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಅಂತ ಹೇಳ್ಬಿಡ್ತೀನಿ. ನಿನ್ನ ಹತ್ರ ಮಾತಾಡುವಾಗ ವಿಶ್ವಾಸ ನನ್ನ ನಾಲ್ಗೆ ಕಟ್ಟತ್ತೆ. ಹ್ಮ್, ಹೇಳ್ಬಿಡ್ಲೋ, ನಿನ್ ವ್ರತ ಮುಗಿಲಿ ಅಂತ ಕಾದಿದ್ದೆ, ಅದ್ರಲ್ಲಿ ಮುಗಿಸ್ಕೊಂಡು ನಾಳಿದ್ದೆ ನಾನು ಈ ಊರು ಬಿಟ್ಟು ಹೊರಡ್ತಾ ಇದ್ದೀನಿ. ಎಲ್ಲ ವ್ಯಾಮವನ್ನು ಕಲ್ಕೊಂಡು ಇಲ್ಲಿಗೆ ಬಂದೆ ಅಂತಲ್ವೇ ಅವತ್ತು ಹೇಳಿದ್ದು, ಇನ್ನು ಇಲ್ಲಿಂದ ಹೊರಡೋದು ಯಾಕೆ? ಇಲ್ಲಿದ್ರೆ ಎಲ್ಲ ವ್ಯಾಮವನ್ನು ಬಿಟ್ಟಾಗಾಯ್ತೆ, ನಿನ್ನ ವ್ಯಾಮ ಹೋಗಿ ಸಿಕ್ಕೊಂಡಾಗಾಯ್ತಷ್ಟೇ. ಈಗ ನೋಡು, ನೀನ್ ಕೇಳಿದಿಕ್ಕೆ ಇಲ್ಲ ಅನ್ನೋ ನನಗೆ ಕಷ್ಟವಾಗಿದೆ, ಅಂದ್ರೆ ನನ್ನ ಮನಸ್ಸು ಬಂಧನದಲ್ಲಿ ಸಿಕ್ಕೊಂಡಾಗಾಯ್ತು. ಅದಕ್ಕೆ ಆ ಬಂಧನ ಬಲಿಯೋದಕ್ಕೆ ಮುಂಚೆನೆ ಈ ಜಾಗ ಬಿಡಬೇಕು. ಶಿಶು ಮೋಹ ಸತಿ ಮೋಹ
ಜನನಿ ಜನಕರ ಮೋಹ ರಸಿಕ ಭ್ರಾತರ ಮೋಹ ರಾಜಮೋಹ ಪಶು ಮೋಹ ಭೂಮೋಹ ಬಂಧು ವರ್ಗದ ಮೋಹ ಅಸುರಾರಿನಿ ಮರೆತು ಎಲ್ಲಾ ಮೋಹಾನು ಬಿಟ್ಬಿಡ್ಬೇಕು ನೋಡು. ಇದು ನನಗೊಬ್ಬನಿಗೆ ಹೇಳ್ಕೊಂಡಿದ್ ಮಾತಲ್ಲ, ನಿನಗೂ ಹೇಳಿದ್ದು. ಶಂಕರ, ನೀನ್ ನನ್ನ ವ್ಯಾಮೋಹನ ಕಟ್ಕೋಬೇಡ. ನನ್ನದು ವ್ಯಾಮೋಹವಲ್ಲ ಶಾಸ್ತ್ರಿ, ಗುರುಭಕ್ತಿ ಅಂತಲೇ ಹೇಳಬೇಕು. ವ್ಯಾಮೋಹ ಬಿಡೋಕೆ ನಿನ್ನ ಸಹಾಯ ಬೇಕು. ಇಲ್ಲಪ್ಪ, ಆ ಮಾತು ಬಿಟ್ಬಿಡು. ಸಂಸಾರದಲ್ಲಿ ಹೊರಗಿನ ಒಬ್ಬನ ತಂದಿಟ್ಕೊಳ್ಳೋದು ವ್ಯವಹಾರವಲ್ಲ. ವ್ಯವಹಾರದ ಮನೆ ಹಾಳಾಗ್ಲಿ. ನಮ್ಮೋರು ಹೊರಗಿನವರು ಅನ್ನೋ ಭೇದ ಬಿಡಬೇಕು ಅಂತ ಅನ್ನೋನು ನೀನೆ, ನಾನು ಹೊರಗಡೆವನು ಅಂತ ಹೇಳೋನು ನೀನೆ. ನೋಡು, ನರಸಿಂಹ ನಮ್ಮಿಬ್ಬರಿಗೂ ಮನದೇವರು, ನರಸಿಂಹ ದೇವರಾಣೆ. ನೀ ನನ್ನ ಮಾತು ಒಪ್ಪಲೇಬೇಕು. ಒಳ್ಳೆಯ ಧರ್ಮಸಂಕಟ ತಂದಿಟ್ಬಿಟ್ಟಲ್ಲಪ್ಪ. ದೇವರಾಣೆ ಇಟ್ಬಿಟ್ಟು ನನ್ನ ಬಾಯಿ ಕಟ್ಟಾಗ್ಬಿಟ್ಟೆ. ಆಗಲಿ, ಒಂದು 15 ದಿವಸ ಒಂದು ತಿಂಗಳು ಇಟ್ಬಿಟ್ಟು ಹೋಗ್ತೀನಿ. ಹಾಕಪ್ಪಾ, ತಿಂಗಳ ಮೇಲೆ ನಿಮ್ಮ ಮಾತು, ತಿಂಗಳ ಮೇಲೆ. ಮೊದಲು ಮನೆಗೆ ಬರೋದು ಬಂದು ಬಿಡು. ರಾಮು, ರಾತ್ರಿ ಇವತ್ತಿಂದ ನಮ್ಮ ಮನೆಗೆ ಬರ್ತಾರೆ, ನಿಮ್ ರೂಮ್ ಅವರಿಗೆ ಬಿಟ್ಕೊಳ್ಳೋಣ. ಹೇಗಿದ್ರು ವರ್ಷಕ್ಕೆ 10 ತಿಂಗಳು ಕಾಲ ಜಾಸ್ತಿ ಇರೋದು ನೀನು. ಮಂಚಕ್ಕೆ ಒಂದು ಸೊಳ್ಳೆ ಪಡ್ಬೇಕಂದು ಕಳಿಸ್ಬಿಡು. ಹಾಸ್ಪಿಟಲ್ ಇಡ್ಬೋದು. ಆಮೇಲೆ ದೇವ್ರ ಮನೆ ಒಳಗೆ ಕೃಷ್ಣಾಂತನ ಇದೆಯಲ್ಲ, ಅದನ್ನು ತಂದಿಲ್ಲ ಹಾಸ್ಪಿಟಲ್. ನಾನು ಇಲ್ಲಿರುವಾಗ ಹೇಳದ ಕೆಲಸ ಮಾಡೋ, ತಿಳಿತೆ ಎದುರು ಕೊಡ್ತೇನೆ ಅಂತಕೋಬೇಡ. ಆಯ್ತಾ? ಶಾಸ್ತ್ರಿಗಳಿಗೆ ಆಧುನಿಕಕ್ಕೆ ಪಂಚಪಾತ್ರೆ ಅರ್ಘ್ಯ ಪಾತ್ರೆ ದಿನಾಗಲು ಅಣಿ ಮಾಡ್ಕೊಡೋದು ನಿಮ್ ಕೆಲಸ. ಗೊತ್ತಾಯ್ತಾ? ಅನಂತು, ಸ್ನಾನಕ್ಕೆ ನೀರು ಬೀರೆಲ್ಲ ನೋಡ್ಕೊಳ್ಬೇಕಾದ್ ನೀನು. ಮತ್ತೆ ಮೈಸೂರಿಗೆ ಹೋಗೋ ತನಕ, ಯಾಕೆಂದ್ರೆ ಶಾಸ್ತ್ರಿಗಳು ನಮ್ಮನೆ ಕಳಿಸ್ಬಿಡು. ಏನೇ, ಅವ್ರು ಬರೋ ಹೊತ್ತಿಗೆ ಒಂದ್ ಸ್ವಲ್ಪ ಸಜ್ಜಿಗೆ ಗುಂಡ ಎಲ್ಲ ಸಿದ್ಧ ಮಾಡಿರ್ತಿದ್ದಾನೆ. ನಾನು ಹೋಗಿ ಅವನು ಕರ್ಕೊಂಡು ಬರೋದು ಮರೆಯದಿಲ್ಲ. ಕೇಳೋದಕ್ಕೊಂದು ಉತ್ತರ ಬಿಡ್ವೆ. ಅವ್ರಿಗೆ ಯಾವ ಮರ್ಯಾದೆ ತಪ್ಪೋ ನನ್ಗೇನ್ ಗೊತ್ತು. ಮರ್ಯಾದೆ ಮಾಡೋರು ನೀವು, ಮಾಡಿಸ್ಕೊಳ್ಳೋರು ಅವರು. ನಾವೇನ್ ಮಾಡ್ಬೇಕು ಅನ್ನೋದನ್ನ ಹೇಳಿದಿರಿ, ಅದನ್ನ ಮಾಡ್ತೀವಿ. ಎರಡು ರತ್ನ ಕಂಬಳಿ ತರ್ತಿ ಅವನ ರೂಮ್ಗೆ. ಅಲ್ಲ, ನಡಂಗಡಿ ಹಾಸಕ್ಕೆ ಅವನ್ ಬರುವಾಗ ಜೊತೆಗೆ ಚಾಮ್ರ ತರ್ತಿ. ಅಣ್ಣ ಅಜ್ಜಿ ಇಬ್ರು ಚಾಮ್ರ ಬೇಕ್ರಿ ಅವ್ನಿಗೆ. ಗಟ್ಟಿಯಾಗಿ ಹೇಳ್ಬೇಡ ಮಹಾರಾತಿ, ಅಣ್ಣ ತರ್ಸ ಬಿಟ್ಟಾನು. ಮಂಗಳಾರತಿ ಮಾಡೋಣ, ಸ್ವಲ್ಪ ತಾಳೆ ಶಾಸ್ತ್ರಿಗ. ಶಂಕರ, ಮಂಗಳಾರತಿ ಆದ್ಮೇಲೆ 35 ಆರತಿ ಆಗ್ಬೇಕು. ಅಮ್ಮ ತಾ ಸಿದ್ಧ ಮಾಡ್ಕೊಳ್ಳಿ. ಅಮ್ಮ ಸರಸ್ವತಿ, ಲಲಿತಾ ಎಂದಿ ಹೆಂಗಸರಿಗೆ ತಾಂಬೂಲ ಕೂಡ ಕೈ ಮಾಡ್ಕೊಳ್ಳಿ. ಅದೆಷ್ಟು ತಿನ್ ಕೆಲಸ, ಒಂದು ನಿಮಿಷ ಮಾಡ್ಬಿಡ್ತೀನಿ. ಹಾಗಲ್ಲಮ್ಮ ಸರಸ್ವತಿ, ಎಲ್ಲ ಸಿದ್ಧವಾಗಿದ್ರೆ ಕೆಲಸವೆಲ್ಲ ಸರಸಂದು ನಡೆಯುತ್ತೆ. ಪಾದರಸ್ತ ಚುರುಕಾಗಿರ್ಬೇಕು. ಈ ಹುಡುಗಳ ಎಲ್ಲಿ ಮನೆಯಷ್ಟು ಉತ್ಕಾರ ಬರ್ಬಿಡ್ವೆ ಕಿಟ್ಟು. ಅವರೆಲ್ಲ ನೋಡಪ್ಪ ಬೇಕರಿ, ಎಲ್ಲ ಹಾಳಾಗಿ ಹೋಗಿದ್ರ? ಏನ್ ರಾಜಕಾರಣ ಇತ್ತು ನಿಮ್ಗೆ? ಶಂಕರಪ್ಪ, ನೀನ್ ಕೂತಿರೋದು ದೇವ್ರ ಪೂಜೆಗೆ. ನಿನ್ ಬಾಯಿನಲ್ಲಿ ಹಾಳಾಗಿ ಪಾಳಾಗಿ ಅಪಶಬ್ದ ಬರಬಾರ್ದು ಅಲ್ರಪ್ಪ. ಮನೆಯಲ್ಲಿ ಪೂಜೆ ಪುರಸ್ಕಾರ ನಡೀತಿರುವಾಗ ಕಾರಿನ ಹೊಟ್ಟೆಗೆ ಮೈ ಮುರಿಯೋದೇನಪ್ಪ? ರಾಮು, ಆ ಶರಣ್ ತೆಗೆದ್ಬಿಡಪ್ಪ. ಅನಂತು, ನೀನು ಅಷ್ಟೆ. ಶುಭ ಕಾರ್ಯ ಬರೀ ಹಣೆಯಲ್ಲಿರಬಾರದು, ಶ್ರೇಯಸ್ಸಲ್ಲ. ಆ ಕೆಲವು ಐದು ಸಾವಿರ ನೋಡಿದ
ಪಟ್ಟಣದಲ್ಲಿ ಯಾರ್ಯಾರು ಸಹವಾಸವೋ ಇಲ್ಲ ಶಾಸ್ತ್ರಿ, ಇವರ ಅಸಡ್ಡೆ ಮಿತಿ ಮೀರಿ ಹೋಗಿದೆ, ನಿನಗೆ ಗೊತ್ತಿಲ್ಲ. ಇವರ ಆಸಕ್ತಿಯೇ ಬೇರೆ, ಉತ್ಸಾಹವೇ ಬೇರೆ. ಇವತ್ತು ಮನೆಯವರಿಗೆ ದೊಡ್ಡ ಕೆಲಸ ಆಗಬೇಕು, ದೇವರ ಕೆಲಸ. ಮೂರು ಕಾಸಿನ ಕೆಲಸ ಮಾಡ್ಕೊಟ್ಟಿದ್ದಾರೆ, ಕೂತ್ಕೊಂಡು ಹುಟ್ಟ ವಿಷಯ ಮಾತಾಡ್ತಿದ್ದಾರೆ. ಅದ್ಯಾವ ನಾಗಿನಿಯ ಪಾಗಿನಿಯ ಬಂದು ದೇವಸ್ಥಾನದಲ್ಲಿ ಕುಳಿತವಂತೆ ಇಲ್ಲಿ ಇವರು ಹುಟ್ಟಿಟ್ಟು ಕುಳಿತಾ ಇದೆ. ದೇವರಿಲ್ಲ, ದೃಢಿಲ್ಲ, ನೃತ್ಯ. ಹುಡುಗರಿಗೆ ಶ್ರದ್ಧೆ ಹೋಗಿದೆ ಎನ್ನುವ ಮಾತು ನಿಜ, ಒಪ್ಪಬೇಕಾಗಿದೆ. ಆದರೆ ನೃತ್ಯ ಅನ್ನೋದ್ರಲ್ಲಿ ತಪ್ಪೇನಿದೆ ಶಂಕರ? ಚೆನ್ನಾಯ್ತು, ನೀನು ಹೀಗೇಳೋದು ನಾನು ಇನ್ನೇನು ಹೇಳಲು. ಸ್ವಲ್ಪ ಯೋಚನೆ ಮಾಡು. ಆ ದಿವಸ ನಾನು ಹೇಳಿ ಶ್ಲೋಕ ಜ್ಞಾಪಕ ಇದೆ, ಪರಮಾತ್ಮನಿಗೆ ಅರ್ಪಿತ ಅಂತ ಯಾವ ಮಾತಾಗಲಿ ಯಾವ ಕೆಲಸ ಮಾಡಲಿ ಅದು ದೇವ ಸೇವೆ ಮಾಡಿದಾಗ. ಪುರಂದರದಾಸು ತ್ಯಾಗರಾಜನು ಹಾಡಿದ ಸಂಗೀತ ದೇವ ಸೇವೆ ಆಗೋ ಪಕ್ಷದಲ್ಲಿ ಈಕೆ ನೃತ್ಯ ಯಾಕಾಗಬಾರ್ದು? ನಿಜಾನು ನೀನು ಹೇಳೋದು, ಆದರೂ ಯಾವಳು ಮೈಕೈ ಕುಣಿಸೋದನ್ನು ನೋಡೋದು ಅಂತಂದ್ರೆ ಆ ಮೈಕೈ ಭಗವಂತನ ಸೃಷ್ಟಿನೇ ಅಲ್ವೇ? ಮೇಲುಕೋಟೆ ದೇವರು, ಚಲು ನಾರಾಯಣ ಸ್ವಾಮಿ, ನಮ್ಮ ಶಿವ ನಟರಾಜ, ಕೃಷ್ಣ ನೃತ್ಯ ವಿಶಾರದ, ಗೀತ ಗೋವಿಂದ ಬರೆದಿದ್ದಲ್ಲ ಜಯದೇವ, ಪದ್ಮಾವತಿ ಚರಣ ಚಾರಣ ಚಕ್ರವರ್ತಿ ಅಂತ ತನ್ನ ತಾನೇ ಹೊಗಳ್ಕೊಂಡಿದ್ದಾನೆ. ಎಂಥ ಜ್ಞಾನಿ ಶಾರದೆ, ಎಂಥ ಜ್ಞಾನಿ. ನಾಳೆ ದೇವಸ್ಥಾನದಲ್ಲಿ ನಡೆಯುವ ನೃತ್ಯದಲ್ಲಿ ವಿಶೇಷ ಅರ್ಥ ಇದೆ. ದೀಪಿ ಆಚಾರ್ಯರ ಕತೆ ನಿಮಗೆಲ್ಲ ಗೊತ್ತೇ ಇರಲಿ. ರಾಮಾನುಜ ಆಚಾರ್ಯರ ಭಕ್ತಿ ಅವರನ್ನ ಇಲ್ಲಿಂದ ದಿಲ್ಲಿ ಕರ್ಕೊಂಡು ಹೋಯ್ತು. ದೀನಾಚಾರರ ಪ್ರೇಮ ಅದು ಒಂಥರ ಭಕ್ತಿ, ಅದು ಅವಳನ್ನ ದಿಲ್ಲಿಯಿಂದ ಇಲ್ಲಿ ಕರ್ಕೊಂಡು ಬಂತು. ನೀನು ಹೇಳ್ತೀಯಲ್ಲ ಮೈಕೈ ಕುಣಿಸೋದು ಅಂತ, ಅದು ಆ ಭಕ್ತಿ, ಆ ಪ್ರೇಮದ ಪೂರ್ಕ. ಕೇಳಿದ್ರೇನ್ರೋ, ನೀವೆಲ್ಲ ಡ್ಯಾನ್ಸು ಡ್ಯಾನ್ಸು ಅಂತ ನೋಡಿ ಏನೋ ನೋಡ್ತೀರಿ, ಅದರ ಅರ್ಥ ಗೊತ್ತಿಲ್ಲ ಹೇಳ್ಬಿಟ್ರು ಶಾಸ್ತ್ರಿಗಳು. ಕುಮಾರ ಜನಿ ಹರಿ ಚರಣಗೆ
ಯಾರು ಸಂಗೀತ ಹಾಡ್ತಾರಾ ಅವ್ರೆ? ನಿಮ್ ಜನ ಅಂತಿದೆ, ನಿಮ್ಮಲ್ಲೇ ಇದಾರಂತಲ್ಲ. ನಮ್ ಜನ ಹುಡಿಕೊಂಡೋದ್ರೆ ಏನಾದ್ರೂ ಸಂಬಂಧ ಇರ್ಬೋದೇನೋ. ಆತನಿಗೆ ಮದ್ವೆ ಇಲ್ಲ, ಮನೆ ಮಠದ ಆತಂಕ ಇಲ್ಲ, ಒಳ್ಳೆ ಜ್ಞಾನಿ. ನಮ್ ಶಂಕರ ನಮ್ಮನೆಯಲ್ಲೇ ಬಂದಿದ್ದು ಬಿಡು ಅಂತ ಹೇಳಿದಾನೆ. ಅವರು ನಿಮ್ ಬಂಧುಗಳು ಅಂತಿದ್ದೆ. ಇಲ್ಲ, ಇನ್ನೂ ನಾಲ್ಕು ದಿವಸ ಇಲ್ಲೇ ಇರ್ತೇನೆ ಸರ್ತು. ಗಂಡನ್ ಮನೆ ಹೋದ್ಮೇಲೆ ಗೆಲುವು ಹಾದ್ಲು, ಸ್ವಲ್ಪ ಉದ್ವಾಗೂ ಬೆಳೆದ್ಲು, ಅಲ್ವೇ ಸಾಗಮ್ನವ್ರೆ? ಹೌದು, ಅಲ್ಲಿ ಸುಖವಾಗಿದ್ದಾಳೆ. ಅವಳ ಅತ್ತೆಗೂ ಗಂಡನಿಗೂ ಅಚ್ಚುಮೆಚ್ಚು.
ನೋಡಕ್ಕೆ ದೃಷ್ಟಿ ಆಗುವಂತಿದೆಯಲ್ಲೇ, ನೂರ್ ಕಾಲ ಸುಖವಾಗಿರುತ್ತಾಯಿ. ನಿನಗೆ ಅವಾಗೆ ಮದ್ವೆ ಲಲಿತ. ಅದೇ ಯೋಚನೆ ಇದ್ದೀವಿ. ಮೊನ್ನೆ ಪೂಜೆ ಮುಗಿದ್ಮೇಲೆ ಲಲಿತ ಶಾಸ್ತ್ರಿಗೆ ನಮಸ್ಕಾರ ಮಾಡ್ತಿದ್ದಾಗ ನನ್ಗೊಂದು ಯೋಚನೆ ಹೊಳಿತಮ್ಮ. ಆತ ಆಚಾರವಂತ, ನಿಷ್ಠ, ಯಾಕಾಗ್ಬಾರ್ದು ಅಂತ. ಅಂದ್ರೆ ಶಂಕರನ ಮನಸ್ಸು ಹೇಗಿದೆಯೋ ಏನೋ, ದೇವರು ಅವನು ಒಳ್ಳೆ ಬುದ್ಧಿ ಕೊಡ್ಬೇಕು. ತುಂಬಿ ರಜ್ಜಿ, ಊರಲ್ಲಿ ಎಲ್ರು ಕೈ ನನ್ ಮದುವೆ ಮಾತಾಡ್ಬೇಡ. ನಾನು ಈ ಮದುವೆ ಮಾಡ್ಕೊಳ್ಳೋದಿಲ್ಲ. ಅಲ್ಲ ಕಣೆ, ನನ್ ದರ್ಶಸ್ ಮಟ್ಗಾದಿಯಲ್ಲ, ನಾನ್ ಗೊತ್ ಮಾಡೋ ಅವರನ್ನೇ ಮದುವೆ ಮಾಡ್ಕೊತಿ ಅಲ್ವೇನೆ? ಇಲ್ಲ, ಅವಳಿಗೆ ನಾವು ಸೊಳೆ ಮರ ಸಾರಿಸ್ತೀವಿ. ಎಣ್ಣೆ ಕೊಪ್ಪರಿಗೆ ಹೇಳೋ ಪ್ರತಿಬಿಂಬ ನೋಡಿ, ಮೇಲಿನ ಮಚ್ಚಿ ಅಂತ ಯಾವನ್ ಧರಿಸ್ತಾನೋ ಅವನಿಗೆ ಮಾನ ಹಾಕ್ತಾಳೆ ಅಲ್ವೇನೆ? ಹೇಳ್ಬಿಟ್ಟಲ್ಲ. ಲಲಿತನ್ ಮದುವೆ ಯೋಚನೆ ಮಾಡ್ಬೇಡ್ರಿ ಶಂಕರ. ಎಷ್ಟು ದಿನ ಅಂತ ಬೆಳೆದು ಬಿಡಿಗೆ ನಿಮ್ಗೆ ಎಸ್ಕೊಂಡಿರೋದು? ಅನಂತ ಪರೀಕ್ಷೆ ಆದ್ಮೇಲೆ ಯೋಚನೆ ಮಾಡೋಣ ಅಂತ ಇಷ್ಟು ದಿನ ತಳೆದು ಅಮ್ಮ. ಈಗ ಏನೋ ಯಾಕೆ ಈಗ ಅಂತಾಳೆ ಅನ್ಕೋತೀಯೋ ಏನೋ. ಅನಂತ ನಮ್ ಹುಡುಗನೇ ಹೌದು, ಆದ್ರೂ ಅವನು ಕೊಟ್ರೆ ಹುಡುಗಿ ಸುಖವಾಗಿ ಬಾಳ್ತಾಳೆ ಅಂತೀಯ. ಅವನು ಸೇರಿಸ್ತಾನೆ ನಮಗ್ ಬೇಕಾದ್ದು. ನನಗೂ ಅದೇ ಅನುಮಾನ ಕಣಮ್ಮ, ಅದೇ ನನ್ನ ಮನಸ್ಸನ್ನು ಕೊರಿತಾ ಇದೆ. ಅವನ ಅನಾಚಾರ ಹೆಚ್ಚತಾ ಇದೆ. ನಾನೊಂದ್ ಮಾತು ಹೇಳ್ತೇನೆಪ್ಪ, ನಿಮ್ಗೆ ಹ್ಯಾಕ್ ತೋರುತ್ತೋ ಕಾಣೆ. ಲಲಿತ ಶಾಸ್ತ್ರಿಗೆ ನಮಸ್ಕಾರ ಮಾಡ್ತಿದ್ದಾಗ ನಿಮ್ದೆನಿಸ್ತು ಎಂಥ ಒಳ್ಳೆ ಜೋಡಿ ಅಂತ. ಆತ ಯೋಗ್ಯ, ನಮ್ಮಂಥ ಸಂಪ್ರದಾಯಸ್ಥರ ಮನೆತನಕ್ಕೆ ಒಳ್ಳೆ ಸಂಬಂಧ ಅಲ್ಲವೇ? ಅವನು ಗುಣದ ವಿಷಯದಲ್ಲಿ ಯಾರೊಬ್ಬರು ಅಡ್ ಮಾತಾಡೋ ಹಾಗಿಲ್ಲ. ಆದರೆ ಅವನ ವಯಸ್ಸು ಸ್ವಲ್ಪ ಹೆಚ್ಚು ಅನ್ಬಹುದು. ಆದ್ರೆ ಅವನ್ಗೇನಂಥ ವಯಸ್ಸಾಗಿದೆ ಶಂಕರ, 35-36 ಅಂದ್ರೆ ನಡು ಪ್ರಾಯ. ನಿಮಗೂ ಶಾರದೆಗೂ ವಯಸ್ಸಿನಲ್ಲಿ ವ್ಯತ್ಯಾಸ ಇರೋದಿಲ್ವೇ? ಹಾಗೆ ಇರುತ್ತೆ ಅವರಿಬ್ರಿಗೂ. ನೀವೇನು ಸುಖವಾಗಿಲ್ವೇ? ನಮ್ಗೂ ಲಗಾಮು ಇಲ್ದೇ ಇರೋ ಹುಡುಗರು ಕೊಡೋದಕ್ಕಿಂತಲೂ ಶಾಸ್ತ್ರಿ ಕೊಡೋ ಸರಿ ಅನ್ಸುತ್ತಪ್ಪ. ಇಷ್ಟು ನಿಮ್ಮ ಇಷ್ಟ. ನನಗಿದೆಲ್ಲ ತೋರಿಲ್ಲ ಅನ್ಕೊಂಡೇನಮ್ಮ. ಈಗಲೇ ಈ ಮಾತೆತ್ತಬಾರದು ಅಂತ ಸುಮ್ಗಿದ್ದೆ. ಶಾಸ್ತ್ರಿ ಮನಸ್ಸನ್ನು ತಿಳ್ಕೋಬೇಕಷ್ಟೇ. ನಾನು 3-4 ದಿವಸ ಮಟ್ಟಿಗೆ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಹೋಗಕ್ ಮುಂಚೆ ಈ ಮಾತನ್ನು ಶಾಸ್ತ್ರ ಕಿವಿ ಮೇಲೆ ಹಾಕ್ಬಿಟ್ಟು ಹೋಗ್ತೀನಿ. ಅವನು ಯೋಚನೆ ಮಾಡ್ಲಿ, ಬಂದ ಮೇಲೆ ನೋಡೋಣ. ನಿರ್ಧಾರವಾಗೋವರೆಗೂ ಶಾರದೆ ಕೈಲಿ ಈ ಮಾತೆತ್ತಿದ್ರೆ ಒಳ್ಳೇದು. ಅವತ್ತು ಗುಡಿಯಿಂದ ಬರ್ತಿದ್ದಾಗ ರಂಗನಾಯಕ ಮಂತ್ರಿಗೆ ಬಾಳ ತಪ್ಪಿ ಈ ಮಾತು ಹೇಳಿದೆ. ಶಾರದೆ ಗಟ್ಟಿ ಆಗ ಕಾಣ್ಲಿಲ್ಲ. ಅವನೊಂದು ಮಾತು ಆಡದೆ ಹಲಕ್ಕ ಬಿದ್ದುಬಿಟ್ಲು. ಈ ಹುಡುಗರಿಗೂ ಶಾಸ್ತ್ರಿಗಳು ಕಂಡ ಆಗಲ್ಲ. ಹಾಗಾಗಿ ಒಂದು ಬುದ್ಧಿ ಮಾತು ಹೇಳ್ತಾಳ, ಇದು ಗೊತ್ತಿಲ್ಲ ಅಂತೂ ನಿನ್ ಮನ್ಸ್ ಗಟ್ಟಿ ಮಾಡ್ಕೋ. ಅದ್ರ ಮೇಲೆ ಬಂದು ನಮ್ಮಣ್ಣನ್ ಗುರುಗಳಿಗೆ ಖಾರ ಆಗ್ಬಂತಲ್ಲಮ್ಮ. ನಿನ್ನೆ ಅತ್ತೆಮ್ಮ ಬಂದ್ಕೊಂಡ್ರು, ನಮ್ ಶಾಸ್ತ್ರಿಗಳಿಗೆ ಖಾರ ಆಗೋಲ್ಲ, ನೀವು ಹಿಡ್ತೇ ಹೇಳ್ತೇ ಮೆಣಸಿನಕಾಯಿ ಒಕ್ಕರ್ಸ್ ಬಿಡ್ತೀಯ ಅಂತ. ನಮ್ಮನೆ ಈ ಭೂತ ಎಲ್ಲಿಂದ ಬಂದು ಒಕ್ಕರಿಸ್ತು ಚಿಕ್ಕಮ್ಮ? ಅಡುಗೆಗೆ ಉಪ್ಪು ಮೆಣಸಿನಕಾಯಿ ಹಾಕೊಂಡು ಇವನ ಪಡಿಯೇ. ನೈವೇದ್ಯ ತರ ನನ್ ಕೇಳಮ್ಮ. ಸರ್ ಸರ್ ಅಮ್ಮ ಸರಸ್ವತಿ, ಆ ಕರ್ಪೂರ ಆತಿ ತಟ್ಟೆ ಸ್ವಲ್ಪ ಎತ್ತ ಕರ್ಕೊಂಡು ಅಮ್ಮ. ಅದೆಲ್ಲ ಕೈ ಸಿಕ್ಕಾಗಿರ್ಬೇಕು. ಕ್ರೈಸ್ತ ಮಹಾಮಹಿಶ್ವರ ಭೋಜನೇ ಮಹಾಲಕ್ಷ್ಮಿ ನಮಸ್ತೆ ನಮಸ್ತೆ. ಅಡಿಗೆ ಇನ್ನೂ ಪೂರ್ತಿ ಆಗಿರ್ಲಿಲ್ವೇನೋ? ಆಗಿದ್ರೆ ಅದು ತಂದಿರ್ತಿದ್ದೆ. ಪೂಜೆ ಇಷ್ಟೊತ್ತಿಗೆ ಇಟ್ಕೊಂಡಿದ್ರಿಂದ ನಿಮ್ಮನ್ನ ಆತರ ಪಡಿಸ್ದಾಗಾಯ್ತು. ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾಪ ಅಡಿಗೆ ಮನೆ. ಪರವಾಗಿಲ್ಲ, ನಮ್ಮ ಅನುಕೂಲಕ್ಕಾಗಿ ದೇವ್ರನ್ ಕಾಯ್ಸಕ್ಕಾಗುತ್ತೆ. ಆಗಲ್ಲ, ನಾಳೆಯಿಂದ ಬೆಳಿಗ್ಗೆನೆ ಪೂಜೆ ಇಟ್ಕೊಂಡ್ಬಿಡ್ತೀನಿ. ನೈವೇದ್ಯಕ್ಕೆ ಹಾಲು ಇಟ್ಕೊಂಡ್ರಾಯ್ತು. ಮಂಗಳಾರತಿಗೆ ಎಲ್ಲರನ್ನ ಕೂತಿರಿ. ರಾಮ, ದೇವತಾರ್ಚನೆ ಮಾಡುವಾಗ ಸ್ವಲ್ಪ ಗಲಭೆ ಮಾಡ್ತಿದ್ರು ವಾಸಿ. ನನ್ನ ಮಂತ್ರ ನನಗೆ ಕೇಳಿಸ್ತಾ ಇರ್ಲಿಲ್ಲ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳ್ತೀಯಲ್ಲ ಈ ಹುಡುಗರಿಗೆ. ನಾನು ಹಿಂದಿನ ಕಾಲದವಳು, ನನ್ ಮಾತು ಪಚ್ಚಿಲ್ಲ. ಶಾರದನ್ನೋರಿಲ್ವೇ, ಅವರು ಈಗಿನ ಕಾಲದವರು,
ಅವರಿಗಿಂತ ನೀವಾಗ ನಾನು ಹೇಳಬಲ್ಲೆ. ಮಕ್ಕಳು ಅವರಾಗಿದ್ರೆ ಸಾಕು. ಆದ್ರೂ ನೀನ್ ಹೇಳಿದ್ರೆ ಒಂದು ಗುಣವಿದೆಯಪ್ಪ. ಹೋಗ್ಲಿ ಬಿಡಿ ಅಜ್ಜಿ, ಏನೋ ಹುಡುಗರು ಒಂದೊಂದ್ಸಲ ಮೈ ಮರೆಯುತ್ತವೆ. ಮಂಗ್ಲಾಗ್ಲಿ. ಈಗ ಕರಾರವಿಂದೇನ ಪದಾರವಿಂದ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ತ್ವಯಿ ಪ್ರಸನ್ನೇ ಮಮ ಕಿಂಗುಣೇನ ತ್ವಯಿ ಅಪ್ರಸನ್ನೇ ಮಮ ಕಿಂಗುಣೇನ ರಕ್ತೇ ವಿರಕ್ತೇ ಚ ವರೇ ವಧೂನಾ ನಿರರ್ಧಕಯೇ ಕುಂಕುಮ ಪತ್ರ ಭಂಗಯೇ ಯಾವಾಗ್ಲೂ ಹೀಗ್ ಬೈತಲೆ ತಿತ್ತ ಗೊತ್ತೊಂಬಿಟ್ರೆ ಹೇಗಮ್ಮ? ಇವ್ರು ನಮ್ಮ ಸಿನಿಮ ಅನಿಸ್ಕೊಂಡು ಬಿದ್ದಿರ್ಬೇಕಂತ ನಮ್ಗೇನ್ ಬರ್ದು? ನಮ್ಮನೆಯಲ್ಲಿ ಅವರಾಗ್ಲಿ ನಮ್ಮ ಅತ್ತೆಯವರಾಗ್ಲಿ ಒಂದಿನ ಗಟ್ಟಿಯಾಗಿ ಗದರಿಸ್ಕೊಂಡಿಲ್ಲ. ಇವ್ರಿ ನನ್ ತಿಳ್ಕೊಕ್ ಬಂದ. ಅದಕ್ಕೆ ಕಣೆ, ಇವೆಲ್ಲ ಹೀಗಾಗಿರೋದು ಅಪ್ಪನೋ ಅಮ್ಮನೋ ಗಂಡನೋ ಹದ್ನಲ್ಲಿ ಇಟ್ಟಿದ್ರೆ ಈಗ ನಾನೇನ ಅಜ್ಜಿ ಕೆಟ್ಟಿರೋದು? ನೀನ್ ಒಬ್ಳು ಅಂತ ಅಲ್ಲ, ನೀವು ಹುಡುಗರಲ್ಲ. ಅಜ್ಜಿ ನಿಮ್ಗೆ ನಮ್ಗಿನ ತುಂಗಾಸೆಯ ಹೆಚ್ಚಾಗೋದ ಅಲ್ಲ, ಅದಕ್ಕೆ ಅವನು ಅಷ್ಟು ಹೆಚ್ಕೊಂಡಿದ್ದಾನೆ. ಇವನ್ನೆಲ್ಲ ಎಲ್ಲಿರ್ಬೇಕೋ ಅಲ್ಲಿರ್ಬೇಕು. ಎಡ್ಡಂತ ಅವನ ಸಾಲಿಗ್ರಾಮದ ಜೊತೆ ಇಟ್ರೆ ಆಗೋದೇ ಹೀಗೆ. ನಾನಾ ತರನ ಹಳಿಕ ಎಕ್ಕಡೆ ತೋರಿಸ್ಬಿಟ್ಟಲ್ಲ, ಇಂಥ ಮಾತನ್ನು ಕಿವಿಯಲ್ಲಿ ಕೇಳೋದು ಪಾಪ. ನಮ್ಮಿಂದ ಸೇವೆ ಮಾಡಿ ಅದನ್ನ ತೋರ್ಕೋಬೇಕು. ಶಾರದೆ ಸಾಕಮ್ಮ, ನನ್ ಕಿವಿ ಪವಿತ್ರವಾಯ್ತು. ಇನ್ನು ಇವತ್ತು ನಾನು ಹೊರತಾ ನಂದು ಇದೇನತ್ತಮ್ಮ ಬಂದಿಲ್ಲ. ಬಂದ ಮೇಲೆ ಒಂದಾದ್ರು ಹೇಳಂತೆ, ರೈಲಲ್ಲಿ ಟಿಕೆಟ್ ಕೊಡದಿದ್ರೆ ನಾನು ತೊಗೋದು ನಿಮ್ಗೆ ಬೇಕಾಗಿದೆ. ತಲಕ್ಕೇನೆ ಹಾಕೊಡಿ. ನೀನ್ ತೊಗೋ ಬಂದು ಆ ಬುಡುಗಿ ಅವ್ನು ತಲುಪಿಸು, ಹಾಕ್ ಕೊಡ್ತೀವಿ. ರಾಮ ನೀನ್ ನಾಡಿಗೆ ಹಿಡ್ತಿಲ್ಲ, ನೀನ್ ಜಪ್ಪಲ್ಲ ಅಂದ್ರೆ ಅವ್ರು ನೆಲೆಸಕ್ಕಾಗಲ್ಲ. ತಡಿಬಾರ್ದೆ, ರಾಮನಾದ್ರೂ ಸ್ಟೇಷನ್ಗೆ ಬರ್ತಾನೆ. ರಾಮನ ಬೇಡ, ಜೀವನ ಬೇಡ. ನನ್ಗ್ಯಾಕಮ್ಮ ಈ ಮರ್ಯಾದೆ ಅಲ್ಲ, ನನ್ ಜೊತೆಗೆ ಯಾರು ಬರ್ಬೇಕಾಗಿಲ್ಲ. ಅದ್ಯಾಕೆ ಹಾಗಂತೀರಿ? ನಿಮ್ ಮನೆ ಆಡಳಿತನ ನಾ ಕಣ್ಣಲ್ಲಿ ನೋಡ್ಲಾರೆ ಕಣೆ, ಸಾಕಾಗಿದೆ. ನಿಮ್ ಉಪ್ಪು ನಿರ್ತನ ನನ್ ಸರಿಬರೋದಿಲ್ಲ. ಇಷ್ಟಕ್ಕೂ ನರ್ಬಿದ್ರೆಷ್ಟು ಹಿಂದಿದ್ದೆಷ್ಟು ನನ್ ಕೇಳೋರು ಯಾರು? ನಾನು ಯಾವ ಊರ ಹಾಳೆ? ಹಾಗಂದ್ರಿ ಅಜ್ಜಿ, ನಿಮ್ ಯಾರು ಕರೆಸಿದ್ರೆ ಇಲ್ಲಿ ಮಾತ ಹಾಕೊಂಡ್ ಬಂದ್ಲು ಯಜಮಾಂತಿ ಹಾಗೆ? ಎಲ್ಲದಕ್ಕೂ ಬಾ ನನ್ ಹಲ್ಮುತ್ತ ಇದೆ ಅಂತ. ಅದೇಕಜ್ಜಿ ನಿಮ್ಗೆ ಅಷ್ಟೊಂದು ಕೋಪ? ಸಾಕ್ಷಿಂಗೇರ, ನೀನ್ ಬುದ್ಧಿ ಹೇಳೋದಿಕ್ ಬರ್ಬೇಡ. ನೀನ್ ನಿಂತು ಅಷ್ಟು ವರ್ಷ ಮುಂಚೆ ಬಿಡ್ತವಳು, ನೀನ್ ಏನ್ ಮಾಡಿ ಹೇಳು. ಅಂಕಿ ಇಲ್ಲ, ಶಿಕ್ಷೆ ಇಲ್ಲ. ನಿಮ್ ಅಪ್ಪನಿಗೆ ಸಾಲ ಸಲ ಹೇಳ್ದೆ ಬೇಡ, ಹೀಗೆ ಬಿಟ್ರೆ ಹೆತ್ತವ್ರಿಗೆ ಮಾನ ತರೋದಿಲ್ಲ, ಕೆಟ್ಟು ಬೂದಿ ಬಿಟ್ಕೊಂಡು ಹಾಳಾಗಿ ಹೋಗ್ತಾನೆ ಅಂತ. ಕೇಳಿಲ್ಲ ಅವ್ನು? ಅವನೇನು ಅನ್ನಿಲ್ಲ ಅಜ್ಜಿ, ಸುಮ್ಮನೆ ಯಾಕೆ ಸಾಕಣೆ ಮಾಯಾಂಗ್ಲಿ. ಹಬ್ಬಬ್ಬ, ನಿಮ್ಮೇನು ಸಾಮಾನಿದವಳೆ, ನೋಕ ತಲಕಾಟ್ ಮಾಡಿಬಿಟ್ಟಿಗೆ. ಓದ್ ಬರೋ ಕಲ್ತವಳು ನೀನು, ಹೆಂಗಸ್ಕೆ ಹಾಕೋ ಓದ್ ಬರೋ ನಾಟಾನೆ. ನೀ ಸ್ಕೂಲ್ಗೆ ಹಾಕ್ಬೇಡ ಕಣ ಅಂದೆ. ನನ್ನಂತ ಮುದುಗಿದ ಮಾತು ಯಾರು ಲಕ್ಷ್ಯ? ಹಳಾದ್ದು ನನ್ ಬಾಯಿ ಸುಮ್ಮನೆ ಇರೋದಿಲ್ಲ. ಕೋಪ ಮಾಡ್ಬೇಡಿ ಅತ್ತಮ್ಮ. ಏನೋ ಹುಡುಗರು ಸುಮ್ಮನೆ ನನ್ ಕೈಲಿ ಯಾಕೆ ಮಾತಾಡಿಸ್ತೀರೆ? ನೀನು ಏನ್ ಇನ್ನು ಹುಡುಗಿ ಅನ್ಕೊಂಡಿದ್ಯಾ? ಆ ಹುಡುಗರಿಗೆಲ್ಲ ಹೀಗಲ್ಲ ಹಾಗೆ ಅಂತ ಬುದ್ಧಿ ಹೇಳ್ಬೇಡ್ರೆ. ಅವರಮ್ಮ ಬದುಕಿದ್ದಿದ್ರೆ ಹೀಗ್ ಹೋದಾರಿಗೆ ಬಿಡ್ತಾ ಇದ್ಲೆ? ನೀನಾದ್ರೂ ಖರ್ಚಿನಲ್ಲಿ ಹಿಟ್ಟಬೇಡ್ರೆ. ಗಂಡನ ಮನೆಯಲ್ಲಿ ಗಟ್ಟಿಯಾಗಿ ಬಾಳೋಳಿಗೆ ಈ ಸೀರೆಗೆ ಅಡ ಹುಡಿ ಯಾಕೋ ಕಾಣೆ. ಏನೋ ಅಜ್ಜಿ, ಒಂದು ಒಳ್ಳೆ ಸೀರೆ ನಿಮ್ಮಕ್ಕನ ಕಡೆ ವಹಿಸ್ಕೊಂಡ್ ಬರ್ತಿದ್ರೆ ಆಗುತ್ತೆ.
ನೀನು ದೊಡ್ಡಮಾಷ್ಟ್ರ ಮಗ ಕಣಪ್ಪ, ನಿನ್ನ ಮಾತಿಗೂ ನನ್ನ ಮಾತಿಗೂ ಹೊಂದುವಣೆ ಆಗೋದಿಲ್ಲ. ಅಜ್ಜಿ, ಆ ಸುಬ್ಬಾಶಾಸ್ತ್ರಿಗಳು ನಮ್ಮೇಲೆ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಅವ್ರ ದೇವರಂತ ಮನುಷ್ಯ ಕಡೆ ಅವ್ರ ಹೆಸರು ಸ್ಮರಣೆ ಮಾಡಿದ್ರೆ ನಿಮ್ಮ ಜನ್ಮ ಪಾವನವಾಗಿತ್ತು. ನೀನು ಅಣ್ಣ ಇಬ್ರು ಸೇರ್ಕೊಂಡು ಅವನ ಮನೆಗೆ ಯಜಮಾನ್ ಮಾಡಿ ಕೂರಿಸಿದ್ರಿ. ಈಗ ನಾವು ನಿಲ್ಲೋದಕ್ಕೂ ಕೂರೋದಕ್ಕೂ ಅವನ ಅಪ್ಪಣೆ ಆಗ್ಬೇಕು. ನಾವ್ ಈ ಬರ್ತಿದ್ರೆ ತಪ್ಪು ಹಿಡ್ಕೊಂಡು ಬರ್ತಾನೆ. ಅವ್ರು ಹೇಳ್ದಾಗ ಕೇಳ್ದೆ ನೀನ್ ಹೀಗಿರ್ತಿದ್ರ, ಅವ್ರು ಹೇಳ್ದಾಗ ನಡೆದ್ರೆ ಈ ಹಕ್ಕು ಸುಖ ಪರಿಸ್ಥಿತಿ. ಶಂಕರ್ ನೋಡ, ಅವ್ರಿಟ್ಟಿಗೆ ದಾಟೋದಿಲ್ಲ. ಅಣ್ಣ ಬೇಕಾದ್ರೆ ಅವನ ಅಟ್ಟಕ್ ಕೂರಿಸಿ ಪೂಜೆ ಮಾಡ್ಲಿ. ನಂಗಂತೂ ಅವನ್ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ಇನ್ನೊಂದ್ಸಲ ಏನಾದ್ರೂ ನನ್ ಕೆಣಕ್ಲಿ ಅವನು ಮುಖದ ಮೇಲೆ ಕಳಿಸ್ಬಿಡ್ತೀನಿ. ಇವನ್ ಯಾರು ನಮ್ಮನ್ನ ಅನ್ನೋದಕ್ಕೆ? ಎಲ್ಲ ನಿಮ್ ಒಳ್ಳೇದಕ್ಕೆ ಹೇಳ್ತೇವೆ ಕಣೆ. ಅಜ್ಜಿ, ನೀನೇನೋ ಒಂದ್ ಮಹಾವಿರಕ್ತ ಯೋಗಿ ಅಂತ ತಿಳ್ಕೊಂಡಿದ್ದೀಯ, ಅದೆಲ್ಲ ಬರೀ ಬೂಟಾಟಿಕೆ. ಬೇಡ ಕಣೆ, ಹಾಗೆಲ್ಲ ದೂಷಣೆ ಮಾಡಬಾರ್ದು ಕಣೆ. ಅವ ಕಾಲ್ ತೊಳೆದು ತೀರ್ಥ ತಗೊಳ್ಬೇಕು ನಮ್ಮಂತವ್ರು. ನಿಮ್ಮ ಅನಾಚಾರ ನೋಡಿ ತಿದ್ಕೊಳ್ಳಿ ಅಂತ ಒಂದ್ ಮಾತು ಹೇಳ್ತಾರಲ್ಲ, ಅದಕ್ಕೆ ನಿಮ್ಗೆಲ್ಲ ದೇಶ ಅವ್ರನ್ ಕಂಡ್ರೆ ಅನಾಚಾರ. ನಿನ್ನ ನಾವ್ ನಾಕ್ ಜನ ಕೂತ್ಕೊಂಡು ಮಾತಾಡ್ತಿದ್ರೆ ಅದು ಕೇವಲ ಆಕ್ಷೇಪಣೆ, ಅದು ಅನಾಚಾರವೇನು? ಇವನ್ ಮಹಾ ಸತ್ಪುರುಷ ಸಾಕ್ಷಿದೆ ಕಂಡಿದ್ದಾರೆ. ಅಂಥವ್ರ ಮೇಲೆ ಹೀಗೆಲ್ಲ ಅನ್ಯಾಯ ನೋಡಿದ್ರೆ ನಾಲ್ಗೆಯಲ್ಲಿ ಹೂ ಸುರಿದಿತ್ತು. ಇದನ್ನೆಲ್ಲ ನೋಡಿದ್ರೆ ಶಾಸ್ತ್ರಿಗಳು ಹೇಳೋದೇನು, ಊರ್ನವರೆಲ್ಲ ಆಡ್ಕೋತಾರೆ. ಚೆನ್ನಾಯ್ತ ಜಮ್ಮ, ಜನಗಳು ಬಾಯಿ ಕಟ್ಟೋರು ಯಾರು? ಜನಗಳೇನು, ಇದಲ್ದಿದ್ರೆ ಇನ್ನೊಂದ್ ತಪ್ಪು ಹುಡುಕ್ತಾರೆ. ಒಟ್ನಲ್ಲಿ ನಮ್ ಮನಸ್ಸು ಒಪ್ಪ ಹಾಗೆ ನಾವ್ ನಡೆದ್ರೆ ಸರಿ. ಯಾರೀಗ ನಮ್ಮನ್ನ ಆಡ್ಕೊಳ್ಳೋರು? ಆಚೆ ಮನೆ ನಂಜಮ್ಮನವ್ರು ತಾನೆ. ಅವ್ರ ವಿಷಯ ಯಾರಿಗೂ ಗೊತ್ತಿಲ್ವೇನೋ. ತಮ್ಮಾತಿ ಯಾರಾದ್ರೂ ಎತ್ತಾರು ಅಂತ ಇಂತರ ಮೇಲೆ ದೂರು ಹೊರಿಸೋದು. ಅವಳ ಮಾತು ಯಾಕೆ ನಿನ್ಗೆ? ನಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ. ನಂಜಮ್ಮ ಆಗಿರ್ಲಿ, ಸಾವಿತ್ರಮ್ಮನ್ ನೋಡು, ಅರುಂಧತಿ ಆಗಿದ್ದಾಳೆ. ಅವಳು ಆಡ್ಕೊಳ್ತಿದ್ಲು ಈ ಮನೆ ವಿಚಾರನ. ಅರುಂಧತಿ 60 ವರ್ಷ ಆದ್ಮೇಲೆ ಅರುಂಧತಿ ಅಂದ್ರೆ ಇನ್ನೇನು? ಇಷ್ಟೆಲ್ಲ ಯಾರಮ್ಮ? ನಿಮ್ ನಡತೆ ಒಪ್ಪಲ್ಲ. ಯಾವಾಗ ನೋಡಿದ್ರು ಲಲ್ಲೆ. ಒಂದ್ ಪುಣ್ಯ ಕಥೆ ಇಲ್ಲ, ಒಂದು ಪುರಾಣವಿಲ್ಲ. ಹೌದೌದು, ಒಂದು ಮುನಿ ಕಥೆ ಇಲ್ಲ, ಒಂದು ಪುರಾಣವಿಲ್ಲ. ಏನ್ ನಟ ನಿಂತಿದ್ಯಾ ಕೋಟೆ ಹಾಗೆ ಕೋಟೆ ಕುಣಿತಾ ಇದೆಯಲ್ಲ? ಇನ್ನು ಈ ಮನೆಗೆ ಒಂದ್ ಪಂಚ ಕಥೆ ಗಂಡ ಅಂತಾನು ಕುಡಿಯೋದಿಲ್ಲ. ಏನ್ ಮಗ ನೋಡ್ತಿ, ಅರ್ಧಾನೆಗಿಂತ ಇನ್ನೇನು ಒಂದು ಮೈಲಿ ಕೂಡ ಇಲ್ಲ. ಸಾಕ್ಷಾತಿ ಅಲ್ಲ ಬಂದ್ರು. ಅಲ್ಲ ಬಂದ್ರು. ಓ, ಅಮ್ಮ ಅಜ್ಜಿ ನಂಜನ್ ಬಿಡಿಸ್ಬಿಟ್ರು. ಯಾಕೆ? ಮಗನ್ ಮನೆಗೆ ಸ್ವಲ್ಪ ದಿನ ಇದ್ ಬರ್ತಾರೇನು? ಓ ಅಷ್ಟೇ ತಾನೆ ರಾಮು. ಬುಟ್ಟಿನ ತಗೊಂಡು ಒಳಗಡೆ ಇಡ. ಏನ್ ಭಾವ, ಬೆಂಗಳೂರಿಗೆ ಕೆಲಸ ಆಯ್ತೆ? ಏನೋ ಆದಾಗ ಆಯ್ತಪ್ಪ, ಒಂದಷ್ಟು ಜವಳಿ ತಗೊಂಡ್ ಬಂದೆ. ಏನ್ ಸರ್ಸು, ಮನೆ ಕಡೆ ಎಲ್ಲ ಹುಷಾರ್ ತಾನೆ? ಚಿಕ್ಕಮ್ಮನಿಗೆ ಅವತ್ತು ಬೆಳಿಗ್ಗೆ ಬಂದ್ವರ ರಾತ್ರಿ ತನಕ ಆರ್ಲೇ ಇಲ್ಲ. ತಲೆ ಸಿಡ್ದು ಹೋಗೋದು ನಾವು ಅವತ್ತೆಲ್ಲ ಹಾಕಿ ಬಿಟ್ಟು ಹೇಳಲೇ ಇಲ್ಲ. ಸುಬ್ಬಶಾಸ್ತ್ರ ಹುಷಾರಾಗಿದ್ದಾನೆ. ಅವ್ರಿಗೇನ್ ಬಂದಿರೋದು? ಗೂಳಿ ಹಾಗೆ ಓಡಾಡ್ಕೊಂಡಿದ್ದಾರೆ. ಪಾಪ, ಆತನ ಮೇಲೆ ಲವಲವಿಕೆಯೇ ಇಲ್ಲ. ಅವತ್ತೆಲ್ಲ ಚಿಕ್ಕಮ್ಮನಿಗೆ ಒಂದ್ ತೊಟ್ಟು ಗಂಜಿ ಸಹಿತ ಹೊಟ್ಟೋಗಿರ್ಲಿಲ್ಲ. ಅಮ್ಮ ಶಾಸ್ತ್ರಿಗೆ ಹೊತ್ತು ಹೊತ್ತಿಗೆ ಅಡಿಗೆ ಮಾಡಿ ಬಡಿಸ್ತಿದ್ರೋ ಇಲ್ವೋ? ಸೇರಿಸ್ಕೊಂಡ್ ಸ್ವಲ್ಪ ಊಟ ಮಾಡ್ತಿದ್ನ? ನಿತ್ಯ ಬಿತ್ತಿ ರಸ್ಕೌಳ ಬಿದ್ರೆ ಊಟ ಮಾಡಿದೆ ಅವ್ರಿಗೇನು? ಪಾಪ, ಆತನ ಊಟದ ರುಚಿಯೇ ಇಲ್ಲ. ಚಿಕ್ಕಮ್ಮ ಅವತ್ ರಾತ್ರಿ ಎಲ್ಲ ಕಣ್ಣೇ ಮುಚ್ಚಲಿಲ್ಲ, ನರಳಿಕ್ಲೇ ಇದ್ಲು. ನಾನು ಲಲಿತ ಇಬ್ರು ಎತ್ತು ಕೂತಿರ್ಬೇಕಾಯ್ತು. ಶಾಸ್ತ್ರಿಗೆ ಚೆನ್ನಾಗಿ ನಿದ್ದೆಗಿದ್ದೆ ಬರ್ತಿತ್ತೋ ಇಲ್ವಾ, ಇಲ್ಲ ಈ ಮನೆ ಗಲಾಟೆಲಿ ಏನಾದ್ರೂ? ಬೆಳಿಗ್ಗೆ ನಮ್ ಕಸ ಮುಸ್ರೆ ಎಲ್ಲ ಆದ್ಮೇಲೆ ಅವ್ರಿಗೆ ಎಚ್ಚರ. ಪಾಪ, ಆಯಾಸ ಪಟ್ಟಿರ್ತಾನೆ. ಆಮೇಲೆ ಚಿಕ್ಕಮ್ಮನಿಗೆ ನೊರ ಹಾಲ್ ಪಟ್ಟ ಹಾಕಿ ಕಣ್ಣು ಅಂಜನ ಹಚ್ಚಿದ್ವು. ಬೆಳಿಗ್ಗಿನ ಹೊತ್ತಿಗೆ ಸ್ವಲ್ಪ ಮತ್ತೆ ಬಂದಾಗಿತ್ತು. ಅಂದ್ರೆ ಶಾಸ್ತ್ರಿ ಅವತ್ತು ಮನೆ ಯಾರಿದ್ರೆ ಹೋದ್ರೇನು? ಶಾಸ್ತ್ರಿ ಶಾಸ್ತ್ರಿ ಶಾಸ್ತ್ರಿ. ಬೆಳಿಗ್ಗೆ ಕಾಫಿ ತಿಂಡಿ ಭರ್ತಿ ಮಾಡ್ಕೊಂಡು ಹೊರಟ್ರೆ ನಿಮ್ ಶಾಸ್ತ್ರಿಗಳು ಬೆಳಿಗ್ಗೆ ಹೊತ್ತು ಹೊಟ್ಟೆಗೆ ಏನಾದ್ರು ಆಧಾರ ಇದ್ರೆ ತಡಿಲಾರ ಕಣೆ? ತಾವು ಚಿಕ್ಕಮ್ಮನ ಹೇಳ್ತೀನಿ, ನಿಮ್ ಕಾಯಿಲೆ ವಿಷಯ ಕೇಳಿ ಅಣ್ಣಯ್ಯ ಭೂಮಿಗೆ ಹೋಗುದಾನೆ ಅಂತ. ಏನ್ ಭಾವ, ಹಾಸ್ಯ ಮಾಡ್ತಾರೆ ತರ್ಸಮ್ಮ. ನೀನಿವ ಸುಬ್ಬಾಶಾಸ್ತ್ರಿ ಹೆಸರೆತ್ತಿದ್ರೆ ಸಾಕು, ನೀನು ಪ್ರಪಂಚವೇ ಮರೆತು ಹೋಗುತ್ತೆ. ಕಿಟ್ಟು, ಒಬ್ಬರು ವಿಷಯ ತಿಳಿದ ಹಾಗೆಲ್ಲ ಮಾತಾಡ್ಬಾರ್ದು ಕಣೋ. ಆತ ಎಂಥ ಜ್ಞಾನವನ್ನು ನೀನೇನು ಬಲ್ಲೆ? ಆತನ ಸ್ವಭಾವ ನಿಮ್ಗೆ ಗೊತ್ತಿದೆ, ನೀನು ಎಂದೂ ಹೀಗೆ ಮಾತಾಡ್ತಿರ್ಲಿಲ್ಲ.
ಆತ ಎಂಥ ಮನುಷ್ಯ ಅಂತ ಕೆಟ್ಟು ಇದು ಎಂಥ ಇದು ಅಂತಂದ್ರೆ ಅಂಥ ಮನುಷ್ಯ ಕಣ ಬಾಯಲ್ಲಿ ವೇದಾಂತ ಹೇಳಕ್ಕೆ ಅಂತಿಟ್ಟು ಎಲ್ಲರೂ ಹೇಳ್ತಾರೆ ಆದರೆ ನಮ್ಮ ಶಾಸ್ತ್ರಿ ಹಾಗೆ ಕಾರ್ಯತಃ ಮಾಡೋದಿದೆ ನೋಡು ಅದು ಬಹಳ ಕಷ್ಟ ಆಹಾ ಅದೇನು ಮನುಷ್ಯ ಅಂತೆ ಅವನು ಈ ಪ್ರಪಂಚದ ಹವ್ಯಾಸನ ಒಂದೂ ಮನಸ್ಸು ಕಚ್ಕೊಳ್ಳಲ್ಲ ಕಣಯ್ಯ ವೈರಾಗ್ಯ ಅಂದ್ರೆ ಅದು ನೋಡು ಸುಬ್ಬಾಶಾಸ್ತ್ರಿ ನಮ್ಮ ಮನೆಗೆ ಬಂದ ಮೇಲೆ ಎಷ್ಟೋ ಒಟ್ಟಿಗೆ ನನ್ನ ಮನಸ್ಸನ್ನು ತಹಬಂದಿ ತಂದಿದ್ದೇನೆ ಕಿಟ್ಟು ನಾವೆಲ್ಲ ಈ ಸಂಸಾರನ್ನು ಬಲೆಗೆ ಸಿಗಿ ಹಾಕೊಂಡು ನರಳ್ತಾ ಇದ್ದೇವೆ ದಾರಿ ಕಾಣದೆ ತೊಳಲ್ತಾ ಇದ್ದೇವೆ ಸ್ನೇಹಿತರು ನೆಂಟರು ಇಷ್ಟರು ಅಣ್ಣತಮ್ಮಂದರು ಹೆಂಡತಿ ಮಕ್ಕಳು ಈ ಹಂಬಲೆಲ್ಲ ಏನು ಮಾಯೆ ಬರೀ ಮಾಯೆ ಮುಂದೆ ಯಮಧರ್ಮ ಪಾಶ ಹಾಕೊಂಡು ಎಳ್ಕೊಂಡು ಹೋಗುವಾಗ ಇವರೆಲ್ಲ ಜೊತೆಗೆ ಬರ್ತಾರೆ ನೀಯ ಕೈಂಗಿದ ಹೆಂಡತಿ ಬರ್ತಾಳೇನೋ ಸುಬ್ಬಾಶಾಸ್ತ್ರಿ ಸಹವಾಸ ಸಿಕ್ಕಿದ್ಮೇಲೆ ಇವೆಲ್ಲ ಸ್ವಲ್ಪ ಸ್ವಲ್ಪ ನನ್ನ ಮನಸ್ಸಿಗೆ ಬರ್ತಾ ಇದೆ ಈಗ ನನ್ನ ಮನಸ್ಸು ಎಷ್ಟು ಹಿಡಿದಕ್ಕೆ ಬಂದಿದೆ ಅಂತ ಹೇಳ್ತೀನಿ ಈಗಳಿಗೆ ನನ್ನ ಕಣ್ಣೆದುರಿಗೆ ಹೆಂಡತಿ ಮಕ್ಕಳು ಎಲ್ಲ ಸತ್ತು ಬೂದಿ ಆದರೂ ಏನು ಕಳವಳವಿಲ್ಲದೆ ಇರಬಲ್ಲ ಹಾಗಂತ ಹೇಳಪ್ಪ ಕೇಳಿ ನಿಮ್ಮ ಹೆಂಡತಿ ಮಕ್ಕಳು ಹೊಟ್ಟೆಗೆ ಹಾಲು ಇಕ್ಕೊಳ್ಳಿ ಕಿಟ್ಟು ನನ್ನ ಹಾಗೆ ಆತನ ಜೊತೆಲಿ ಓಡಾಡ್ಕೊಂಡಿದ್ರೆ ನಿನಗೂ ಅವನ ಭಕ್ತಿ ಇರ್ತಾ ಇತ್ತು ಕಣ ಆತ ಜಪಕ್ಕೆ ಕೂತ್ಕೊಂಡ್ರೆ ಮುಖದಲ್ಲಿ ಅದೇನು ತೇಜಸ್ಸು ಸಾಕ್ಷಾತ್ ಪರಮೇಶ್ವರ ಪರಮೇಶ್ವರ ಅನ್ನೋ ಹಾಗಿರುತ್ತೆ ಆತ್ಮ ದೊಡ್ಡ ಮನತನ ಸೇರಿದನ್ಕೋಣೋ ಅವರ ಆಸ್ತಿ ಎಲ್ಲ ದಾಯಾದಿ ವಜ್ಯದಲ್ಲಿದೆಯಂತೆ ಏನೋ ಭಗವಂತನ ಪ್ರೇರಣೆ ಆಯ್ತು ಬಂದು ಮನೇಲಿ ಇದ್ಬಿಡು ಅಂತಂದೆ ಅವನು ದೊಡ್ಡ ಮನಸ್ಸು ಮಾಡಿ ಬಂದ ನಿನಗೇನು ಹುಚ್ಚಿಗೆ ಚಿಡಿತ ಇಲ್ಲ ನನ್ ಲೇಡಿ ಮಾಡಬೇಕು ಅಂತ ಮಾತಾಡ್ತೀಯ ಅಲ್ಲ ಈ ಬೂಟಾಟಿಕೆನೆಲ್ಲ ಯಾರಾದ್ರು ನಿನಗೆ ದೊಡ್ಡವರು ಚಿಕ್ಕವರು ಮರೆಯದೆ ಸ್ವಲ್ಪ ಯುದ್ಧ ಕಣ ಲಕ್ಕಣ ಸುಬ್ಬಾಶಾಸ್ತ್ರಿ ಅಂದ್ರೆ ಗುರುಗಳು ಸಮಾನ ಕಣ ಅವ್ರನ್ನ ಹಗಲ ನಿಂದಿಸಬಾರ್ದು ಗುರುನಿಂದೆಗಿಂತ ಪಾಪ ಇನ್ನೊಂದಿಲ್ಲ ಈ ಕಗ್ಗನೆಲ್ಲ ಕೇಳಿದ್ದೀನಿ ಬಿಡು ಬಾಳ ಪಟ್ಟ ಪಟ್ಟೆ ವಿಭೂತಿ ಬಳ್ಕೊಂಡವರೆಲ್ಲ ಶಂಕರಾಚಾರ್ಯ ಆಗೋದ್ರು ನೋಡು ನಿಜವಾಗಿ ವೃತ್ತರಾಗಿರೋರು ಈ ವೇಷನೆಲ್ಲ ಕಟ್ಟೋದಿಲ್ಲ ಬೂಟಾಟಿಕೆಗೂ ವೈರಾಗ್ಯಕ್ಕೂ ವ್ಯತ್ಯಾಸ ಇಲ್ವೇ ನಾಟಕದಲ್ಲಿ ಬಣ್ಣ ಬಳ್ಕೊಂಡು ಕುಣಿ ಇವರೆಲ್ಲ ದೊರೆಗಳು ಒಂದಾಗಾಯ್ತು ದೇವರು ಬ್ರಾಹ್ಮಣರು ಇವರಲ್ಲಿ ಭಕ್ತಿ ಇರೋದೇನು ಸರಿ ಆದ್ರೆ ನಿನ್ ಭಕ್ತಿ ಯಾಕೋ ಲೋಕಕ್ಕೆ ಅತಿರೇಕವಾಗಿದೆ ಸರಿ ಬಿಡು ನೀನಪ್ಪ ದೊಡ್ಡ ಪಂಡಿತ ನಿಮ್ಗೆ ತಿಳಿದೇ ಇರೋದು ಏನಿದೆ ಬೃಹಸ್ಪತಿ ಬಾಕಿ ತಲೆಯೆಲ್ಲ ಮುಂದೆ ಮುಟ್ಟಿ ತುಂಬಿದೆ ಸರಿಯೇ ಹಾಗಲ್ಲ ಬಾಬ ನಾನೆಲ್ಲಾದ್ರಲ್ಲೂ ಪ್ರವೀಣ ಅಂತ ಹೇಳ್ಕೊಳ್ಳಿಲ್ಲ ಆದ್ರೆ ಬೆಳ್ಳಿಗಿರೋದೆಲ್ಲ ಹಾಲಲ್ಲ ಅಂತ ತಿಳ್ಕೊಳ್ಳೋಷ್ಟು ಬುದ್ಧಿ ಕೊಟ್ಟಿದ್ದಾನೆ ದೇವರು ನೋಡು ನಿಜವಾಗಿ ಪ್ರಪಂಚದ ಹಂಗು ಬಿಟ್ಬಿಟ್ಟು ದೇವರಲ್ಲೇ ಮನಸ್ಸು ಅಂತ ಮಹಾನುಭಾವ ಸಿಕ್ಕಿದ್ರೆ ಕಾಲ್ಮುಟ್ಟು ನಮಸ್ಕಾರ ಮಾಡೋಣ ಆದ್ರೆ ಈ ವೇಷ ಕಟ್ಕೊಂಡು ಎಳಿತಾರಲ್ಲ ಈ ಬುಡ್ಬುಡಿಕೆ ದಾಸಿಗಳು ಇವರಂಥ ಪಾಪಿಗಳು ಯಾರು ಇಲ್ಲ ಇವ್ರಿಗೆ ಬೇರೆ ನರಕ ಸೃಷ್ಟಿ ಆಗ್ಬೇಕು ವೈರಾಗ್ಯ ಅನ್ನೋ ನೀನು ಹಾವಾಡಿದ್ರೆ ಆಟ ಕೆಟ್ಟೋಯ್ತೆ ರುಚಿ ರುಚಿ ಅಡಿಗೆ ಬೇಕು ಪಟ್ಟೆ ಮಂಚ ಬೇಕು ವೇದಾಂತ ಹೇಳೋದು ನೋಡಿದ್ರೆ ಎಲ್ಲೂ ಹಿಡಿದು ಕಿಟ್ಟೋ ಮುಗೀತೋ ಮುಗೀತೋ ನಿನ್ನ ಉಪನ್ಯಾಸ ನಿನ್ನ ಉಪನ್ಯಾಸಕ್ಕಿಂತ ಏನ್ ದೊಡ್ಡದಲ್ವಲ್ಲ ನಾ ಸ್ನಾನಕ್ಕೆ ಹೋಗ್ಬೇಕು ಒಂದ್ ಮಾತು ಅನಂತ ನಳಿಯನ್ ಮಾಡ್ಕೋಬೇಕು ಅಂತಿದ್ಯಲ್ಲ ಲಗ್ನ ಗೊತ್ತಾಗೋದೊಂದೇ ಬಾಕಿ ಅಂತ ಈಗೇನೋ ನಿಂತೂಗೂ ಆಗಿದೆ ಅಂತ ಕೇಳಿದೆ ಕಂಕಣ ಒಳಗೆ ಬಂದಿಲ್ವೇನೋ ನಿಂತೋದ್ರು ಹೋಗ್ಬೋದು ಬೇರೆ ವರ್ಣ ಏನಾದ್ರೂ ಇದಕ್ಕೆ ಶಲಿಕೊಂಡಿದ್ಯೋ ಅಂತ ಇದ್ರೂ ಇರ್ಬೋದು ಸರಸು ಸರಸು ಟವಲಲ್ಲಿ ನೋಡಮ್ಮ ಬಹಳ ಈ ಪಕ್ಷಕ್ಕೆಲ್ಲ ಉಪ್ಪನ್ನ ಅನಂತನಿಗೆ ಕೊಡ್ತೀನಿ ಅಂತ 12 ವರ್ಷದಿಂದ ಮನೇಲಿ ಇಟ್ಕೊಂಡು ಸಾಕಿದ್ಯಾಕೆ ಮಾತು ತಪ್ಪದಾಗಲ್ವ ಬಹಳ ಅದು ಮಾತು ತಪ್ಪೋದು ಮೊನ್ನೆ ಚಂದ್ರಾಯಪಟ್ಟಣದಿಂದ ಯಾರೋ ಬಂದಿದ್ರು ಅನಂತನಿಗೆ ತಮ್ಮ ಮಗ ಜಾತ ಹೊಂದುತ್ತೇನೋ ನೋಡೋಣ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರು ಮಾಡಿದೆಲ್ಲ ಅವ್ರಿಗೆ ಏನು ಉತ್ತರ ಹೇಳಿ ಏನ್ ತೋರ್ತದ ಹೇಳು ನಿನ್ ಮನಸ್ಸಿನಲ್ಲಿ ಏನಿದೆ ಸ್ಪಷ್ಟವಾಗಿ ಹೇಳ್ಬಿಡ್ಬಾರ್ದು ಖಂಡಿತವಾಗಿ ಮಾತು ಹೇಳ್ಬಿಡು ಹಿಂದಿನ ಸಂಕಲ್ಪ ನಡೆಸಬೇಕು ಏನಮ್ಮ ಹೊರಟೆ ಬಿಟ್ಟೆ ಚಿಕ್ಕನ್ ಬಡಿಸ್ಬೇಕಣ್ಣ ಸರಸು ಬಡಿಸ್ತಾಳೆ ಬಿಡು ಇದಾ ಕೂತ ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ನೋಡ್ಲಲ್ತ ಒಳ್ಳೆ ಹುಡುಗಿ ಅಂತ ಅನಿಸ್ಕೊಂಡಿದ್ದೆ ನನಗೆ ರಾಮಗಿಂತ ನಿಮ್ ಕಂಡ್ರೇನೆ ಬಹಳ ಪ್ರೀತಿ ಹೌದಲ್ಲ ನಾನಂದ್ರೆ ಮೊದಲಿಂದ ನಿಮಗೆ ತುಂಬಾ ಪ್ರೀತಿ ನಿಜ ಅದಕ್ಕೆ ತಕ್ಕ ಹಾಗೆ ನೀನು ನನಗೆ ಸಂತೋಷವಾಗೋ ಹಾಗೆ ನಡ್ಕೋಬೇಕು ನಿಮ್ಗೆ ವ್ಯಸನವಾಗೋ ಹಾಗೆ ನಾನು ಎಲ್ಲಿಯಾದ್ರೂ ನಡ್ಕೋತೀನಿ ಅಣ್ಣ ಅದ್ ಸರಿ ಅಮ್ಮ ನಮ್ಮಲ್ಲಿ ಸುಬ್ಬಾಶಾಸ್ತ್ರಿಗಳಿದಾರಲ್ಲ ಅವರು ಬಹಳ ಒಳ್ಳೆಯವರಲ್ಲ ಸುಬ್ಬಾಶಾಸ್ತ್ರಿಗಳೇ ಹಾ ಸ್ವಲ್ಪ ಯೋಚನೆ ಮಾಡಿ ಹೇಳು ಸುಮ್ಮನೆ ಮನಸ್ಸು ಬಂದಿದ್ದಾರ್ಬೇಡ ನೀನೇನ್ ಹೇಳಿದ್ರೆ ಅದನ್ನ ಹೇಳ್ತೀನಣ್ಣ ಹಾ ಮಕ್ಕಳು ಅಂತಂದ್ರೆ ಹಾಗಿರ್ಬೇಕಮ್ಮ ಹಾಗಾದ್ರೆ ಹೀಗೇಳಮ್ಮ ನನಗೆ ಸುಬ್ಬಾಶಾಸ್ತ್ರಿಗಳು ಅಂತಂದ್ರೆ ಬಹಳ ಗೌರವ ನೀನು ಒಪ್ಪೋದಾಯ್ತು ಅಂತಂದ್ರೆ ನಾನು ಅವನ್ನ ಮದುವೆ ಆಗ್ತೀನಿ ಅಂತ ಹೇಳು ಯಾಕೆ ಮಂಕು ಬಿಡದೊಳಗಾಡ್ತಿ ಏನಂದೆ ನಾನು ಕೇಳಿಸ್ಲಿಲ್ವೆ ನಿನ್ಗೇನ್ ಕಿವಿಡೆ ಸುಬ್ಬಾಶಾಸ್ತ್ರಿಗಳೇ ಹಾ ಸುಬ್ಬಾಶಾಸ್ತ್ರಿಗಳನ್ನ
ನಿನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ದೀನಿ. ಪುಣ್ಯವಶಾತ್ ಆತನ ಸಂಬಂಧ ದೊರಕೋ ಆಗಿದೆ. ನಾನು ನೀನಕ್ಕೆ ಬಂದಿರ್ಲಿಗೆ ಏನ್ ಮಾತಾಡ್ತಿದಾರೆ ಕೇಳೋಣ ಅಂತಲ. ದುರ್ವಿದ್ಯ ಹೀಗೆಲ್ಲ ಮಾಡ್ಬಾರ್ದು ಸರ್. ಸೊ ಇನ್ನೇನ ನಾನೇನು ನಿಮ್ ಮಾತು ಕೇಳಕ್ ಬರ್ಲಿಲ್ಲ. ಏನೋ ಒಂದ್ ಸುದ್ದಿ ಕಿವಿಗಿತ್ತು, ಲಲಿತಮ್ಮ ಶಾಸ್ತ್ರಗಳಿಗೆ ಕೊಡ್ತಾರೆ ಅಂತ. ಯಾರೋ ಹಾಸ್ಯ ಕರೆದಿರ್ಬಹುದು, ನಿಮ್ ಕೇಳೋಣ ಅಂತ ಬಂದೆ. ಹಾಸ್ಯ ಎಂಬಂತದ್ರಲ್ಲಿ ಏನಂತ ನಂಬಕಾಗ್ದಿರೋ ವಿಷಯ? ನಮಗೇನೋ ನೀನೇ ಬಾಯ್ ಬಿಟ್ಟು ಹೇಳಿದ್ರು ನಂಬೋದ್ ಕಷ್ಟ. ತಾಳು, ನಿಮಗೆಲ್ಲ ನಂಬಿಕೆ ಹುಟ್ಟೋ ಹಾಗೆ ಮಾಡ್ತೀನಿ. ಚೆನ್ನಾಗಿದೆ ಲಲಿತ, ಒಳ್ಳೆ ಗಂಡ ಸಿಕ್ಕದಕ್ಕೆ ನಿನಗೆ ಒಳ್ಳೆಯವರನ್ನೂ ಹುಡುಕಿದೆಯಲ್ಲ. ನೋಡ್ತಾ ಇರು, ನಿಜವ ಸುಳ್ಳು ತಿಳಿಯುತ್ತೆ. ತಮಾಷೆ ಅಂತ ತಿಳ್ಕೊಂಡ್ಬಿಟ್ಯಾ? ತಮಾಷೆ ಅಲ್ದೆ ನಿಜವಾಗಿಯೂ ಅವ್ರಿಗೆ ಕೊಡ್ತಾರೆ ಅನ್ಕೊಂಡ್ಬಿಟ್ಟೇನೆ. ಅಯ್ಯೋ ಹುಚ್ಚಿ, ಸುಮ್ಮನಿರು. ಅಣ್ಣ ಏನೋ ಹಾಗಂದ ಅಂತ ನೀನ್ ಮುಖ ಸಪ್ಪ ಮಾಡ್ಕೊಳ್ಳೋದು ಬೇಡ ಸರ್ಸು. ನೀನು ಇಡಣ್ಣ, ನಂತ ನ್ಯಾಕ್ ಸುಮ್ಮನೆ ಅಳಿಸ್ತೀಯ? ಬೇಡ ಬೇಡ, ನನಗ್ ಕೋಪ ಬರುತ್ತೆ ನೋಡು. ಕೋಪ ಯಾಕಣ್ಣ, ನಿಧಾನ ಮಾತಾಡೋಣ. ಈಗ ಈ ಬೆಂಗಾಜನ್ನ ಇಟ್ಕೊಂಡ್ಬಂದು ಇಲ್ಲಿ ನೋಡು ಸರ್ಸು, ನಾನು ಅಷ್ಟೊತ್ತಿಂದ ಸುಮ್ಮನಿದ್ದೇನೆ. ಇನ್ನು ನೀನು ಹೀಗೆ ಹದ್ಮೀರ್ ಮಾತಾಡಿದ್ರೆ ನಾನು ಸಹಿಸೋದಿಲ್ಲ. ಹಾಗಾದ್ರೆ ನಿಜವಾಗ್ಲೂ ಈ ಲಗ್ನ ಮಾಡ್ಬೇಕು ಅಂತಿದೀಯ? ಸದಾ ಮೂಗಿಡ್ಕೊಂಡು ಕೂತಿರೋನ್ಗೆ ಮದ್ವೆ ಯಾಕೆ? ಇಷ್ಟ ದಿನ ನಮ್ ಲಲಿತನ್ನ ಗೀನ್ ಸಾಕದಾಗ ಸಾಕಿ ಈಗ ಯಾವನು ತಿರ್ಕೊಂಡ್ ಕೈ ಕೊಟ್ಟು ಬಿಡೋದೆ? ಸಾಕು ಸುಂದರೇ ಸರ್ಸು, ಅವನ್ ಬಡತನವೇ ಒಂದು ಅಪರಾಧವೇನೆ. ಬಡತನ ಸಿರಿತನ ನಮ್ ಎತ್ತವೆ ಅಥವಾ ಅವೆಲ್ಲ ಶಾಶ್ವತವು? ಅವನು ಇಲ್ಲಿ ಐಶ್ವರ್ಯ ಇಲ್ದಿದ್ರೇನು ಪರಲೋಕಕ್ಕೆ ನಿಧಿ ಕಟ್ಟಿಟ್ಕೊಂಡಿದ್ದಾನೆ ಅವನು. ಅದರಲ್ಲಿ ಅವನಿಗೆ ಭೂಮಿ ಕಾಣಿಗೆ ಇದೆಯಂತೆ. ಅದ್ ಹೇಗಾದ್ರೂ ಇಲ್ಲೇ ಅಣ್ಣ, ಅಂಥ ವೈರಾಗ್ಯ ಹೇಳ್ಕೊಳ್ಳೋನ್ಗೆ ಈ ಹಿಂದೆ ಯಾಕೆ? ಲಲಿತೆ ಅಂಥ ಚೆಲುವೆನ್ನ ಅವನಿಗೆ ಕೊಡಕ್ ನಿಮ್ಗೆ ಮನಸ್ಸಾಗಿ ಬರುತ್ತೆ ಅಣ್ಣ? ವರಸಾಮ್ಯವಾಗುತ್ತೆ, ನಾಳೆ ಗಂಡ ಹೆಂಟು ಹೊಂದ್ಕೊಂಡಿರ್ತಾರೆ ಅಂತ ನೋಡ್ಬೇಡ್ವೆ. ಅನಂತಿಗೆ ಕೊಡ್ಬೇಕು ಅಂತ ಚಿಕ್ಕಂದಿಂದ ಇಬ್ರನ್ನೂ ಒಟ್ಟಿಗೆ ಸಾಕದೆ ಈಗ ಯಾರು ತಂದು ಕಟ್ಬಿಟ್ರೆ? ಎಲ್ಲ ನಿನ್ ಕೈ ಕಲ್ತ್ಕೋಬೇಕಣೆ. ನನ್ನ ಮನೆ ಕಂಡುಬಿಟ್ಟು ಹುಡುಗಿ ತಂದೆಗೆ ಬುದ್ಧಿ ಹೇಳಕ್ ಪ್ರಾರಂಭಿಸ್ಬಿಟ್ಟೆ? ಏನಪ್ಪ, ನನಗ್ ತೋರಿದ್ ನಾನ್ ಹೇಳ್ದೆ ಲಲಿತ ಎಲ್ಲಾದ್ರೂ ಚೆನ್ನಾಗಿ ಬದುಕೊಂಡಿರ್ಲಿ ಅಂತ ನನ್ ಹಾರೈಕೆ. ಓಹೋ, ನಿನ್ಗೊಬ್ಬಳಿಗೆ ಅಲ್ಲ, ಹೊಟ್ಟೆಲಿ ಹುಟ್ಟಿದ ಮಗಳು ಚೆನ್ನಾಗಿ ಬಾಳ್ಲಿ ಬದುಕಿ ಅನ್ನೋ ಆಸೆ ನನಗೂ ಇದೆ. ನಿನ್ ಕೈಲೇನು ಮಾತು, ಏನು ಲೋಕ ಬಲೊಳಗೆ ಮಾತಾಡ್ತಿ? ಇನ್ ನೋಡಮ್ಮ ಲಲಿತ, ನಿನ್ಗ್ ಒಳ್ಳೇದಾಗ್ಲಿ, ನೀ ಚೆನ್ನಾಗಿ ಬದುಕಲಿ ಅನ್ನೋ ಆಸೆ ಇಟ್ಕೊಂಡೆ ಈ ರೀತಿ ಯೋಚನೆ ಮಾಡಿರು. ನಿನ್ಗೆ ಯಾವ್ದು ಒಳ್ಳೇದು ಕೆಟ್ಟದ್ದು ಅಂತ ನಿನಗಿಂತ ಹಿರಿಯರಾದ್ ನಮಗ್ ಗೊತ್ತಿದೆ ಅಲ್ವೇನಮ್ಮ? ಈಚೀಚೆಗೆ ಅನಂತು ನೋಡ್ತೇನೆ ಚೆನ್ನಾಗಿಲ್ಲ, ಒಂದು ದೇವ್ರಿಲ್ಲ, ಒಂದು ದಿಂಡ್ರಿಲ್ಲ, ಸದಾ ಹಿಂಗಸರಾಗಿ ಬೈತಲೆ ತಿದ್ಕೋತಾ ಇರೋದೇ ಕೆಲಸ. ಏನ್ ಇಡಬಹುದ್ರು, ಬೆಳಗ್ಗೆ ಇದ್ದು ಮೂರು ಆಚಮನವಾದ್ರೂ ಬೇಡವೆ? ಎಲ್ರಿಗೂ ರುದ್ರಾಕ್ಷಿ ತರ ಎತ್ಕೊಂಡು ಕೂತ್ಕೋಬೇಕೇನೋ, ಊರೆಲ್ಲ ನೋಡ್ಲಿ ಅಂತ. ನೀನೇನ ಅವನ ಕಡೆ ವಕೀಲ ವಹಿಸ್ಕೊಂಡಿದ್ದೀನ? ಸುಬ್ಬಾ ಶಾಸ್ತ್ರಿಗಳು ಅಂತಂದ್ರೆ ಒಳ್ಳೆ ಮನೆತನ, ಮಡಿಹುಡಿ, ಆಚಾರ ಎಲ್ಲ ಸಮರ್ಪಕವಾಗಿದ್ದೇನ ಮುಖ್ಯ ನೋಡ್ಬೇಕಾದಿದ್ದು. ಅವನು ಮದುವೆ ಆದ್ರೆ ಏಕ ಸುಖ ಪರಗತಿ, ಚೆನ್ನದಂತ ಮನುಷ್ಯ, ಆ ಜಾತಕನ ಕೂಡ ಬರುತ್ತೆ, ದಾಂಪತ್ಯ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾಡು ಮದ್ವೆನ ಜೋಸರು ಹೇಳಿದ್ರು ಅಂತ. ನಾನು ಏನ್ ಹೇಳಿದೆ ಅನ್ನು ಅದು ಬೇರೆ ನೇರವಾಗಲ್ಲ. ಸುಮ್ಮನೆ ಅಶೋಕ ನೋಡ್ಬಿಡ, ನೀವೇನೇ ಹೇಳೋಣ, ಅವನು ಕೊಟ್ಟು ಮದುವೆ ಮಾಡಿದ್ರೆ ಲಲಿತ ಎಲ್ಲಾದ್ರೂ ಬಾವಿ ಬಿದ್ದು ಪ್ರಾಣ ಕಳ್ಕೊತಾಳೆ. ನೀ ಸುಮ್ಮನೆ ಮಾತಾಡ್ಕೊಂಡು ಬರ್ಬೇಡ, ಇಷ್ಟು ಕೂದಲು ಕಟ್ಕೊಂಡು ನಿನ್ಗೇನು, ನನ್ನ ಮಗಳು ಮದುವೆ ಮಾಡ್ತಕ್ಕ ನನಗೆ ಸ್ವತಂತ್ರ ಇಲ್ವೇ? ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿದೆ. ಒಳ್ಳೇದಾಗದಿದ್ರು ಹೋಗ್ಲಿ, ನಿನಗೇನು, ನೀ ಸುಂಗಿರು. ನೋಡಮ್ಮಲ್ಲಂತ ಏನು, ನಾನು ಮನೆ ಹೆಣ್ಮಗಳು ಅಂತ. ಮನೆ ಹೆಣ್ಮಗಳಾದ್ರೆ ದೊಡ್ಡವ್ರ ಮಾತಿಗೆ ಎದುರಾಡಬಾರ್ದು. ದೊಡ್ಡವರು ವಿವೇಚನೆಯಿಂದ ಕೆಲಸ ಮಾಡಿದ್ರೆ? ಬೇಡ ಬೇಡ, ನನಗೆ ಕೋಪ ಬರೋದೇ ಅಪರೂಪ, ನಾನು ಕೋಪ ಬಂದ್ರೆ ಮನುಷ್ಯನೆಲ್ಲ ಹೇಳಿದ್ದೆ ನೋಡು. ಲಲಿತ ಶಾಸ್ತ್ರಿಗೆ ಅಂಥ ವಯಸ್ಸೇನಾಗಿಲ್ಲ, ಪೂರ್ವ ವಯಸ್ಸು. 60 ವರ್ಷದ ಮುದಿಯ ಎಲ್ಲಿ ಸಿಕ್ಕಲಿಲ್ವೇನೋ. ನೀ ಸುಮ್ಮನಿರ್ತೀಯ ಇಲ್ವೇ? ನಾನು ಸುಮ್ಮನಿರೋದಿಲ್ಲ ಅಣ್ಣ, ಇಂಥ ಒಂದು ಕೊಟ್ಟು ಲಲಿತಗೆ ಅನ್ಯಾಯ. ಇದೇ ನೀನ್ ವೈರಾಗ್ಯ ಕಲ್ತ್ಕೊಂಡಿರೋದು, ನಿನ್ ಕೋಪ ಬರೋದೇ ಅಪರೂಪ ಅಲ್ವೇ? ನೀನು ಚಿಗಿರೆ ಕೂತಿದೆ, ನಿಮ್ಮಂತ ಮಾತು ಕೇಳಿದ್ರೆ ಅಂತ ಧರ್ಮರಾಯನಿಗೂ ಕೋಪ ಬರುತ್ತೆ. ನೀ ಸುಮ್ಮನೆ ಹೋಗಿ ಸರ್ಸು, ಯಾಕೆ ನನ್ನ ಕೈಯಲ್ಲಿ ಕೆಟ್ಟ ಮಾತಾಡಿಸ್ತೀವಿ? ಆಗ್ಲಿ, ಸುಮ್ಮನಿರ್ತೀನಿ, ಆದ್ರೆ ನನ್ನ ಮನಸ್ಸಿನ ನಾನೇನ್ ಬೇಕಾದ್ರೂ ಯೋಚನೆ ಮಾಡ್ಕೋಬಹುದು, ಅದು ಆಗದು. ಏನಾಗುತ್ತೆ ಅಂತ ನನ್ನ ಮನಸ್ಸಲ್ಲಿ ನಾನು ತಿಳ್ಕೊಂಡೇ ಇದ್ದೀನಿ, ಬಾಯಲ್ಲಿ ಆಡದಿರ್ಬೋದು. ಓಹೋ, ನೀನೇನ್ ಬೇಕಾದ್ರೂ ತಿಳ್ಕೊಂಡಿರು, ನನ್ನ ಕಿವಿಗೆ ಮಾತ್ರ ಹಾಕ್ಬೇಡ. ಏನಮ್ಮ, ನಾನೆಲ್ಲ ಯೋಚನೆ ಮಾಡಿ ಈ ಹುಚ್ಚುಕುಂತ ನೋಡಿದ್ರೆ ಬಾಯಿ ಸುಮ್ಮನಿರಲ್ಲ. ಲಲಿತ, ಶಾಸ್ತ್ರ ನೋಡೋದಕ್ಕೆ ಸ್ವಲ್ಪ ಕಪ್ಪಾಗಿತ್ತು ನೋಡು, ಮುಖದಲ್ಲಿ ಒಂದು ತರಹ ವರ್ಚಸ್ಸಿತ್ತು. ವರ್ಚಸ್ಸಿಲ್ದೆ ಏನು, ಬರ್ತ್ ತೆಗಿಬಹುದು. ನನ್ನ ಮಾತು ನೋಡು, ಲಕ್ಷ್ಮಣ ನನ್ನ ಬೇಡವಲ್ಲ, ನೀನು ನಾನು ನಿನ್ ಕೈಲಿ ಮಾತಾಡಲಿಲ್ಲ. ನನ್ ಕೈಲಿ ಮಾತಾಡ್ದೆ, ಯಾರ ಕೈಲಿ ಮಾತಾಡ್ದೆ? ಯಾರ ಕೈಲ, ನನ್ನಷ್ಟಕ್ಕೆ ನಾನೇ ಮಾತಾಡ್ಕೊಂಡೆ, ಆ ಕಂಡು ಕೇಳಿದೆ. ಲಲಿತ, ನೀನ್ ನಾನ್ ಹೇಳ ಕೇಳ್ಕೊಂಡಿರಮ್ಮ, ಸುಮ್ಮನೆ ಅವ್ರ ಮಾತು ಕೇಳ್ಕೊಂಡು ಕುಡಿಬೇಡ. ನನ್ನ ಮಾತು ಕೇಳ್ಕೊಂಡು ಕುಡಿಬೇಡ, ಅಸೆಂಬ್ಲಿ ಕಂಡು ಕಟ್ಕೊಂಡು.
ಬಾಳ ಹಚ್ಕೊಂಡ್ಬಿಟ್ಟಿದ್ದಾಳೆ. ಇದಕ್ಕೆ ಹೇಳೋದು ಮಕ್ಕಳು ಶಬರ ಕೊಡಬಾರ್ದು ಅಂತ ಹೇಳಿ ಇವಳು ಮಾತು ಕೇಳಿದ್ರೆ ಮೈ ಕೈಯೆಲ್ಲ ಉಂಟೋಗುತ್ತೆ. ಚಿಚಿ ಅಣ್ಣ ಮಾಡಿ ತಿರ್ತೀನಿ ಅಂತ ಹಠ ಹೇಳ್ತಿರುವಾಗ ನನ್ ಮಾತು ಯಾರು ಕೇಳ್ತಾರೆ? ನಾನು ಏನ್ ಮಾಡಿ ಹೇಳ್ತೀಯ? ಏನಾದ್ರೂ ಮಾಡು, ಮದ್ವೆ ಗೊತ್ತಬೇಡ. ಏನಾದ್ರೂ ಮಾಡಂದ್ರೆ ಅಣ್ಣನ್ ಹೇಳು, ಮದ್ವೆ ಆಗೋಣ ನಾನು ನೀನಲ್ಲ, ನಿನ್ ಮನಸ್ಸು ಒಪ್ಪದ್ರೆ ಆಯ್ತು, ನನ್ ಮನಸ್ಸು ಒಪ್ಪಬೇಡ್ವೆ ಅಂತ. ಶಾಸ್ತ್ರಿ ಅಷ್ಟೊಂದು ವರ್ತಿಸಿರೋನಾದ್ರೆ ನೀನೇ ಅವನ್ ಜೊತೆಲಿ ಕೂರ್ಸ್ಕೊಂಡು ಆ ಕೇಳ್ಪಿಸ್ಕೊಂಡು ಅಣ್ಣನ ಎದುರಿಗೆ ನಿಂತ್ಕೊಂಡು ಹಾಗೆಲ್ಲ ಅನ್ನೋದಿಗೆ ಆಗ್ತೀಯನೇ? ನೀನೇನೋ ಆಡ್ಬಿಡ್ತೀಯಮ್ಮ ನನ್ ಹೆದರಿಕೆ. ನೀನ್ ಶುದ್ಧ ಮೆದುವೆ ಕಣೆ. ಅಷ್ಟು ದಿನದಿಂದ ಅನಂತಗೆ ನಿನ್ನ ಕೊಡ್ಬೇಕು ಅಂತಿದ್ದು ನಿನಗೆ ಅನ್ನ ತುಂಬಿಕೊಂಡ್ರೆ ಪ್ರೀತಿ ಇಲ್ವೇನೆ? ನನ್ನೇನ್ ಕೇಳ್ತಿ? ನಾನು ಹಾಗ ಪ್ರೀತಿ ಇದ್ದಿದ್ರೆ ಅಣ್ಣನ್ ಮಾತು ಕೇಳ್ಕೊಂಡು ಸುಮ್ಮನೆ ಇರ್ತಿದ್ದೇನೆ? ನನ್ ಮನಸ್ಸು ನಿನ್ ಗೊತ್ತಿಲ್ವೇನೆ? ಹಾಗಾದ್ರೆ ಅಣ್ಣನ್ ತುಂಬಾ ಮದುವೆ ಆಗ್ಬೇಕು ಅಂತಲೇನೆ ನಿನ್ ಮನಸ್ಸಿನಲ್ಲಿ? ಹೋಗೇನಿ ಸುಮ್ಮನೆ. ಏನ್ ಮಾಡ್ತೀಯ ಅಣ್ಣ? ಹಾಗಂತ ಹಠ ಇದ್ರೆ ನಾನ್ ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ನಿಜ ನೋಡು, ನನ್ಗಷ್ಟು ಹೊಳೆಯೂ ಇಲ್ಲ, ಪ್ರಾಣ ಕಳ್ಕೊಂಡ್ಬಿಟ್ರಾಯ್ತು, ಯಾವ ತೊಂದ್ರೆನೂ ಇರಲ್ಲ, ಒಳ್ಳೆ ದಿಧಿನಾಗ ರೂಪಾಯಿ ಹುಡ್ತಿದ್ದೆ. ನಿನ್ ಮಾತು ಕೇಳಿದ್ರೆ ನನ್ನ ಮೈ ಕಚ್ಕೊಳ್ಳೋಷ್ಟು ಅಸಹ್ಯವಾಗುತ್ತೆ. ಏನೇ ಸತ್ತು ನೀನು ನನ್ನ ಮೇಲೆ ಬೈತೀಯ, ನನ್ ತೊಂದ್ರೆ ಎಲ್ರಿಗೂ ಹಾಗೆ. ಮತ್ತೆ ಈ ತೊಂದ್ರೆ ಬಂದಿರುವಾಗ ಮಾತಾಡದೆ ಮೆಚ್ಚಿದ್ರೆ ಯಾರೇನ್ ಮಾಡೋಕ್ಕಾಗುತ್ತೆ? ಅನ್ನ ಮಾತು ಕೂತಿದ್ರೆ ಏನಾಗೋದು? ನಾನೇನ್ ಮಾಡ್ಲೆ? ನಾನ್ ಹೇಳೋದಕ್ಕಾಗುತ್ತೀಯೇ? ಧೈರ್ಯವಾಗಿ ಹೇಳ್ಬೇಕು. ಮತ್ತೆ ಮದುವೆ ಆಗೋರು ಸುಮ್ಮನಿದ್ರೆ ಬಾಕಿಯವ್ರಿಗೇನು? ನೀನ್ ಧೈರ್ಯವಾಗಿ ಹೇಳ್ಬೇಕು ನಾಚಿ ಕೆಟ್ಟ ಹುಡುಗಿ ಅನ್ಸ್ಕೊಳಕ್ಕೆ. ಬೇಡಮ್ಮ ಹೇಳ್ಬೇಡ ಹಾಗಾದ್ರೆ, ಆ ಶಾಸ್ತ್ರಿನೇ ಮದುವೆ ಆಗು. ನಿನ್ಗಿಷ್ಟವಿರುವಾಗ ನಾನೇನ್ ಮಾಡೋಕ್ಕಾಗುತ್ತೆ? ಏಳು ಜನ್ಮ ತಪಸ್ ಮಾಡಿದ್ರು ಇಂಥ ವರ ಸಿಕ್ಕೇನೆ? ಎಂಥ ರೂಪು, ಎಂಥ ಗುಣ, ಎಂಥ ಮನೆತನ, ಪುಣ್ಯ ಮಾಡಿದ್ದಿ ಕಣೆ ಇಂಥ ಗಂಡನ್ ಪಡೆಯೋದಕ್ಕೆ? ಸುಮ್ಮನೆ ನನ್ನ ಹಾಸ್ಯ ಮಾಡ್ಬೇಡಮ್ಮ, ನೀನ್ ಹೇಳಿದಾಗ ಕೇಳ್ತೀನಿ. ಅದೇನ್ ಮಾಡು ಅಂತೀಯೇ? ನಾನೇಕಮ್ಮ ಹೇಳಕ್ ಬರ್ಲಿ, ಹೆಣ್ಮಕ್ಳು ತಂದೆ ಹೇಳ್ದಾಗ ಕೇಳ್ಬೇಕು, ಮಂಗನ್ ಮದುವೆ ಆಗೊಂಡು ಆಗ್ಬೇಕು. ಇಷ್ಟ ಮೇಲೆ ಆ ಶಾಸ್ತ್ರಿ ಏನಾಗಿದ್ದಾನೆ, ಅವನ್ ಸೇವೆ ಮಾಡೋದಕ್ಕೆ ನಿನ್ಗೇನು ಕಷ್ಟವಾಗಲ್ಲ. ಒಂದ್ ಪಂಚಪಾತ್ರೆ ನೀರು, ಒಂದ್ ಅರ್ಜಿ ಪಾತ್ರ ತಂದಿರ್ತ್ರೆ ಸಾಕು, ಸಾಯಂಕಾಲದವರೆಗೂ ನೀರು ಹಿಡ್ಕೊಂಡು ಕೂತಿರ್ತಾನೆ. ಹಳ್ಳಿಗೆ ಹೋದ್ರೆ ಹೊಳೆಯಿಂದ ನೀರು ಹೊತ್ಕೊಂಡು ಬರೋದು, ಒಂದೊಂದು ಕುಕ್ಕೆ ಬಟ್ಟೆ ಒಗೆದು ಒಣ ಹಾಕೋದು, ಇಷ್ಟಾನೆ ಕೆಲಸ ಹೆಣ್ಣ ಹುಟ್ಟಿದ ಮೇಲೆ? ಇದಕ್ಕೆಲ್ಲ ಹತ್ರ ಆಗುತ್ತೆ? ನೀರು ಹೊತ್ತರೆ ಮೈಕ್ ಬಲ ಬರುತ್ತೆ ಕಣೇ. ಯಾಕೆ ಸರ್ ಸುಮ್ಮನೆ ಗೋಳು ಹಿಕ್ಕತ್ತೀಯೇ? ಏನಾದ್ರೂ ಉಪಾಯ ಹೇಳಿದ್ಬಿಟ್ಟು. ನನ್ಗ್ಯಾಕಮ್ಮ, ಮದ್ವೆ ಮಾಡೋರುಂಟು ಮಾಡ್ಕೊಳ್ಳೋರುಂಟು. ಸರಸು ನಿಮ್ ಹಳ್ಳಿ ಮೆತ್ತಿಗಿರೋರ್ಗೆ ಹಾಗೆ ಆಗ್ಬೇಕು. ಅಣ್ಣನ್ ಕೈಲಿ ಬಾಯ್ಬಿಟ್ಟು ಹೇಳ್ಬಿಡ್ಲೇನಿ, ಸುಬ್ಬಾ ಶಾಸ್ತ್ರಿಗಳ ಮುಂದೆ ಅನಂತೂನೆ. ನಿಮ್ ಗೊತ್ತಿದ್ದೀನಿ. ಗೊತ್ತಿದೆ ಗೊತ್ತಿದೆ, ಶಾಸ್ತ್ರಿಗಳೇ ಯಜಮಾನ್ ಆಗ್ಬೇಕು ಅಂತ ತಾನೇ? ಅಕ್ಕ ಅಂತ ನಿನ್ ಕೆಲ್ ದುಃಖ ಹೇಳ್ಕೊಂಡ್ರೆ ಹೀಗೆ ಇಷ್ಟಕ್ಕೂ ನಾನ್ ಸಂತ ಪಟ್ಕೊಂಡ್ರೆ ನಿನ್ಗೇನು? ಸುಮ್ಮನೆ ನಿನ್ನ ರೇಗಿಸಿ ಸ್ವಲ್ಪ ಧೈರ್ಯ ಬರೋ ಹಾಗೆ ಮಾಡೋಣ ಅಂತ ಹೇಳಿದೆ ಅಷ್ಟೇ. ನೀನ್ ಸಂತ ಪಟ್ಕೊಂಡ್ರೆ ನನಗ್ ಸಂತ ಇಲ್ವೆ? ಪ್ರಾಣ ಹೋದ್ರು ನಾನು ಈ ಮದುವೆ ಒಪ್ಪೋದಿಲ್ಲ. ಪ್ರಾಣ ಹೋಗೋದು ಬೇಡ, ಏನು ಬೇಡ, ಸುಮ್ಮನೆ ಹೇಳ್ತೀನಿ. ಲಲಿತಮ್ಮ, ಏನೋ ಹೊಸ ವರ್ತಮಾನ ಕೇಳಿದೆ ಇವತ್ತು, ಕೇಳಿ ಬಹಳ ಸಂತೋಷ ಆಯ್ತು. ಏನೇ ಇವತ್ತು ನಿಮ್ಗೆ ಬಹಳ ಮರ್ಯಾದೆ ಲಲಿತಮ್ಮ ಅಂತಿಟ್ಟಿದ್ದೀವಿ? ನಿಮ್ ಕೂಡ ಇಲ್ಲಿ ಮತ್ತೆ ಬಿಟ್ಟೆ ಹೋಗ್ತಾ ಇರ್ತೀನಿ, ನಾನೇ ತರ್ತೀನಿ. ಏನಂತ ವರ್ತಮಾನ? ನೀವು ಮದುವೆ ಅಂತೆ ಸುಬ್ಬಾಶಾಸ್ತ್ರಿಗಳು ಕೊಟ್ಟು. ಅಣ್ಣ ಹಾಗಂತಿದ್ದ. ಓ, ಹಾಗಾದ್ರೆ ನಾನ್ ಕೇಳಿದ್ ನಿಜ? ಅಣ್ಣ ಹಾಗನ್ಕೊಂಡಿರೋದು ನಿಜ. ನೀನೇನ್ ಹೇಳ್ಬೇಕು ಅಂತಿದ್ದೀಯೇ? ನನ್ಗೇನು ತೋರೋದಿಲ್ಲ. ಏನು ತೋರೋದಿಲ್ವೇ? ಸರಿ, ಹಾಗಾದ್ರೆ ನೀನೇನ್ ಹೇಳ್ತೀಯ? ನಾನ್ ಹೇಳೋದೇನು,
ಪ್ರಶಸ್ತವಾಗಿದೆ, ಮದುವೆ ನಡೀಬಹುದು. ಶಾಸ್ತ್ರಿಗಳನ್ನು ಮದುವೆ ಯಾಕಾಗಬಾರ್ದು? ಆಗ್ಲಪ್ಪ, ನಿನ್ ಮಾತು ಹೇಗೆ ತೆಗೆದು ಹಾಕೋದು? ಅಲ್ಲ, ನಿನ್ ಮನಸ್ಸು ಒಪ್ಪಿರ್ಬೇಕಾದ್ರೆ ಯಾಕಾಗಬಾರ್ದು ಅಂತ. ನಿನ್ ಮನಸ್ಸಿಗೆ ಒಪ್ಪು ಅಂದಿಲ್ಲ, ಸರಿ. ನಿನ್ ಇಷ್ಟಕ್ಕೆ ನಾನು ಯಾಕೆ ವಿರೋಧವಾಗಿ ಬರ್ಲಿ ಅಂತ ನಾನು ಹಾಗಂದೆ. ನೀನ್ ಆಗ್ಬೋದಂದ್ಮೇಲೆ ನಾನ್ ಯಾಕೆ ವಿರೋಧವಾಗಿ ನಡೀನಿ? ನಿಮ್ಮ ಅಣ್ಣ ಹೇಳೋದನ್ನ ಕೇಳಿ ನಾನು ಏನೋ ಅನ್ಕೊಂಡಿದ್ದೆ. ನನ್ಗೆ ಎಲ್ಲೊಬ್ರ ಅಂತು ಅದನ್ನೆಲ್ಲ ಮರ್ತಿರ್ಬೇಕು. ಮರೆಯೋದೇ ಏನು, ನಿಮ್ಗೇನು ಮರೆಯೋದು ಕಷ್ಟವಾಗುದಿಲ್ಲ ಅಂತ ತೋರುತ್ತೆ. ಹೌದು, ನಾವೊಬ್ರು ಬೇಡವಾದ್ಮೇಲೆ ಸುಮ್ಮನೆ ಜ್ಞಾಪಿಸ್ಕೊಂಡು ದುಃಖಪಟ್ರೆ ಏನಾಗೋದಾಯ್ತು? ನನ್ನ ಮಾತಿಗೆಗಿಡೋದು ಕಷ್ಟ. ನಿಜ, ಮರ್ತು ಬಿಡು. ಆಗ್ಲಿ, ನಿನ್ ಕೈನಲ್ಲಿ ನಾನು ಈ ವಿಷಯ ಎತ್ತಿದ್ದೆ ತಪ್ಪಾಯ್ತು. ನಿನ್ ಮನಸ್ಸು ಹೇಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿದ್ದು ನಾನು ನೀನ್ ಯಾಕೆ ತೊಂದರೆ ಕೊಡ್ಲಿ, ನಾನು ಹೋಗ್ತಾನೆ. ಹೋಗು, ನೀನೇ ಹೋಗು ಅಂತ ಹೇಳ್ತಾ ಇದೆಯೇ, ಜ್ಞಾಪಕ ಇರ್ಲಿ. ಸರಿ, ಹಾಗೆ ಸುಳ್ಳು. ನೀನು ಹೋಗು ಅಂದ್ಮೇಲೆ ನಾನು ಹೋಗ್ತೇನೆ. ನಾನು ಹೇಳಿದ್ದೇನೆ ಹೋಗು. ಸಾಕು, ಇನ್ನೇನು ಮಾತು, ನಾನು ಹೋಗ್ತೀನಿ. ಹೋಗು ಹೋಗು ಹೋಗು, ನಾನು ಹೇಳಿದ್ದೇನೆ. ತಿರುಗಿ ಬಂದು ನಿನಗೆ ತೊಂದರೆ ಕೊಡಲ್ಲ. ಸರಿ. ಏನಂದೆ? ಏನಂದದ್ದು? ನೀನು ನಾನು ಕರೀಲಿಲ್ವೇ? ಇಲ್ಲ. ಸರಿ, ಹಾಗಾದ್ರೆ ನಾನು ಹೋಗ್ತೇನೆ. ನಿಮ್ಮಿಬ್ರಿಗೂ ಎಲ್ಲ ಬುದ್ಧಿ ಸರಿಯಾಗಿಲ್ಲ. ಏನೇನಂತ, ಅಣ್ಣನೆದ್ರಿಗೆ ಕಲ್ಲು ಬಂದ ಹತ್ತಿಸಿದ್ದೆ, ಈಗ ಅನಂತ ಬಂದ್ಮೇಲೆ ಅಣ್ಣ ಹುಡುಗ ಮಾತಾಡ್ತಿದೀಯಲ್ಲ. ನಾನಂತು ಏನು ಬಾರ ಇಲ್ಲಿ ಹೇಳ್ತೀನಿ. ನಾ ಬರೋದಿಲ್ಲ, ನಾ ಬಂದ್ರೆ ಲಲ್ತು ಕೋಪ ಕಂಡಿದ್ದೀನಿ. ಬಾರ. ಅವನಿಗೆ ನಾನು ಇಷ್ಟ ಕಡೆ ಬರೋದಕ್ಕೆ ಎಷ್ಟು ಇಲ್ವೇನೋ. ನನ್ನಿಂದ ಯಾಕೆ ಒಬ್ರಿಗೆ ತೊಂದ್ರೆ? ನಾನೇ ಹೋಗ್ತೀನಿ ಬಿಡಿ ಸರ್ಸು. ನಾನು ಹೇಳ್ತೀನಿ ಬಾರೆ. ಓಹೋ, ನಾನ್ ಬಂದೆ ಅಂತ ಅವ್ಳು ಹೋಗ್ತಾ ಇದ್ದಾಳೇನೋ. ನನ್ನಿಂದ ಯಾಕೆ ತೊಂದ್ರೆ? ನಾನೇ ಹೋಗ್ತೀನಿ. ಯಾಕೆ ಬಿಡಿ ಸರ್ಸು, ಯಾಕೆ ಅವನಂತು ಲಲ್ತು ಕೈಜಾಗಳ? ಅವಳು ಹೇಳಿದ್ದೊಂದು ಕೇಳಿಸ್ಲಿಲ್ವೇನೋ ನಿನ್ಗೆ? ಯಾಕೆ ಲಲ್ತ ಅಷ್ಟು ಕೋಪ? ಅವನಂದದ್ದು ಒಂದು ಲೆಕ್ಕಕ್ಕಿಲ್ವೇನೋ. ನಿನ್ ಬುದ್ಧಿ ಇಲ್ಲ. ಆ ಶಾಸ್ತ್ರಿ ಮದುವೆ ಮಾಡ್ಕೊಳ್ಳೋಕೆ ಅವಳು ಒಪ್ತಾಳೇನೋ? ಅವನ್ ಆಗ್ಬೋದು ಅಂತ ಹೇಳ್ಬೋದೇನೋ? ಏನ್ ಮಾಡ್ಲಿ ಅಂತ ನಾನು ಕೇಳಿದ್ರೆ ನಾನು ಏನ್ ಹೇಳಿ? ಸುಮ್ಮನಿರಿ, ಗಂಡ ಹೆಂಡತಿ ಆಗೋಕ್ ಮುಂಚೆ ಜಗಳ ಮುಗಿಸ್ಬೇಡಿ. ನೀನ್ ಹೋಗಿ ನಿನ್ ಸೊಟ್ಟೆ. ನೀನ್ ಮಾತ್ರ ಜಗಳ ತೆಗೆದು ಹೋಗ್ಬೋದೇನೋ. ನೀನ್ ನನ್ನ ಮರ್ತು ಬಿಡ್ತೀನಿ ಅಂದಿಯಲ್ಲ, ಅದೆಲ್ಲ ಹೋಗಿ ಬಿಡಲಂತ. ಈಗ ಶಾಸ್ತ್ರ ವಿಷಯ ಏನ್ ಮಾಡೋದು? ಏನಾದ್ರೂ ಒಂದು ಉಪಾಯ ಹುಡುಕ್ಬೇಕು. ನೋಡೋಣ, ನೀನು ಯಾರ ಕೈಲಾದ್ರೂ ಅಣ್ಣನ್ ಹೇಳ್ಸು, ನಾನು ಚಿಕ್ಕಮ್ಮನ ಕೈ ಹೇಳ್ತೀನಿ. ಕೋಪ ಸ್ವಲ್ಪ ಶಾಂತವಾಯ್ತು ಲಲಿತಮ್ಮನವ್ರೆ. ಪಾಪ, ನಿನ್ ಕೋಪ ಮಾಡ್ಕೊಳ್ಳೇ ಇಲ್ಲ ಅಲ್ವೇ? ಸರಿ ಸರಿ, ಇಷ್ಟೊತ್ತು ಜಗಳವಾಯ್ತು, ನೀನ್ ಮಾತಿಸ್ರು, ನಡೀರಿ ನಡೀರಿ. ಇನ್ನಂತ ನೀವು ಸುಮ್ಮನೆ ಆಗೋದಿಲ್ಲ ಸರ್. ಅಂದು ನನಗೂ ಹಣ ಹಣಿ ಜಗಳವಾದ್ರೂ ಸರಿ, ಈ ಶಾಸ್ತ್ರಿನ ನೀನ್ ಯಾವಾಗ್ಲೂ ಹೀಗೆ ರಾಮು, ಬಲು ದುಡುಕು, ಸ್ವಲ್ಪ ನಿಧಾನಿಸು. ಮದುವೆ ಮಾಡ್ತೀನಿ ಅಂದಾಕ್ಷಣಕ್ಕೆ ಮದುವೆ ಆಗೋಯ್ತೆ. ನೆಟ್ಟಿಗಿದೆ ಅಂತ ಏರ್ಪಾಡ್ ಮಾಡಿದ ಮದುವೆನೆ ಇಷ್ಟೋ ಸಲ ನಿಂತೋಗಿದೆ. ಅಂತವರಲ್ಲಿ ಇದು ನಡೆಯುತ್ತೆ ಅಂತ ಏನ್ ಗೊತ್ತು? ಮದುವೆ ನಡೀಲಿ ಬಿಡ್ಲಿ, ಮೊದ್ಲು ರಾಮ ಸನ್ಯಾಸನ ಒದ್ದೋಡಿಸ್ಬೇಕು. ಇವತ್ ಕೇಳೇ ಬಿಡ್ತೀನಿ, ಒಳ್ಳೆ ಮಾತಿನಿಂದ ತಲುಪ್ತೀಯೋ ಇಲ್ವೋ ಅಂತ. ನೀನ್ ತಾಳಪ್ಪ ಸ್ವಲ್ಪ, ಆತನ ಕೈಲಿ ನಾನೇ ಮಾತಾಡ್ತೀನಿ. ಮನೇಲಿ ಈ ಮದುವೆ ಒಬ್ರಿಗೂ ಸ್ವಲ್ಪ ಇಷ್ಟ ಇಲ್ಲ ಅಂತ ಹೇಳ್ತೀನಿ. ಆ ಮಾತು ಕೇಳಿ ಅವನೇ ಒಪ್ಕೊಂಡ್ರೆ ನಾವು ಬದುಕದ ಹಾಗಾಯ್ತು. ನೋಡೋಣ. ಯಾಕೆ ನಾನಿದ್ರೇನು? ಬೇಡ, ನೀನಿಲ್ದೇ ಇದ್ರೇನೆ ವಾಸಿ. ಇಲ್ಲ, ನಾನೇನು ಅವ್ರ ಮಾತಿನ ಮಧ್ಯೆ ಮಾತಾಕೋದಿಲ್ಲ. ಇಲ್ಲ ಕಣಿ, ನೀನ್ ಹೇಗ್ ಬಿಟ್ಟು ಏನಾದ್ರೂ ಅಂದ್ಬಿಡ್ತೀಯ, ಸುಮ್ಮನೆ ಹೋಗಪ್ಪ ನೀನು. ಇಲ್ಲ, ನಾನು ಕೋಪ ಮಾಡ್ಕೊಳೋದಿಲ್ಲ, ಸುಮ್ಮನೆ ಇರ್ತೀನಿ. ಹೋಗಂದ್ರೆ ಹೋಗಲ್ಲ ನೀನು. ಮಾತಾಡ್ಬೇಕು ಅಂತ ಹೇಳಿದ್ರಂತೆ. ಹೌದು, ಏನ್ ವಿಷಯ? ಬನ್ನಿ ಬನ್ನಿ. ಮೈನಲ್ಲಿ ಸ್ವಸ್ಥ ಇರ್ಲಿಲ್ವಲ್ಲ, ನೀವು ಸ್ವಲ್ಪ ವಾಸಿಯೇ? ವಾಸಿ, ಜ್ವರ ನಿಂತು ಎರಡು ದಿನ ಆಯ್ತು. ಎಲ್ಲ ಭಗವಂತನ ದಯೆ, ನಿಮಗೆ ಬೇಗ ವಾಸಿ ಆಗಲಿ ಅಂತ ದಿನ ಪ್ರಾರ್ಥಿಸ್ತಾ ಇದ್ದೆ. ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ರೇನು? ನಿಮ್ಗೆ ಪ್ರಾರ್ಥನೆ ಮಾಡೋದಿಚ್ಛೆ? ನಾನು ನಿಮ್ಮಲ್ಲೊಂದು ವಿಷಯ ಮಾತಾಡ್ಬೇಕಾಗಿತ್ತು. ಬಹಳ ಸಂತೋಷ, ನಾನು ಮಾತಾಡಬೇಕು ಅಂತ ಬಹಳ ಮನಸ್ಸು. ನಾನ್ ಹೇಳ್ಬೇಕು ಅಂತಿದ್ದಿದ್ದು ಇದು, ನಮ್ ಲಲಿತನ ಅನಂತನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ರು. ಈಗೇನು ಅವ್ರ ಮನಸ್ಸು ಬದಲಾಯಿಸಿ ನಿಮಗೂ? ಶಂಕರಪ್ಪ ನನಗೆ ಆ ವಿಚಾರ ಹೇಳ್ದ?
ನಾನು ಅದಕ್ಕೆ ನೀವದಕ್ಕೆ ಕೊಪ್ಪಲಾರಿ ಅಂತಲೇ ಅನ್ಕೊಂಡೆ. ಪ್ರಪಂಚದ ಹಂಬಲನ್ನೇ ಬಿಟ್ಟಿರೋರಿಗೆ ಸಂಸಾರದಲ್ಲಿ ಸಿಕ್ಕಿ ತೊಳೆಯೋದಕ್ಕೆ ಮನಸ್ಸು ಬರುತ್ತೆ? ಎಷ್ಟಾದ್ರೂ ನಾನು ಮನುಷ್ಯನೇ ಅಲ್ವೇ, ನಾನು ಪ್ರಪಂಚ ಅಂತ ಬಿಡ್ತೀನಿ ಅಂದ್ರು ಪ್ರಪಂಚ ನನ್ನ ನೋಡ್ಬೇಕಲ್ಲ. ನಾನು ಎಷ್ಟು ಬೇಡ ಅಂದ್ರು ಐಹಿಕ ಸುಖ ನನ್ನನ್ನು ಸೆಳೆಯುತ್ತೆ. ಆ ಬಂಧನ ಬಿಡಿಸ್ಕೊಳ್ಳೋದಕ್ಕೆ ಎಲ್ರಿಗೂ ಸಾಧ್ಯವಲ್ಲ. ಆದ್ರೆ ನೀವು ಎಲ್ರೂ ಹಾಗಲ್ವಲ್ಲ, ಈ ಪ್ರಪಂಚದ ಸುಖವೆಲ್ಲ ಮಾಯೆ ಅಂತ ತಿಳಿದು ಸದಾ ದೇವರ ಧ್ಯಾನದಲ್ಲೇ ಕಾಲಕ್ಷೇಪ ಮಾಡ್ತೀರಿ. ನಿಜವಾಗಿ ವಿಚಾರ ಮಾಡೋದಾದ್ರೆ ಮಾಯೆ ಅಂದ್ರೆ ಸತ್ಯ ಯಾವುದು, ನಿತ್ಯ ಯಾವುದು? ಈಗ ನಿಮ್ಮ ಸೌಂದರ್ಯ, ಆ ಸ್ತ್ರೀಯ ಸೌಂದರ್ಯ ಭಗವಂತನೇ ಸೃಷ್ಟಿ ಮಾಡಿರುವಂತಹ ಸೌಂದರ್ಯ, ಅದನ್ನು ಮಿಥ್ಯಾ ಅನ್ನಕ್ಕಾಗತ್ತೆ, ಅದು ಮಾಯೆ. ದೇವರ ಧ್ಯಾನದಲ್ಲಿ ಆಸಕ್ತಿ ಇದ್ದ ಮಾತ್ರಕ್ಕೆ ನಮಗೆ ಸೌಂದರ್ಯದ ಬಯಕೆ ಆಗುದಿಲ್ಲ, ಸ್ವರ್ಗ ಸಾಧಿಸ್ತೀವಿ ಅನ್ನೋದು ಯೋಗಿಗಳ ಆಸೆ. ಆದರೆ ಸ್ವರ್ಗವೇ ಭೂಮಿ ಇಳಿದು ಬಂದಿದೆಯೋ ನಮ್ಮ ಸೌಂದರ್ಯ ನೋಡಿದ್ರೆ ಶಾರದೆ ಅದಕ್ಕೆ ಸೆರೆ ಆಗೋದು ಹೆಚ್ಚೆ. ಅಂತಹ ಸೌಂದರ್ಯನ ಆರಾಧಿಸೋದೆ ಭಗವಂತನ ಆರಾಧನೆ ಅಂತ ನಾನು ತಿಳಿದಿದ್ದೆ. ದೇವರು ಸೌಂದರ್ಯ ಸ್ವರೂಪನೇ, ಸ್ತ್ರೀಯರ ಲಾವಣ್ಯ ಆ ಸೌಂದರ್ಯದ ಬೆಳಕು. ಆ ಲಾವಣ್ಯಕ್ಕೆ ಸೋತು ಆಸೆ ಪಡುತ್ತಂತೆ. ನಾನು ಏನಿದೆ ನೀವು ಹೇಳೋದು? ನಿಮ್ಮಂಥವ್ರು ಹೀಗೆ ವ್ಯಾಮೋಹಕ್ಕೆ ಕಟ್ಟಿಬಿಡೋದಂತೆ? ಈ ವಯಸ್ಸಿನಲ್ಲಿ ಚಿಕ್ಕ ಪುಟ್ಟ ಹುಡುಗಿ ಲಲಿತನ್ನ ಕಟ್ಕೊಂಡು ಸಂಸಾರ ಹೂಡಿ ಮನಸ್ಸನ್ನು ಸಂಪೂರ್ಣ ಜಯಿಸ್ತೀವಿ ಅನ್ನೋದು ಬರೀ ಭ್ರಾಂತ. ಮನುಷ್ಯ ಮಾತ್ರ ಅದರಿಂದ ಸಾಧ್ಯವಿಲ್ಲ. ಅದರಲ್ಲೂ ಜಗತ್ತಲ್ಲೇ ಮರಳು ಮಾಡುವಂತಹ ಸೌಂದರ್ಯ ಎದುರಿಸಬೇಕು ಅನ್ನೋದು ಹೇಗೆ ಸಾಧ್ಯ? ಇದೇನು ಹೀಗೆ ನೋಡ್ತೀರಿ? ಉಟ್ಟಿನ ಸೀರೆ ಎಷ್ಟು ಸೊಗಸಾಗಿದೆ ಅಂತ ನೋಡ್ತಾ ಇದ್ದೆ. ಆ ರೇಷ್ಮೆ ನಿರ್ಮಿರ್ಮೆ ಬೀಳ್ತಾ ಇದೆ. ನನ್ನ ಸೌಂದರ್ಯ ಕೊಪ್ಪುವಂತ ಸೀರೆ. ಈಗ ಸೀರೆ ಮಾತು ಯಾಕೆ? ಈ ಮನೆಯಲ್ಲಿ ಈ ಮದುವೆ ಯಾರಿಗೂ ಇಷ್ಟ ಇಲ್ಲ. ನನಗೂ ಇಷ್ಟ ಇಲ್ಲ. ನನ್ನ ಮನಸ್ಸಿನಲ್ಲಿ ಅದು ಹೇಳ್ಬಿಡಲಿ. ನಿಮ್ಮ ರೂಪ ನೋಡಿದಾಗ ನನ್ನ ಮನಸ್ಸು ನಿನ್ನೇ ಸೇರೋಗಿದೆ. ಏನಂದ್ರಿ ನಿಮ್ಗೆ ಬುದ್ಧಿ? ಶಾರದೆ, ಇದರಲ್ಲಿ ಏನ್ ತಪ್ಪಿತ್ತು? ಅದು ನನ್ನದಲ್ಲ ಶಾರದೆ, ಅದು ನಿಮ್ಮ ಸೌಂದರ್ಯ ಇತ್ತು. ಈಗ ನಾನು ಸದಾ ನಿಮ್ಮ ಧ್ಯಾನದಲ್ಲಿ. ಸಾಕು ಸುಮ್ಮನೆ. ಹಾಗಾದ್ರೆ ನಿಮ್ಮ ಹೃದಯ ಇಷ್ಟು ಕಠಿಣ ಮಾತೆ? ಲೋಕದಲ್ಲಿ ಸ್ತ್ರೀ ವ್ಯಾಮೋಹ ಜಯಿಸಿದವರು ಯಾರಿದ್ದಾರೆ? ಶಾರದೆ, ನಾನೇ ಕುರುಡ್ಲಿ ಸೌಂದರ್ಯದ ಪಾಶಕ್ ಸಿಗ್ತೀರ? ಅದಕ್ಕೆ ನಿಮ್ಗೆಲ್ಲ ಮೇ ಮೇಲೆ ಪ್ರಜ್ಞೆ ಇರೋ ಹಾಗಿಲ್ಲ. ಇನ್ನೇನ್ ಬಿಸಿಕಮ್ಮ, ನಿಮ್ ಮಾತನಲ್ಲ ಕೇಳಿ ಅಣ್ಣ ಬಂದ್ರೆ ಮೇಲಕ್ಕು ಎಂತ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅಂತ. ಅಬ್ಬ ಎಷ್ಟು ಧೈರ್ಯ! ಗದ್ದಲ ಹತ್ತಿಸ್ಬೇಡಪ್ಪ, ಇದನ್ನ ಹೊರಿಸಿದ್ರೆ ಸಾಕು. ಹೆಚ್ಚಿ ಗಲಾಟೆಗೆ ಊರೆಲ್ಲ ಹಾಡಿತ್ತು. ಈಗ ನಾನು ಸರಿ ಬೀಳೋದಿಲ್ಲ ಚಿಕ್ಕಮ್ಮ. ನೀವು ದೊಡ್ಡ ಯೋಗಿ ಋಷಿ ಸ್ವರ್ಗದ ತಮ್ಮೊಬ್ಬನಿಗೆ ಅಂತ ಹೊಚ್ಕೊಳ್ತಾ ಇದ್ದ. ಈ ಶನಿ ಕಾಲಿ ಭಾಗೆಯಿಂದ ನಮ್ಮ ಮನೆಯಲ್ಲಿ ಒಂದು ನಡೆದಿಲ್ಲ. ಈಗ ನಿಮ್ ಬಣ್ಣ ಹೊರಮಾಡ್ಬೋದ್ರೆ ಇಂಥ ಸಮಯ ಸಿಕ್ಕತ್ತೆ. ಇಲ್ಲ ಚಿಕ್ಕಮ್ಮ, ನನ್ನ ತಡೆಯೋದು ಬರಬೇಡ. ಕೈಯಿಗೆ ಸಿಕ್ಕಿದಾನೆ, ಈಗ ಕೈಯಿಂದಲೇ ಸ್ತ್ರೀ ಸಿಕ್ಕಾನೆ. ಅವನು ಒಳ್ಳೆ ಸಮಯಕ್ಕೆ ಬಂದಾಯ್ತು ಅಣ್ಣ. ಇಷ್ಟು ದಿನ ಈ ಶಾಸ್ತ್ರಿ ಮನೇಲಿ ಇಟ್ಕೊಂಡು ಉಪಚಾರ ಮಾಡಿದಕ್ಕೆ ನಿಮ್ಗೆ ಒಳ್ಳೆ ಪ್ರತಿಫಲ ಸಿಕ್ಕಿದೆ. ನಿಮ್ ಕಂದ್ರೆ ಪ್ರೀತಿ ಅಂತಿದ್ನಲ್ಲ, ಆ ಪ್ರೀತಿಗೆ ಚಿಕ್ಕಮ್ಮನ ಸಿಗಿದೆ. ನೀವು ತಕ್ಕ ಶಿಕ್ಷೆ ಮಾಡದೇ ಇದ್ರೆ ಸುಮ್ಮನೆ ಊರಿಗೆಲ್ಲ ಹರಡ್ಬೇಡಿಂದ್ರೆ ಅವನಿಗೆ ಏನು ಶಾಸ್ತ್ರಿ ಮಾಡ್ಬೇಕು ಗಲಾಟೆ ಅಂತ ಮಾಡಿ ಕಳಿಸ್ಬಿಡಿ. ನನ್ನ ಹೆಸರು ಬೀದಿ ಗಳಿಬೇಡಿ. ಶಾಸ್ತ್ರಿ ಹೇಗೋ ಉಂಟೆ, ಲೋಕದಲ್ಲಿ ಯಾರು ನಂಬೋದು? ಎಲ್ಲಾರ್ದು ಎಂದಿಗೂ ಇರಲಾರ್ದು, ಎಂದಿಗೂ ಇರಲಾರ್ದು. ಶಂಕರ, ನಾನು ನೀಚ, ನನ್ನಂತ ಪಾಪಿ ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಹಿಂದೆ ಕಟ್ಟಿಟ್ಟಿದ ಪಾಪದ ಗಂಟನ್ನ ಹೊರೋದಿಲ್ಲ ಅಂದ್ರೆ ಆಗತ್ತೆ? ಹಿಂದೆ ನಾನು ಯಾರ ಮೇಲೆ ಸುಳ್ಳು ಅಪಾದ ಹೊರಿಸಿದ್ನು, ಈಗ ಅಪಾದ ನನ್ನ ಮೇಲೆ ಬಂದಿದೆ. ನನ್ನನ್ನು ಯಾರು ಎಷ್ಟು ಬೇಕಾದ್ರೂ ದೂರ್ಲಿ, ಅದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದಷ್ಟು ಬೇಗ ನನ್ನ ಪೂರ್ವಾರ್ಜಿತ ದುಷ್ಕರ್ಮದ ಕಳ ಸರಿ ಹೋಗ್ಲಿ. ರಾಮ, ನಿನ್ ಹೆಂಡತಿ ಹೇಳಿದ ನಿಜ ಅಂತಲೇ ಭಾವಿಸ್ಕೊ, ನನ್ನ ಕಳ್ಳ ಅಂತ ಹೊರಗಡೆ ಓಡಿಸು. ಅದರಿಂದ ನನಗೆ ಕೋಪ ಬರೋದಿಲ್ಲಪ್ಪ. ನನ್ನ ಮೇಲೆ ಅಪರಾಧ ಹೊರತಾ ಇರೋದು ರಾಮ ಅಲ್ಲ, ಎಲ್ಲ ನನ್ನ ಪೂರ್ವಾರ್ಜಿತ ಕರ್ಮ ಫಲ. ನೋಡು, ನೀನ್ ನನಗೆ ಶಿಕ್ಷೆ ಕೊಡು, ಅದು ನನ್ನ ಕರ್ಮಕ್ಕೆ ಪ್ರಾಯಶ್ಚಿತ್ತ ಮಾಡಿದಾಗೆ. ಏನ್ ನೋಡಿದ ಸಮಾಚಾರವು? ಏನ್ ಶಾಸ್ತ್ರ ನೋಡಿದ ಸಮಾಚಾರ? ಶಾರದಮ್ಮ ಏನೋ ಸ್ವಲ್ಪ ನಂತರ ಮಾತಾಡ್ಬೇಕು ಅಂತ ಹೇಳಿ ಕಳಿಸಿದ್ರು. ಲಲಿತೆ ನನಗೆ ಕೊಟ್ಟು ಮದುವೆ ಮಾಡೋದು ಯಾರಿಗೂ ಇಷ್ಟ ಇಲ್ಲ ಅಂದ್ರು. ಹಾಗಾದ್ಮೇಲೆ ನನಗೂ ಬೇಡ ಅಂತ. ಛೇ, ಈ ಚರ್ಚೆ ಎಲ್ಲ ಯಾಕೆ ಶಂಕರ? ನನ್ನ ಪಾಡಿಗೆ ನಾನು ಹೊರಟೋದ್ರೆ ಕ್ಷೇಮಪ್ಪ.
ಈ ಮದುವೆ ಯಾರಿಗೂ ಇಷ್ಟವಿಲ್ಲ. ಈ ಮದುವೆ ನನಗಿಷ್ಟವಾದ್ದು ಯಾರಿಗೂ ಇಷ್ಟವಿಲ್ಲ. ಅದಲ್ಲ ಅಣ್ಣ, ಆಮೇಲೆ ಏನಂತ ಕೇಳು. ಅಯ್ಯಯ್ಯೋ, ನಾನು ಹೇಳಿದ್ದೇನು ಇವನಂತ ಹೇಳಿದನು. ಮದುವೆ ಬೇಡ ಅಂತಿದ್ದೇ ತಪ್ಪೆ. ಛೇ ಛೇ ಛೇ, ನಾನು ಇಲ್ಲಿ ಇದ್ಕೊಂಡು ಇವ್ರನ್ನ ದೂರಬಾರ್ದು. ಇವ್ರ ತಪ್ಪಲ್ಲ. ಲೋ ಆಗಾರ ಬುದ್ಧಿ ಕುಲಿಗೇರಿ ಮಾರ್ಕಿ ಬಿಗೇರಿ. ದೇವರಂತ ಮನುಷ್ಯನ ಮೇಲೆ ಸುಟ್ಟುಸ್ಕೊಂಡು ಆಡೋದೇನು? ಏನಣ್ಣ ಇವನ್ ಕಪ್ಪೆ ಬೆಳಗಾಯಿಚು. ಶಂಕರ, ಆ ಕೋಪ ಮಾಡಬಾರ್ದು. ನಾನು ಎಷ್ಟು ದಿನ ಹೇಳಿದ್ರು ನೀನ್ ನಿನ್ ಕೋಪ ಬಿಟ್ಟಿಲ್ಲ, ಬಿಟ್ಟೇ ಇಲ್ಲ. ಕೋಪ ಅನ್ನೋದು ಅನರ್ಥ ಕಾರಣಪ್ಪ. ನೀನ್ ನನ್ ಕಡೆ ಯಾಕೆ ವಹಿಸ್ಕೊಂಡ್ ಬರ್ತೀಯ? ಅದನ್ ಮಾತ್ರ ನಿಜವಾಗಿರಬಾರ್ದೇನು? ನೀನು ನನ್ನ ಬಾಹ್ಯಚರ್ಯೆ ನೋಡಿ ಸಭ್ಯ ಅನ್ಕೊಂಡಿರ್ಬಹುದು. ಇದೆಲ್ಲ ಬರೀ ಆರಂಭ ಇರಬಾರ್ದೇನು? ಲೋಕದಲ್ಲಿ ಗೋಮುಖ ವ್ಯಾಧಿಗೆ ಎಷ್ಟಿಲ್ಲ. ನೀನು ಮುಖ ನೋಡಿ ಮೋಸ ಹೋಗ್ಬಾರ್ದು. ನಾನು ಪಾಪಿ, ಜನಗಳೇನೋ ಒಳ್ಳೆಯ ಅಂದ್ಬಿಟ್ರೆ ಆಯ್ತೆ. ಇದ್ರಲ್ಲಿ ನಿನ್ ತಪ್ಪೇನಿಲ್ಲ ರಾಮು, ಎಲ್ಲ ನನ್ನ ಕರ್ಮ. ನಿನ್ ಕೈಲಿ ಹೀಗೆ ಮಾತಾಡಿಸ್ತಾ ಇದೆ, ಇದರಿಂದ ಅನ್ಯಾಯ ಏನೂ ಇಲ್ಲ. ನಾನು ಹಿಂದೆ ಮಾಡಿದ ಪಾಪಕ್ಕೆ ಈ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ಇಂಥ ಸಾಧನೆ ಅಪವಾದ ಬರಬಹುದೇ? ನನ್ನ ವಂಶಕ್ಕೆ ಅಪಕೀರ್ತಿ ತಂದಿಲ್ಲೋ? ಇಂಥ ಸತ್ಯವಂತರಂದಿರೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ನನ್ನ ಮಾತಿಗಿಂತ ಅವನ ಮಾತನಲ್ಲ ನಿನಗೆ ಬಾಯ್ ತಿರುಗಿ ಅವ್ರ ವಿಷಯ ಒಂದು ಮಾತಾಡಿ. ನನ್ನೇನಾ ನಿನ್ನೇ ಅವನುಬಿಟ್ಟೆ. ಬೇಡ ಶಂಕರ, ಬೇಡ. ಈ ಕೋಪ ಬೇಡ. ನನಗೋಸ್ಕರ ಅವನು ಇದೆ, ತಪ್ಪು ಅವನಲ್ಲ. ನಾನು ಆಗ್ಲೇ ಹೇಳಿದ್ದೇನೆ. ಹಾಗಲ್ಲ ಶಾಸ್ತ್ರಿ, ನೀನು ಬಿಡ್ ಹೇಳ್ತೀನಿ. ಅವನಾ ನನಗೋಸ್ಕರ ಕ್ಷಮಿಸ್ಬಿಡು. ನಿನ್ ಕಾಲಿಗೆ ಕೆಮ್ಮಿಂಗೆ ಏನು ಶಾಸ್ತ್ರಿ? ನೀನು ನನ್ನ ಕಾಲು ಬಿಡೋದೆ ನೋಡಿದೇನ ಅವ್ರ ಗುಣನ? ಗುಣ ಎಲ್ಲ ಬೂಟಾದಿಕೆ. ಮುಖ್ಯವಾಗಿ ನೀವೆಲ್ಲ ಸೇರಿ ಮಾಡಿರೋ ತಂತ್ರ ನನಗೆ ಗೊತ್ತು. ಶಾಸ್ತ್ರ ಕಂಡ್ರೆ ನಿಮ್ಗೆಲ್ಲ ಹೊಟ್ಟೆವ್ರಿ. ಅವನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಈ ಉಪಾಯ ಹುಡುಕಿದಿರಿ. ನಿಮಗೆ ಈ ಮನೇಲಿ ಇರೋದಕ್ಕೆ ಚೂಡ ಹೊರಟೋಗ್ತೀರಿ. ಲವ್ ತಂದು ಕೊಟ್ಟು ಮದುವೆ ಮಾಡಿ ಇವನು ಮನೇಲಿ ಇಟ್ಕೊಳ್ತೀನಿ. ಶಂಕರ, ಮನೆಯವರು ಒಬ್ರು ಒಬ್ಬೇಕಾಗಿಲ್ಲ. ನಾನು ಮನೆಗೆ ನಾನು ಯಜಮಾನ, ನಾನು ಒಪ್ಪದ್ರಾಯ್ತು. ಮೊದಲೇ ಲಗ್ನದಲ್ಲೇ ಮದುವೆ ಮಾಡ್ತೀನಿ. ನೀವೆಲ್ಲ ಹೇಳ್ದ ಕೇಳ್ಕೊಂಡು ಬಿದ್ದಿರೋ ಹಾಗಿದ್ರೆ ಇರಿ, ಇಲ್ಲದೆ ನಡೀತೀರಿ. ಈಗ ಶಾಸ್ತ್ರ ಕಾಲಿ ಬಿದ್ದು ಕ್ಷಮಾಪಣೆ ಕೇಳ್ಕೊ. ಆಗೋದಿಲ್ಲ, ನಾನು ಇಲ್ಲೇ ಕರ್ನಾಟಕ ಸರಿ. ಈ ಆಶಾಭೂತಿ ಕಾಲಿ ಬಿಡ್ಬೇಕು ಕತ್ತೆ. ನನ್ನ ಎದುರುಗ ಬೈತೀನಿ ಅವ್ರನ್ನ. ಶಂಕರ, ನಾನು ಮನೆ ಬಿಟ್ಟಿ ತಿರುಗಿ ನಿನ್ ಮುಖ ನೋಡಿದೆ. ನಾನು ಹೋಗ್ತೇನೆ. ನಂಗೂ ಈ ಮನೇಲಿ ಇರೋಕೆ ಇಷ್ಟ ಇಲ್ಲ. ಒಂದ್ ಮಾತು ಹೌದು, ನನ್ ಕಣ್ಣಿದ್ರು ನಿಲ್ಬೇಡ. ನನ್ನ ಮಗನಿಲ್ಲ ಅಂತ ತಿಳ್ಕೊಳ್ತೀನಿ. ನನ್ನ ಆಸ್ತಿ ಒಂದು ಕಿಲುಕಾಸು ನಿನ್ ಕೈ ಸೇರಿಸೋದಿಲ್ಲ. ನಾ ಸತ್ತ ನೀವು ತಿದ್ದಲು ಮಾಡ್ಬೇಡ. ಬೇಡ, ಆ ಶಾಸ್ತ್ರೇ ಮಾಡ್ಲಿ. ಆಸ್ತಿ ಮೇಲೆ ಅವನಿಗೆ ಬರ್ಕೊಡು. ಹ್ಞೂ, ಅವನಿಗೆ ಬರ್ಕೊಡ್ತೀನಿ ಕಣ. ಲೋ, ನೀ ತಿರುತ್ತಿರೋದಕ್ಕೆ ಒಂದು ತಂಗಿ ತಿನ್ನು ಸಿಕ್ಕಿದ್ರೆ ಮಾಡ್ತೀನಿ. ತಿರುಗಿ ಹೊಸಲು ಬಟ್ಟೆ ಜೊಕೆ ಶಾಸ್ತ್ರಿ, ನೀನು ಮನಸ್ಸಿಗೆ ಏನ್ ತಿಳ್ಕೊಂಡ್ಬಿಟ್ಟೋ ಏನು? ಇವರೆಲ್ಲ ಏನು ಬೇಕಾದ್ರೂ ಆಡ್ಕೊಳ್ಳಿ. ನನ್ನ ಮನಸ್ಸಿನಲ್ಲಿ ನಾನು ಬೇರೆ ನೀನು ಬೇರೆ ಅಂತ ತಿಳ್ಕೊಂಡಿಲ್ಲ ನಾನು. ಶಂಕರ, ಈ ಗಲಾಟೆ ಎಲ್ಲ ಯಾಕೆ? ನಾನಿದ್ದು ನಿನ್ ಸಂಸಾರ ಯಾಕೆ ಕುಡಿಬೇಕು? ನಾನು ಕಾಶಿಗೂ ರಾಮೇಶ್ವರಕ್ಕೂ ಹೊರಟು ಹೋಗ್ತೀನಿ. ನೀ ನಾನು ಎಲ್ಲಿದ್ದೇನಪ್ಪ? ನೀನು ಖಂಡಿತ ಹೋಗಬೇಕಾದ್ದು. ನಾನು ನಾಳೆ ಇಲ್ಲೋಡು. ನಾನು ಹೇಳೋದು ಕೇಳ ಶಂಕರ, ಈ ಮನೇಲಿ ನನ್ನ ಕಂಡ್ರೆ ಯಾರಿಗೂ ಆಗು. ಮುಂದೆ ಇವ್ರ ಚಾಡಿ ಮಾತು ಕೇಳಿ ನೀನೇ ನಂಬುದು ನಂಬುದು? ನಾನೇ, ಎಂದಿಗೂ ಇಲ್ಲ. ಈಗ ಹಾಗೆ ಹೇಳ್ತೀಯ, ನಾಳೆ ನಿನ್ ಹೆಂಡತಿನೇ ನಂಗೆ ಇರೋದು ಅವ್ನು ಮಾತಾಡಿದ್ರೆ ಅವನ ಮಾತ್ರ ವಿಶ್ವಾಸ ಹೋಗ್ತಾ ಇರುತ್ತೆ. ಹೆಂಡತಿ ಇಲ್ಲ ಶಾಸ್ತ್ರಿ, ಯಾರು ಹೇಳೋದು ನಂಬುದಿಲ್ಲ. ನೋಡಪ್ಪ, ಗಂಡ ಹೆಂಡ್ರ ಮಧ್ಯೆ ಮನಸ್ತಾಪ ತಂದಿಟ್ಟು ಈ ಮನೇಲಿ ನಾನು ಇರೋದು ಇಷ್ಟಪಡೋದಿಲ್ಲ. ನಾ ಹೊರಡ್ತೀನಿ. ನೀನು ಹೋಗ್ಕೊಡ್ದು, ನೀನು ಹೋಗ್ತಿದ್ರೆ ನಿನ್ನಿಂದ ನಾವು ಬಂದ್ಬಿಟ್ಟು ನೋಡು. ದಯವಿಟ್ಟು ನನ್ನ ಮದ್ದೆ ಮಾಡ್ಬೇಡಪ್ಪ. ಹೌದು ಸರಿ, ನೀನು ಇಷ್ಟು ಹೇಳಿದ ಮೇಲೆ ನಾನು ಪ್ರತಿಯಾಗಿ ನಡೆಯಲಾರೆ. ಆದ್ರೂ ನಾನು ಸ್ವಲ್ಪ ದೂರವಾಗಿರೋದು ಮೇಲೆ ಈಗ ಬಂದಿರೋ ಅಪರಾಧ ಸಾಧಾರಣವಾದ್ದಲ್ಲ. ಇವ್ರ ಮಾತಿಗೆಲ್ಲ ಹೆದರೋದೇನು? ಇವ್ರು ಏನು ಬೇಕಾದರೂ ಬಗಳ್ಕೊಳ್ಳಿ. ನೀನು ಮನೇಲೇ ಇರು, ಮೊದಲ ಹಾಗೆ ಎಲ್ಲರ ಕೈಲಿ ಮಾತುಕತೆ ಆಡ್ಕೊಂಡೇ ಇರು. ಯಾರು ಏನು ಹೇಳ್ತಾರೋ ನೋಡೇ ಬಿಡೋಣ. ಅಷ್ಟೆಲ್ಲ ಶಾಸ್ತ್ರಿ, ಇವ್ರಿಗೆಲ್ಲ ಬುದ್ಧಿ ಕಲಿಸ್ಬೇಕು. ನನ್ನ ಆಸ್ತಿ ನನ್ನ ಹೆಸರು ಬರೆದು ಬಿಡ್ತೀನಿ, ಹಾಗೇನಾದರೂ ಮಾಡಿ ಹೆದರಿಸ್ತೇನೆ ದಾರಿಗೆ ಬರ್ತಾರೆ. ಎಲ್ಲಾದರೂ ಉಂಟೆ ಶಂಕರ, ನಿನ್ನ ಆಸ್ತಿ ನನ್ನ ಹೆಸರಿಗೆ ಬರೆಯೋದು ಅಂದ್ರೇನು? ನಿನಗೇನು ಮಕ್ಕಳು ಮರೆಯಿಲ್ಲವೇ? ಹೇಳ್ದ ಕೇಳದೆ ಇರೋ ಮಕ್ಕಳು ಇದ್ರೇನು ಇಲ್ಲದೆ ಇದ್ರೇನು? ಈಗ ಅಯೋಗ್ಯ ಮಾತಾಡೋದು ಕೇಳಿದೆಯಲ್ಲ, ಹಾಗೆ ತಂದಿದ್ರು ನಿಂತ್ಕೊಂಡು ಮಾತಾಡೋದು. ನಾನು ಹೇಳಿದಾಗ ಮಾಡಿದ್ರೆ ಅವ್ನ ಮನಸ್ಸಿಗೆ ಭಯ ಹುಟ್ಟಿ ಕೊಂಚ ಬುದ್ಧಿ ಬರುತ್ತೆ. ಹಾಗಲ್ಲ ಶಂಕರ, ಆಸ್ತಿ ನನ್ನ ಹೆಸರಿಗೆ ಬರೆಯೋ ಸರಿಯಲ್ಲ. ಏನ್ ಶಾಸ್ತ್ರ ನೀನು ಹೇಳೋ ಮಾತು? ನಿನ್ನ ಹೆಸರು ಬರೆದ ಮಾತ್ರಕ್ಕೆ ನೀನೇನ್ ಆಸ್ತಿ ಹೊತ್ಕೊಂಡು ಎಲ್ಲಿಗಾರು ಹೊಟ್ಟೋತೀನೋ? ಆದ್ರೂ ಹೊಟ್ಟೆ ಬಿಟ್ಟದ ಮಗ ಇರೋವಾಗ ಚೆನ್ನಾಯ್ತು. ನೀನೇನು ಹೊರಗಡೆ ನಾವು ಮಾತಾಡ್ತೀಯ? ಲವ್ ತಂದು ಕೊಟ್ಟು ಮದುವೆ ಮಾಡಿದ್ಮೇಲೆ ನೀನು ಮನೆಯೇ ಆಗ್ತೀಯಲ್ಲ. ಬಿಡ್ಬೇಕಲ್ಲ, ಆದ್ರೆ ನಿಲ್ಲಬೇಕಾಗುತ್ತೆ. ನಮ್ ಶಂಕರ, ಶಾಸ್ತ್ರಿಗಳು, ಮಕ್ಕಳು ಎಲ್ಲರನ್ನೂ ನೋಡ್ಬೇಕನ್ಸಿದೆ. ಅಜ್ಜಿ,
ನೀವು ಆ ಶಾಸ್ತ್ರಿಗಳ ವಿಚಾರನ ಎಲ್ಲರ ಹತ್ರನೂ ಯಾವಾಗಲೂ ಹೊರಳೋದನ್ನು ಕೇಳಿದ್ರೆ ನಾನು ಅವ್ರನ್ನ ನೋಡ್ಬೇಕು ಅಂತ ಅನಿಸಿದೆ. ಸಾಕು ಸುಮ್ಮನರ ಹುಡುಗಾಟ ನಿಮಗೆ, ನೀನು ಬಿಡ್ತೀಯ ನಂಜನಗೂಡ್ನ? ಹಿಂಗಾಗಿ ಖಂಡಿತ ಬರ್ತೀನಿ, ನೀವು ಕರ್ಕೊಂಡು ಹೋಗೋದಾದ್ರೆ. ಅದಕ್ಕೆ ಏನಪ್ಪ, ರಾಜನ ನೋಡ್ಕೊಳ್ತಾರೆ ನಮ್ ಶಂಕರ, ಶಾಸ್ತ್ರಿಗಳನ್ನ ನೋಡ್ಬೋದಾಗುತ್ತೆ. ಆತನ ಎಂಥ ಜ್ಞಾನಿ ಅಂತ. ಆಗ್ಲಿ ಆಗ್ಲಿ ಬರ್ತೀನಿ. ನೀನ್ ಮಾಡಿರೋ ಯೋಚನೆ ಶುದ್ಧ ಹುಚ್ಚತನ ರಾಮು. ಭಾವ ರೇಕೊಂಡ್ ಮನೆ ಬಿಟ್ಟು ಹೋಗುದ್ರೆ ನೀ ದೇಶನ ಬಿಟ್ಟು ಹೋಗ್ತೀನಿ ಅಂತೀಯೆ. ನೀನ್ ಇದ್ಕೊಂಡು ಆ ಕಳ್ಳನ ದೇಶಾಂತರ ಹೊರಡಿಸ್ಬೇಕು. ನೀನೇ ಹೊರಟೋದ್ರೆ ಶಾಸ್ತ್ರಿ ರೊಟ್ಟಿ ತುಪ್ಪದಲ್ಲಿ ಬಿದ್ದಾಗಾಯ್ತು. ನನ್ ಮನಸ್ಸು ರೋಸ್ ಹೋಗಿರಕ್ಕಿತ್ತು. ಆ ಚಂದಾನ ಮಾತ್ಕೊಂಡು ಅಂದ್ರೆ ಹೇಗೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿನ್ಗೆ ರೋಸ್ ಹೋಗಿದೆ ಅಂದ್ರೆ ನಿನ್ನ ಅಕ್ಕನಿಗೆ ಎಷ್ಟು ರೋಸ್ ಹೋಗಿರ್ಬೇಕು? ಅವಳೇ ನಿನ್ ಹಾಗೆ ದೇಶಾಂತರ ಹೋಗ್ತೀನಿ ಅನ್ನಕ್ಕಾಗತ್ತೀಯ? ಬಿಡು, ಇಲ್ಲೇ ಇರ್ತೀನಿ, ಇಲ್ಲೇ ಇದ್ದು ಭಿಕ್ಷೆ ಬೇಡ್ತೀನಿ. ಇಲ್ಲಿ ತಿರುಕ ಮನೆ ಮಗನಿಗೆ ಮಂಡಪ ತಿರುಗನ್ ಪಟ್ಟ ಬಂತು ಅಂತ ಊರಿಗೆಲ್ಲ ತಿಳಿಲಿ. ಇದು ಬರೀ ಶರಾರತ್ತಿನ ಮಾತು. ನಿಷ್ಠೂರ ಮಾಡಿ ಮಂಡತನ ಹುಡ್ಬೇಕು ಅಂದ್ರೆ ಮನೇಲಿ ಇದ್ಕೊಂಡೆ ಹುಡು. ನನಗೆ ಈ ಮನೇಲಿ ಇರೋದಕ್ಕೆ ಹಕ್ಕಿದೆ, ನಾನು ಈ ಮನೆ ಬಿಟ್ಟು ಹೋಗೋಲ್ಲ ಅಂತ ಜಂಡ ಹುಡ್ಕೊಂಡು ಕೂತ್ಕೋ. ನನ್ ತಲೆ ಕಂಡ್ರೆ ಅಣ್ಣ ಕತ್ತಿಯೋ ಕುಡುಗೋಲೋ ಕೈಗೆ ಸಿಕ್ಕಿ ತಗೊಂಡ್ ಬರ್ತಾನೆ. ನಂಗೇನ್ ಮಾಡಿ ಹೇಳ್ತೀಯ? ಏನ್ ಮಾಡಿ ಹೇಳ್ತೇನೆಯೇ, ಬೇಕಾದಷ್ಟಿದೆ ಮಾಡ್ಬೇಕಾದ್ದು. ನೆಲ್ತನ್ನ ಶಾಸ್ತ್ರಿ ಕೂಡ ತಪ್ಪಿಸ್ಬೇಕು, ಆ ತಂತ್ರಿನ ಬೈಲ್ಗೆಳೆದು ಓಡಿಸ್ಬೇಕು, ದಾನ್ ಪತ್ರದಿಂದ ಏನ್ ತೊಂದರೆ ಬರುತ್ತೆ ನೋಡ್ಬೇಕು. ಇದೆಲ್ಲ ನೀನಂತ ಇನ್ ಯಾರು ಮಾಡ್ಬೇಕು? ಆ ಭಾವ ಆ ಶಾಸ್ತ್ರಿ ಕೊಲೆ ಬಸವನಾಗ್ಬಿಟ್ಟಿದ್ದಾನೆ. ನೋಡ್ರಾಮು, ಭಾವ ನಿನ್ ಕೈಲಿ ಮಾತನಾಡದೇ ಇರಬಹುದು, ಆದ್ರೆ ನಿನ್ ಮನೆಗೆ ಬಂದ್ರೆ ಓಡಿಸ್ಲಾರ? ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕಿತ್ತು. ಏನಂತ ಕಂಪ್ಲೇಂಟ್ ಕೊಡ್ತಿ? ಭಾವನೇ ಅವತ್ತನ್ನ ಕೊಟ್ಟು ಕರ್ಸ್ಕೊಂಡಿದ್ದಾನೆ. ನಿನ್ ಹೆಚ್ಚಿನ ಸಂತಿ ಹೇಳ್ಕೊಳ್ಳೋ ಹಾಗಿಲ್ಲ, ಮಾನ ಹೋಗು ಪ್ರಸನ್ನ. ಮೈಸೂರಲ್ಲಿ ಯಾರಾದ್ರೂ ಮಾರ್ಕಲ್ಲಿ ವಿಷಯ ಮಾತಾಡ್ಲೆ. ಈಗ್ಲೇ ಬೇಡ. ನೋಡ್ರಾಮು, ನಾಳೆ ಸಂಜೆ ಹೊತ್ತಿಗೆ ನಿನ್ ಮನೆಗೆ ಬಾ, ಅಷ್ಟೊತ್ತಿಗೆ ಅಣ್ಣನ ಕೋಪನೇ ಇಳಿದಿರುತ್ತೆ. ಬಾ. ನೀನ್ ಹೇಳೋದೇ ನಿಜ, ರಾಮು ನಿಮ್ಮೇಲ್ ದ್ವೇಷದಿಂದಲೇ ಈ ತಂತ್ರ ಹುಡುಗ ಅಂತ ಇಟ್ಕೊಳ್ಳೋಣ. ಆದ್ರೂ ಹುಡುಗ ಅಂತ ಕ್ಷಮಿಸೋದಲ್ವ ದೊಡ್ಡ ಗುಣ? ಹೌದಪ್ಪ ಕೃಷ್ಣಮೂರ್ತಿ, ನಿಮ್ಮಂಥ ವರ್ಗ ಹುಡುಗಿನ ಮೇಲೆ ಏನ್ ಹಾಕಿತಾನ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇ. ಇನ್ನು ಮುಂದೆ ನೀವು ಅವ್ರ ಸಂಸಾರ ವಿಷಯದಲ್ಲಿ ಬಾಯಿ ಹಾಕ್ತಾ ಇರೋದು ಒಳ್ಳೇದು. ರಾಮುದೇ ತಪ್ಪು ಅಂದ್ರು ತಂದೆ ಮಕ್ಕಳ ಮಧ್ಯೆ ನೀವು ಬರಬಾರ್ದು. ರಾಮು ಮೇಲೆ ನಂಗೆ ಮತ್ತ ಇಲ್ಲಯ್ಯ, ನೀ ಹೇಳಿದಾಗ ಅವ್ನ ಹುಡುಗ ಬುದ್ಧಿ ಅದಕ್ಕೆ ಆಗಾರ್ದ. ಆದ್ರೂ ಅಪವಾದ ಬಂದ್ಮೇಲೆ ಅವನ್ ಜೊತೆಲಿ ಹೊಂದ್ಕೊಂಡೋದ್ರೆ ಜನ ನೋಡುವ ಏನನ್ಕೋತಾರೆ, ಈ ಶಾಸ್ತ್ರಿನೇ ಏನೋ ತಪ್ಪು ಮಾಡಿದಾನೆ, ಅದಕ್ಕೆ ರಾಮು ತನ್ನ ಕಡೆ ಎಳ್ಕೊಳ್ಳೋದಕ್ಕೆ ಅವನ್ ಜೊತೆಲಿ ಸ್ನೇಹ ಬೆಳೆಸ್ತಿದ್ದಾನೆ ಅನ್ಕೊಳ್ಳೋದಿಲ್ವೇ? ಅದಕ್ಕೋಸ್ಕರ ಸುಮ್ಮನಿದ್ದೆ. ಮುಖ್ಯ ಇದ್ರಲ್ಲಿ ನಮ್ ಯತ್ನ ಏನಿದೆ, ಎಲ್ಲ ಭಗವಂತನ ಸಂಕಲ್ಪ. ನೀವ್ ಮನೇಲಿ ಇದ್ಕೊಂಡು ಮನೆ ಮಗನ ಆಚೆಗೆ ಬಗ್ಗೆ ಭಗವಂತನ ಸಂಕಲ್ಪ? ಭಗವಂತ ತನ್ನ ಸಂಕಲ್ಪ ನಿಮಗ್ ಮಾತ್ರ ತಿಳಿಸಿದ್ದಾನೇನು? ಜನ ಏನ್ ಅನ್ಕೊಂಡ್ರೇನು? ನೀವು ಜನಾಪವಾದಕ್ಕೆ ಹೆದರಿರಲ್ವಲ್ಲ? ನೋಡಿ, ನಮ್ ಭಾವ ನಿಮ್ ಮಾತ್ ಕೇಳ್ತಾನೆ. ರಾಮನ ಅಯ್ಯ ಕೃಷ್ಣಮೂರ್ತಿ, ರಾಮ ಮೇಲೆ ನಂಗೇನು ಕೋಪ ಇಲ್ಲ, ಆದ್ರೂ ಒಂದೇ ಮನೇಲಿ ಅವನ ಜೊತೆಯಲ್ಲಿ ಇರೋದು ನನ್ನ ಮನಸ್ಸು ಒಪ್ಪದ ಮಾತು. ಹೌದು, ನಮ್ ಭಾವ ಆಸ್ತಿನೆಲ್ಲ ನಿಮ್ ಹೆಸರು ಬರೆದಿದ್ದಾನಂತಲ್ಲ, ಅದು ನಿಮ್ಗೆ ಒಪ್ಪಿಗೆ ಆಯ್ತಾ? ಅದು ಭಗವಂತನ ಪ್ರೇರಣೆ ಏನು? ಹಣದ ಆಸೆಯಿಂದ ನಾ ಈ ಊರಿಗೆ ಬರ್ಲಿಲ್ಲ, ಅದು ಎಲ್ರಿಗೂ ತಿಳಿದ ವಿಷಯ. ನನ್ನ ದೃಷ್ಟಿಯಲ್ಲಿ ಚಿನ್ನ ಬೆಳ್ಳಿನೂ ಒಂದೇ, ಮಣ್ಣು ಒಂದೇ. ನಮ್ಮ ಶರೀರವೇ ಶಾಶ್ವತವಲ್ಲ, ಇನ್ನು ಚಿನ್ನ ಬೆಳ್ಳಿ ಶಾಶ್ವತವೇ. ಅನ್ಯಾಯದಿಂದ ಗಳಿಸಿದ ಹಣ ನಂಗೆ ದಕ್ಕತ್ತೇನಯ್ಯ. ಹಾಲು ಕುಡಿಯುವ ಮಕ್ಕಳು ಬದುಕೋದೇ ಕಷ್ಟ, ಇನ್ನು ವಿಷ ಕುಡಿಯುವ ಮಕ್ಕಳು ಬದುಕತ್ತೀಯೇ? ಏನೋ ಶಂಕಪ್ಪಳು ಬಲವಂತಕ್ಕೋಸ್ಕರ ಆಸ್ತಿ ಒಪ್ಕೋಬೇಕಾಯ್ತು, ಅದಕ್ಕೂ ನಾನಾಗ ಒಪ್ಕೋತಾ ಇರಲಿಲ್ಲ. ಹಣ ಅನ್ಯಾಯವಾಗಿ ದುಷ್ಟರ ಕೈ ಹೋಗಿ ಕೆಡಕಾಗಬಾರ್ದು ಅನ್ನೋ ದೃಷ್ಟಿಯಿಂದ ಒಪ್ಕೊಂಡೆ ನೋಡು. ನನಗೆ ಯಾಕೆಯ ಬೇಕಾಗಿದೆ ಹಣ? ಏನೋ ಈ ಹಣದಿಂದ ನಾಲ್ಕು ಜನಕ್ಕೆ ಉಪಕಾರವಾದ್ರೆ ಸಾರ್ಥಕವಾದಾಗಾಯ್ತು ನೋಡು. ಶಾಸ್ತ್ರಿಗಳೇ, ನಾನು ಮನಸ್ಸಿನಲ್ಲಿರೋ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ, ಇದೆಲ್ಲ ಬರೀ ಕಪಟ. ಆಸ್ತಿ ಶಂಕರಪ್ಪಂದು, ಅವನಿಂದ ರಾಮಕ್ಕೆ ಸೇರ್ಬೇಕಾದ್ದು. ರಾಮು ಇರೋ ಮನೆಯಲ್ಲಿ ನಿಮ್ಗಿರೋದಕ್ಕೆ ಇಷ್ಟು ಬಿಂದು ಹೋದ್ರೆ ಬಿಟ್ಟು ಹೋಗಿ. ಬಿಟ್ಟು ಹೋಗ್ಬೇಕಾದವ್ರು ನೀವು ರಾಮು. ನಿನ್ನ ಹತ್ರನಯ್ಯ ಮಾತು, ಜಪಕ್ಕೆ ಹೊತ್ತಾಯ್ತು. Thank you.
ಏನಾದ್ರೂ ಸ್ವಲ್ಪ ಅವ್ರಿಗೆ ಹೇಳಪ್ಪ, ಏನೋ ಕೆಟ್ಟಕಾಲಕ್ಕೆ ಅವರಿಗೆ ಬುದ್ಧಿ ಬಂದಿದೆ. ಲಲಿತನ ಶಾಸ್ತ್ರಿ ಕೊಡ್ಬೇಕಂತೆ, ನಾಳಿನೇ ಲಗ್ನ ಪತ್ರಿಕೆ ಆಗ್ಬೇಕಂತೆ. ಆ ಹುಡುಗಿ ಅನ್ನ ನೀರು ಬಿಟ್ಟು ಅಲ್ತರ ಕೂತಿದ್ದಾಳೆ. ನಾವು ಯಾರಾದ್ರೂ ಹೋಗಿ ಹೇಳೋಣ ಅಂದ್ರೆ ಹುಲಿ ಹಾಗೆ ಮೇಲೆ ಬೀಳ್ತಾರೆ. ಹಾಗಂತ ಹೆದರ್ಕೊಂಡ್ರಾಗತ್ತೆ ಅಥವಾ ಸುಮ್ಮನೆ ಕೊರಗದ್ರಾಗುತ್ತೋ? ನಿನಗೆ ನಾನು ಹೇಳ್ಬೇಕೇತ, ಸತ್ಯ ಪರೀಕ್ಷೆ ಯಾವಾಗಲೂ ಒಳ್ಳೆಯವರಿಗೆ. ಎಲ್ಲ ಸಿದ್ಧ ಮಾಡ್ಕೋ, ನಾಳೆನೇ ಲಗ್ನ ಪತ್ರಿಕೆ ಆಗ್ಬೇಕು. ಅಣ್ಣ, ಇನ್ನೇನ್ ಹೇಳಿದ್ರು ಕೇಳ್ತೀನಿ. ಈ ಮದುವೆಗೆ ಮಾತ್ರ ಬಲವಂತ ಮಾಡ್ಬೇಡ. ಯಾವ್ದ್ರಲ್ಲಿ ನನ್ನ ಮಾತಿಗೆ ಪ್ರತಿ ಆಡೋಲ್ಲ. ನೋಡಿ ಲೋತಾ, ಇದೇ ನಾಚಿ ಕೇಳು. ವರನ್ನು ಗೊತ್ತು ಮಾಡಿದ್ರೆ ನಿಮ್ಮ ಮಕ್ಕಳು ಮಾಡ್ಕೊಳ್ಳಲ್ಲ ಅನ್ನೋದು ನಾನೆಲ್ಲೂ ಕೇಳಿಲ್ಲ. ಅಣ್ಣ, ಇಷ್ಟು ಹಠ ಬಿಡು. ಆಗಲೇ ಹೇಳಿದ್ದೇನೆ, ನೀನು ಈ ಮಾತಿಗೆ ಬರಬೇಡ. ಒಂದು ಮಾತು ಮದುವೆ ಮಾತಾದ್ರೆ ಬೇಡ. ತಗೊಂಡ್ರೆ ನಾನ್ ತಾನೇ ಏನ್ ಹೇಳಿ, ಇಷ್ಟು ನಟಿಗೆ ಮನೆಯವ್ರ ಮೇಲೆ ಕತ್ತಿ ಮೆಸ್ತು ಹೊರಗಿನವ್ರ ಪಕ್ಷ ಸಾಧಿಸೋದಂತೆ ಹೀಗೆ ಹೇಳಿದ ಹಾಗಿದ್ ನೀ ಅದಕ್ಕೆ ಅದೇನ್ ಮದ್ದು ಮಾಟ ಮಾಡಿದಾನ ಅವನು? ಯಾವ ಕಣ್ಣಾರ ಕಂಡಿದ್ದ ಹೇಳಿದ್ರೆ ನಮ್ಗೆ ನಂಬಿಕೆ ಇಲ್ವಲ್ಲ. ಸಾಕ್ಷಿರೇ, ತಿರುಗಿ ಅವ್ನು ಮಾತು ಎತ್ಪಡ. ನನ್ನ ಹತ್ರ ನಿಮ್ ಒಳಸಂಚಲ್ಲ, ನನಗೆ ಗೊತ್ತಿದೆ. ಶಾಸ್ತ್ರ ನಿಜವಾಗ ಮಾತಾಡ್ತಾರೆ, ನೀನು ಸುಮ್ಗಿರ್ತಿದ್ಯಾ? ನನ್ ಕಲ್ಲ ಹೇಳ್ಕೊಂಡು ರಂಪ ಮಾಡಿಸಿದ್ದೆ. ಗರ್ತಿ ಆದವಳು ಯಾವಳು ಅಂತ ಮಾತು ಕೇಳ್ತಾ ನಿಂತಿರ್ತಾಳೆ. ಅವನ್ನ ಮನೇಲಿ ಇಟ್ಕೊಂಡು ರಾಮನ ಓಡಿಸಿರೋದ್ರಿಂದ ಮಾನ ಹೋಗಿರೋದು ಸಾಧ್ಯನು? ಇದು ಊರಿಗೆಲ್ಲ ತಿಳಿದು ರಂಪವಾಗ್ಬೇಕಾಗಿತ್ತೆ. ಯಾರಾದ್ರೂ ಕೇಳಿದ್ರೆ ನಕ್ಕಾರು, ನಾಚುಗೇಡು. ಹೀಗಾಡ್ಬೇಡಿಂದ್ರೆ ಮುಚ್ಚು ಬಾಯ್. ಯಾರು ನಗ್ತಾರ ನಗ್ಲಿ, ನನ್ನೆದುರಿಗೆ ನೋಡೋಣ. ನನ್ನ ಮಾನ ಹೋಡ್ರ ಹೋಗ್ಲಿ. ನನ್ನ ಮಾನ ಉಳಿಸ್ಕೋಬೇಕು ಅಂತ ಇನ್ನೂ ನನಗೆ ಸ್ವಲ್ಪ ಆಸೆ ಇದೆ. ನನ್ನ ಮನೆಯಲ್ಲಿರ್ಬೇಕಾದ್ರೆ ಹೇಳ್ದಾ ಕೇಳ್ಕೊಂಡು ಬಿದ್ದಿರ್ಬೇಕು, ಇಲ್ಲ ನೀನು ರಾಮಯ್ಯ ರೆಡಿ. ಎಲ್ಲಾದ್ರೂ ಹೀಗುಂಟೆ ಅಂದ್ರೆ ಸ್ವಲ್ಪ ನಿಧಾನಿಸಿ ಯೋಚನೆ ಮಾಡಿ. ಆ ಚಂಡಾನ ಕೈಗೆ ಹಾಕ್ಬೇಡಿ ಲಲಿತನ್ನ. ಬೇಡ ಶಾಸ್ತ್ರನ ಹಾಗೆಲ್ಲ ಕೆಟ್ಟ ಮಾತು ಅಂದ್ಬೇಡ. ಅಲ್ಲ, ಏನ್ ಹೇಳಿದ್ರೆ ನಿಮ್ಗೆ ನನ್ನ ಮಾತು ನಂಬಿಕೆ ಬರುತ್ತೆ ಹೇಳಿ. ರಾಮು ಕೇಳ್ದಾಗೆ ನೀವು ಕಿವಿಯರ್ ಕೇಳ್ದಾಗ ನಂಬ್ತೀರಾ? ಏನ್ ಕೇಳೋದು? ರಾಮು ಕೇಳಿದ್ದನ್ನೆಲ್ಲ ನಿನ್ಗೆಲ್ಲ ಹುಚ್ಚು. ನೀವು ಕೇಳೋ ಹಾಗೆ ಮಾಡಿದ್ರು. ನೀವೀಗ ನನ್ನ ಮಾತು ನಂಬೇಡಿ, ನೀವು ಒಂದ್ ಕಡೆ ಅಂತ್ಕೊಂಡಿರಿ. ಆಗ ನಾನು ಹೇಳ್ದ ಹಾಗೆ ನಡೆದ್ರೆ ಹಾಗೆ ನಡೆದ್ರೆ ಹೋಗೆ ಹೋಗೆ ನಿಮ್ಗೆ ಗೊತ್ತಾಗ್ದು. ಹಾಗೆಲ್ಲ ನಡೆಯೋಣ ಅಂತಂದ್ರೇನು ಅಸಾಧ್ಯ. ಈ ಆಟ ಎಲ್ಲ ತೆಗಿಬೇಡ ನನ್ನ ಹತ್ರ. ಬೇಡಿಂದ್ರೆ ನಮ್ಮನ್ನು ಯಾಕೆ ಅಷ್ಟಪ್ಪ ನಂಬಿಕೆ? ಇದುವರೆಗೆ ಅನುಭವಿಸ್ತು ಸಾಲದೆ. ತಿರುಗಿ ಅವನ ಕೈನಲ್ಲಿ ನಾನು ಆ ಮಾತೆಲ್ಲ ಕೇಳೋ ಹಾಗೆ ಮಾಡ್ಬೇಡಿಂದ್ರೆ ನೀವು ಎದುರು ನಿಂತ್ಕೊಂಡು ಆ ಮಾತ್ ಕೇಳೋ ಹಾಗಾದ್ರೆ ನಿಮ್ ತಾನೇ ಇಷ್ಟ ಅವಮಾನ. ನನಗ್ ಗೊತ್ತು ಕತೆ ಹೇಗ್ ತಿರುಗುತ್ತೆ ಅಂತ. ಈಗೇನ್ ನಾಳೆ ನೀನ್ ನಡೆ ಮಾಡ್ಕೋತೀಯ ಇಲ್ವೋ? ಹಾಗಾದ್ರೆ ಕೇಳಿ, ನಿಮ್ಗೆ ನಂಬಿಕೆ ಬರೋ ಹಾಗೆ ಮಾಡ್ಬೇಕಾದ್ರೆ ಅವನ ವೇಳೆ ಮಾತಿಗೆಲ್ಲ ಕೋಪ ಬರದೇ ಇರೋ ಹಾಗೆ ನಡೆಸಿ ಒಳ್ಳೆ ಮಾತಿನಲ್ಲಿ ಉತ್ತರ ಕೊಡೋಗುತ್ತೆ. ನಿಂತ್ಕೊಂಡು ಕೇಳ್ತೀರಾ? ಆಗಾಗ ನಿಮ್ಗೆ ನಂಬಿಕೆ ಹುಟ್ಟುತ್ತೆ. ನೋಡೋಣ, ಅದೇ ನಂಬಿಕೆ ಹುಟ್ಟುತ್ತೋ ನೋಡಿ ಬಿಡೋಣ. ತಿರುಗಿ ನಿಮ್ಮನ್ನು ಕೇಳ್ಕೊತೀನಿ. ಬೇಡಿ ಬಲ್ಲಯ್ಯ ಅಂದ್ರೆ ಕೈ ಹಿಡಿದ ಗಂಟೆ ಹೆಂಟಿನೇ ಇಂಥ ಕಷ್ಟ ಸಿಕ್ಕಿದ್ದು ನಾನು ಎಲ್ಲೂ ನೋಡಿಲ್ಲ. ಆಗ್ಲಿ, ನಿಮ್ಮ ಹಾಗೆ ಲೇ ಹೊರಗಡೆ ಯಾರು ಇಲ್ಲ, ಬಾಯಲ್ಲ ಹಾಕೋ. ನೀವು ಜತ ಕೂತ್ಕೋಬೇಕಾಗಿತ್ತೇನು? ಇಲ್ಲ ಪರವಾಗಿಲ್ಲ. ನೀವು ಅವತ್ತು ಬೆಳಿಗ್ಗೆ ನನ್ನ ಹಾಗೆ ಮಾತಾಡಿಸ್ಬಹುದೇ? ಯಾರು ಅವತ್ತು ನನ್ನ ಮನಸ್ಸಲ್ಲಿ ಒಂಥರ ಭ್ರಾಂತಿ. ನಿಮ್ಮ ಮನಸ್ಸಲ್ಲಿ ಭ್ರಾಂತಿ ಅಂತ ನನ್ನ ಮಾನ ಹೋಗೋ ಹಾಗೆ ಮಾಡಿದ್ರಲ್ಲ. ಏನೋ ಆಗಾಗ ತೋರಿಬಿಡ್ತು, ಹೆಚ್ಚೇನೂ ತೊಂದರೆ ಆಗಿಲ್ವಲ್ಲ ಅಷ್ಟೇ ಸಂತೋಷ. ಅವತ್ತು ರಾಮು ಬಂದ ಸದ್ ಕೇಳ್ದಾಗ ಕೆಟ್ಟೆ ಅಂತ ಅನ್ಕೊಂಡಿದ್ದೆ. ರಾಮನ್ ಕೂಗಲೇ ಬೇಕಾಗಿರ್ಲಿಲ್ಲ. ಕೂಗದೆ ಅವನ್ ಬಂದ ಸದ್ ಕೇಳಿಸ್ತು. ನಿಮ್ ಮಾತು ಸುಮ್ಮನೆ ಕೇಳ್ತಾ ನಿಂತಿದ್ರೆ ನನ್ ಮೇಲೆ ಅನುಮಾನ ಬರ್ತಿರ್ಲಿಲ್ವೇ? ಇಲ್ಲದ ಅಪ್ಪ ಅದು ಯಾಕೆ ಹೊತ್ಕೋಬೇಕು ಅಂತ ಕೂಗದೆ. ತೊಂದರೆ ಇಲ್ಲದೆ ಅಷ್ಟಲ್ಲೇ ಪರಿಹರಿಸಾನ ಆಯ್ತಲ್ಲ. ಯಾರಿದ್ದಾರೆ ಯಾರಿಲ್ಲ ಅನ್ನೋ ಯೋಚನೆ ಇಲ್ಲದೆ ನಿನ್ನ ಹಾಗೆ ಹಿಡಿದು ನಿಲ್ಸಿದ್ರಲ್ಲ. ಹಾಗಾದ್ರೆ ನಿಜವಾಗ್ಲೂ ನೀನು ನನ್ನ ಮೇಲೆ ಕೋಪ ಇಲ್ಲ ಶಾರದೆ?
ನನ್ನ ಪ್ರೀತಿ ಸಾಕು ಸದ್ಯಕ್ಕೆ ನಿಮ್ಮ ಪ್ರೀತಿಯ ಮಾತು ಎತ್ತಬೇಡಿ ಇದುವರೆಗಾದ ಹಗರಣವೇ ಸಾಕಾಗಿದೆ ಶಾರದೆ ಇದನ್ನು ಹೇಳೋದಕ್ಕೆ ಬಂದೀವಿ ಹಗರಣ ಯಾಕಾಗಬೇಕು ಶಂಕರಪ್ಪನ ಸ್ವಲ್ಪ ಅನುಮಾನ ಇಲ್ಲ ಅದನ್ನೇ ಹೇಳಿದ್ವಿ ನಿಮ್ಮಲ್ಲಿ ಎಷ್ಟೇ ನಂಬಿಕೆ ಇದ್ರು ಇಂಥ ವಿಷಯದಲ್ಲಿ ಅನುಮಾನ ಬಂದೇ ಬರುತ್ತೆ ಇಲ್ಲ ಸಾಕಾದಷ್ಟು ಮುಂಕಬೋದು ಹಚ್ಚಿದ್ದೀನಿ ಏನು ಬಹಳ ಕೆಮ್ಮು ಏನಿಲ್ಲ ನನ್ನ ಎದುರು ಬೆಂಕಿ ಹಾಕಿದ ಹಾಗಾಗಿದೆ ಅನುಮಾನ ಬರುತ್ತೆ ಅನ್ನೋ ಹೆದರಿಕೆ ಏನಿಲ್ಲ ಆದ್ರೆ ಇದು ಪಾಪ ಅಲ್ವೇ ನಿಮ್ಮಂಥವ್ರಿಗೆ ಈ ಆಚರಣೆ ಸರಿಯೇ ಶಾರದೆ ಯಾರಾದ್ರೂ ಹೇಳ್ತೀರಿ ಶಂಕರಪ್ಪನ ಅನಾದರನಾಗಿರ್ತಾನೆ ಎಷ್ಟೇ ಆಗ್ಲಿ ನಾನು ಹೊರಗಿನ ನಿಮ್ಮ ಮಾತು ಕೇಳಿ ಹೆಂಕಿ ಮಾತನೇ ನಂಬೋದಿಲ್ವಲ್ಲ ಅವನು ನಿಜವಾಗಿ ನಿಮ್ಮ ಪ್ರೀತಿ ಇದೆಯೇ ಇದ್ದಿದ್ರೆ ಈಗ ಮಾಡುತ್ತಪ್ಪ ಆದ್ರೂ ಕೈ ಹಿಡಿದ ಗಣ್ಣ ಅಲ್ಲವೇ ಅವನೇ ಕೈ ಬಿಟ್ಟಿದ್ದಾನಲ್ಲ ಅನಾದರಣೆ ಮಾಡಿದ ಮೇಲೆ ಕೈ ಬಿಟ್ಟಾನೆ ಇದನ್ನು ಏನೂ ಪಾಪ ಇಲ್ಲ ಶಾರದೆ ಏನು ಸತ್ಯ ಏನು ತಪ್ಪಿಸಿಬಿಡು ನೀನು ತಪ್ಪ ಏನು ನಿನ್ನ ತಪ್ಪ ಏನು ನೋಡಿದ್ಯಾ ಶಂಕರು ಇನ್ನು ಆರೋಗ್ಯಕ್ಕೆ ನನ್ನನ್ನು ನಾನು ಹೇಳೋದನ್ನು ಕೇಳಿ ಹೆಚ್ಚಿಗೆ ಮಾತಾಡೋಣ ಯಾರು ತೊಳಗುತ್ತೀಯ ನೀನು ಏನ್ ಅಧಿಕಾರ ಇದೆ ಇಲ್ಲಿ ನೀವೆಲ್ಲ ಸೇರಿ ನನ್ನ ಹೊರಗಡೆ ಹಾಕ್ಬೇಕು ಅಂತ ಈ ಮಸ್ಲತ್ ಮಾಡ್ತಾ ಇದೀರಾ ಈ ಮನೆ ನಂದು ನಿಮ್ ಮೋಸ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ನೀವು ಹೊರಗಡೆ ಹೋಗ್ತಿರೋ ನಾನು ಹೊರಗಡೆ ಹೋಗ್ತೀನಿ ನೋಡ್ತೀನಿ ಇದೇನಂದ್ರೆ ಹೀಗಂತಾನೆ ಮನೆ ಅಂದ್ರೆ ಏನು ಅಯ್ಯೋ ನೀವು ತೋರಿದ್ರಿಗೆ ಅವನ ಕಳಿಸಿ ಹೇಳ್ಕೊಂಡ್ಬಿಟ್ಟಿದ್ದೀರಿ ಹಾಗಂದ್ರೆ ಮನೆಯನ್ನು ಅವನ ಹೆಸರಿಗೆ ಬರ್ದ್ಬಿಟ್ಟಿದ್ದೀನಲ್ಲೇ ಮಗು ಊರಲ್ಲೆಲ್ಲ ಮಾತು ಮನೆಯಲ್ಲೆಲ್ಲ ಅವಾಂತರ ಏನಿಲ್ಲಮ್ಮ ಎಲ್ಲ ನನ್ನ ಹುಚ್ಚುತನದ ಫಲ ಅಲ್ಲ ತನ್ ಮಗು ಆ ಸುಬ್ಬಶಾಸ್ತ್ರಿಗಳ ಮೇಲೆ ಹಿಂದೆ ಇರೋದನ್ನೆಲ್ಲ ಹೇಳೋದೆ ಪಾಪ ಪಾಪ ಏನ್ ಬಂತಮ್ಮ ಪುಣ್ಯ ಚೆಂಡಲ್ಲ ಅವನು ಅವನು ಮನೇಲಿ ಇಟ್ಕೊಂಡು ಆಗರಣೆ ಮಾಡೋದಕ್ಕೆ ಮಾಡಿರೋ ಫಲ ನೋಡಿದ್ಯಾ ಅಣ್ಣತಮ್ಮನಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದೆ ಲಲಿತನ್ ಕೊಟ್ಟು ಮನೇಲೆ ಇಟ್ಕೋಬೇಕು ಅಂತಿದ್ದೆ ಅವನ್ ನಮ್ಗೆ ಆಸ್ತಿ ಮೇಲೆ ಅವನ ಹೆಸರಿಗೆ ಮಾಡಿದೆ ಅವನ್ ಮಾಡೋ ಪ್ರತ್ಯುಪಕಾರ ನೋಡಿದ್ಯಾ ನನ್ನ ಮನೆ ಅನ್ನ ತಿಂದು ಅವನ್ನ ಈಗ ನನ್ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾನಲ್ಲ ನಾನು ಮೊದಲು ನೋಡಿದಾಗ ನಿಲ್ಲೋದಕ್ಕೆ ನೆರವಿಲ್ಲದೆ ತಿನ್ನೋದಕ್ಕೆ ಹಿಟ್ಟಲ್ಲಿ ಅಲಿತಾ ಇದ್ದ ಶಾಸ್ತ್ರಿಗಳಿಗೆ ಮಾಡಿದ್ರು ಅಂತ ನಾನೆಂದಿಗೂ ನಂಬಲಾರು ಇರ್ಲಾರ್ದು ಇರ್ಲಾರ್ದು ನಾನು ಒಳ್ಳೆ ಜನರನ್ನು ಕಂಡ್ರೆ ಮಿಕ್ಕವರಿಗೆಲ್ಲ ಯಾವಾಗ ಹೊಟ್ಟೆ ಕಿಚ್ಚಪ್ಪ ಏನಮ್ಮ ನೀನು ಹೇಳ್ತಿರೋದು ನಾನು ನಿಮ್ಮ ಮನೆಯಲ್ಲಿ ಒಬ್ರು ಅದನ್ನ ಕಂಡ್ರೆ ಆಗುದು ಆಗುದು ಹೌದು ಆದ್ರೆ ನಾನೇ ಅದರಿಂದಲೇ ಇಲ್ಲದ್ದೆಲ್ಲ ಸೇರ್ಸ್ಕೊಂಡು ಹೇಳಿದ್ದಾರೆ ನಾನೇ ಕಿವಿಯಾರ ಕೇಳಿ ಹುಟ್ಟಿಸ್ಕೊಂಡು ಹೇಳೋರ್ಗೇನು ಮಗು ಒಂದ್ ಸುಳ್ಳಾದ್ರೇನು ಸಾವಿರ ಸುಳ್ಳಾದ್ರೇನು ಸ್ವಲ್ಪ ಕೇಳಮ್ಮ ಇದನ್ನ ನೋಡಿದಾಗ ತಡಿಯೋರು ಯಾರು ನಾನೇ ಕಿವಿಯಾರ ಕೇಳ್ದಂತ ಪಡ್ಕೋತಾ ಪುನಃ ಅದೇ ಮಾತಾಡ್ತೀನಿ ಆದ್ರೇನು ಮಗು ಕೇಳಿದ್ದಕ್ಕೆ ನಾವು ತಪ್ಪರ್ಥ ಮಾಡ್ಕೊಳ್ಳೋದಿಲ್ವೇನಾ ನೀನ್ ಸುಮ್ಮನೆ ಆತರ ಪಟ್ಬಿಟ್ಟು ಅವ್ರ ಮೇಲೆ ಕೆಟ್ಟ ಹೆಸರು ಹೊರಿಸಿದೆಯಲ್ಲ ಆತರ ಪಟ್ಟನೆ ನಾನು ಎಷ್ಟಂತ ಸುಮ್ಮಿರೋದು ನೋಡು ನನ್ನ ಬಾರಿಯಲ್ಲಿ ಏನಾದ್ರೂ ಬಂದ್ಬಿಡುತ್ತೆ ನಿನ್ ಕೈಯಲ್ಲಿ ಮಾತಾಡ್ತಿರೋ ಹುಚ್ಚಿರ್ದೋಗುತ್ತೆ ನನಗೆ ಸುಮ್ಮನೆ ಚರ್ಚೆ ಮಾಡೋದ್ರಿಂದ ಏನ್ ಬಂದ ಹಾಗಾಯ್ತು ಈಗ ಅವನ ಬಲೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನೋಡ್ಬೇಕು ಅಜ್ಜಿ ನೀವು ಸುಮ್ಮನೆ ಹೋಗಿ ಇಲ್ಲಿದ್ರೆ ಶಿಗಿರ್ ಕೆತ್ತದ ಹಾಗೆ ಮಾತು ಬೆಳೀತಾ ಇರುತ್ತೆ ನನ್ಗೆ ಯಾಕಪ್ಪ ಈ ಆಡಳ್ತಿವಲ್ಲ ಓಹೋ ಈಗ ಸಮಾಚಾರ ಏನ್ ಕಿತ್ತು ಅವನೇನು ಮನೆನ ತಂದು ಅಂತಾನಂತೆ ಅವರಪ್ಪ ಕರೆಸಿದ್ನ ಮನೆನ ಅವನಿಗೆ ನಿಮ್ ದಾರಿ ಸರಿ ಬಿಡೋದಿಲ್ಲ ಹಿಡಿದು ಬಾಯಿ ನೀರು ಕೇಳೋರ್ಗು ಹೊರಡೆ ಸರಿ ಆವಾಗ ದಾರಿ ಬರ್ತಾನೆ ಸುಮ್ಮನೆ ಇರಪ್ಪ ಸದ್ಯಕ್ಕೆ ಹೊಡೆದಾಟಕ್ಕೆ ಹೋಗಿ ಇನ್ನೇನಾದ್ರೂ ವಿಪರೀತಕ್ಕೆ ತಂದಿಟ್ಟಿಯೇ ಈಗಿರೋ ಕಷ್ಟವೇ ಸಾಕು ನಮಗೆ ನಾನು ಹೇಳ್ದೋಗ್ ಮಾಡಿ ನೋಡೋಣ ಮೂರ್ತಿಗಳೇ ಈಗೇನ್ ಮಾಡೋದು ಕಿಟ್ಟು ತುಂಬಾ ಕಷ್ಟದ ಸನ್ನಿವೇಶ ಅವನ ಏನಾದ್ರೂ ಉಪಾಯದಲ್ಲಿ ಸಿಕ್ಕಾಕಿಸ್ಕೊಳ್ಬೇಕು ಅವನ ಸ್ವಭಾವ ನಿನಗೆ ಗೊತ್ತಿಲ್ಲ ಅಯ್ಯೋನ ಉಪಾಯ ಸಿಗ್ತಾನೆ ಅವನು ಎಂಥ ತಂತ್ರಿ ಉಂಗುಸಿನ ನೆತ್ತಿವರೆಗೂ ವಿಷ ತುಂಬಿದೆ ಬಾಯಲ್ಲಿ ಮಾತ್ರ ಅಮೃತ ಸುರಿದು ಹೋಗುತ್ತೆ
ಇವನ ಮನೇಲಿ ಇಟ್ಕೊಂಡಿದ್ದು ಹಾಲಿಗೆ ಹಾಲು ಎಂದಾಗಾಯ್ತು. ಈ ಶಾಸ್ತ್ರಗಳು ಜೋಯಿಸರು ಒಬ್ಬರನ್ನೂ ನಂಬಾರದು, ಇವ್ರ ಕಾಲಿಟ್ ಕಡೆ ಹಾಳು. ಸರಿ ಸರಿ, ನಿಂದೆಲ್ಲ ಹುಚ್ಚು ಹೊಳೆ ಇಲ್ಲ ಕಲ್ಲು, ಬೆಂಕಿಗೆ ಬಿಳಕೊಡ್ತೀಯೇ ಇಲ್ಲ ನೀರಿಗೆ ಬಿಳಕೊಡ್ತೀಯೇ? ಇವನೊಬ್ಬ ಹೀಗಾದ್ರೆ ಎಲ್ಲ ಹೀಗೆ ಇರ್ತಾರೆಯೇ? ಸಾಚಾರ್ಯರು ಎಷ್ಟೋ ಜನ ಇದ್ದಾರೆ, ಜನಗಳು ಹೇಳೋದೆಲ್ಲ ನಿಜ ಅಂತ ನಂಬದೆ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕು ಅಷ್ಟೇ. ನಾನೇನು ಯೋಚನೆ ಮಾಡಿದ್ದೀನಿ, ಅಲ್ಲಿವರೆಗೂ ಶಾಸ್ತ್ರಿನ ಅವನ ಕಡೆಯಿಂದ ಯಾರಾದ್ರೂ ಬಂದ್ರೆ ಜಗಳಾಡೋದು ಬೇಡ, ಹಾವು ಸಾಯಬಾರ್ದು, ಕೋಲ್ ಮುರಿಬಾರ್ದು, ಹಾಗೆ ಏನಾದ್ರೂ ಕಾಲಹರಣಕ್ಕೆ ಮಾತಾಡಿ ಕಳಿಸ್ಬೇಕು. ಏನಾದ್ರೂ ಸಬೂಬ್ ಮೇಲೆ ಶಾಸ್ತ್ರಿ ದಸ್ತಗಿರಿ ಮಾಡಿದ್ರೆ ಗುಮಾನಿ ಮೇಲೆ ಹಿಡಿದ್ವಿ ಅಂತ? ಅದು ಸುಲಭ ಅಲ್ಲಪ್ಪ, ಹಾಗೇನಾದ್ರೂ ಮಾಡಿದ್ರೆ ನಮ್ ತಲೆಗೆ ಬರುತ್ತೆ. ಗುಮಾನಿ ಬಿಡ್ರೆ ಅಂದ್ಕೊಂಡೆ ಸರ್, ಅವನ ದಸ್ತಗಿರಿ ಮಾಡದೇ ಇದ್ರು ಸ್ಟೇಷನ್ ಕರೆಸಿ ನಾನು ಬಿಗಿದ್ರೆ ನನಗೆ ಮರ್ಯಾದೆ ಅಂತ ರಿಟೈರ್ ಆಗ್ಬೇಕಂತ ಇಲ್ಲ, ಡಿಸ್ಮಿಸ್ ಆಗ್ಬೇಕಂತ ಹೇಳೋದು. ತಾವು ಗೇಮ್ ಕಳೆಯುವುದಿಲ್ಲ ಅದನ್ನ ಅಡುಗೆ ನೋಡೋಣ. ಕೆಲಸದಲ್ಲಿದ್ದಾರಂತೆ ಹೇಳಿ ಕಳಿಸ್ಬಿಡಮ್ಮ. ಶಂಕರ್ ಇದಾರೆ ಏನಮ್ಮ? ಏನೋ ಕೆಲಸವಾಗಿದ್ದಾರೆ, ಆಮೇಲೆ ಬನ್ನಿ. ಸ್ವಲ್ಪ ಅಗತ್ಯ ನೋಡ್ಬೇಕಾಗಿತ್ತಲ್ಲ. ಯಾರು ಬಂದಿದ್ದಾರೆ ಅಂತ ಹೇಳಿ. ಸುಭಾ ಶಾಸ್ತ್ರಿಗಳ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳಿ. ಯಾರ ಶಾಸ್ತ್ರಿಗಳ ಕಡೆಯವರಂತೆ? ವಿಚಾರಸುಭಾವ ನೋಡೋಣ. ಬರೋಣಮ್ಮ ಬನ್ನಿ. ನಮಸ್ಕಾರ. ನನ್ನ ಪರಿಚಯ ಇಲ್ಲ ಅಂತ ಕಾಣುತ್ತೆ. ತಮ್ಮ ಯಜಮಾನ ಪರಿಚಯ ಚೆನ್ನಾಗಿದೆ ನನಗೆ. ಎಲ್ಲರ ಕ್ಷೇಮ ತಾನೆ? ತಮ್ಮ ಗುರುತು ನನಗೆ ಗೊತ್ತಿಲ್ಲ. ತಮ್ಮ ನಾಮಧೇಯ? ಗೋವಿಂದಯ್ಯ ಅಂತ ನನ್ನ ಹೆಸರು. ಕೃಷ್ಣಪೇಟೆ ತಾಲೂಕು ನಮ್ಮದು. ಅಮೀನ್ ಕೆಲಸದಲ್ಲಿದ್ದೀನಿ 30 ವರ್ಷದಿಂದ. ಈ ಮನೆ ಸುಬ್ಬಾ ಶಾಸ್ತ್ರಿಗಳ ಹೆಸರಿನಲ್ಲಿದೆಯಂತೆ, ಅದನ್ನು ಖಾಲಿ ಮಾಡಿಸ್ಬೇಕು ಅಂತ ಅದಕ್ಕೋಸ್ಕರ ಬಂದು. ಖಾಲಿ ಮಾಡ್ಬೇಕಂತ ಮನೇನ? ಕೋಪ ಮಾಡ್ಕೊಳ್ಬಾರ್ದು. ಕೋರ್ಟ್ ಹೋದ್ರು ಅಷ್ಟೇನೆ, ತಾವೇ ತಮ್ಮ ಪತ್ರಿ ಪ್ರತಿ ಹೇಳಕ್ಕಾಗತ್ತೆಯೇ? ಯಾವನ ಒಂದು ತೋರಿಸೋಣ, ನಡೀ ಆಚೆಗೆ. ನೀನು ಕೇಳಿಲ್ಲ ಕಣಯ್ಯ, ನೀನು ಈ ಮಾತು ಬರಬೇಡ. ತಮಗೆಲ್ಲ ಗೊತ್ತೇ ಇದೆ, ನಾನೇನು ಹೇಳಬೇಕಾದಿಲ್ಲ. ಆದ್ರೆ ಈ ವ್ಯಾಜ್ಯ ಸರಿ, ನನಗೆ ಗೊತ್ತಿದೆ ತಾವು ಅರ್ಚನೆ ಮಾಡೋದಿಲ್ಲ ಅಂತ. ಇದ್ರಲ್ಲಿ ಒಂದು ವಿಚಾರ ಇದೆ. ನಿಜ? ಆದ್ರೆ ಪತ್ರ ಎಲ್ಲ ಬರೆದು ಮುಗಿಸಿದೆಯಲ್ಲ. ನನ್ನ ಮಾತು ಸ್ವಲ್ಪ ತಗೊಂಡು. ನ್ಯಾಯ ಶಂಕರಪ್ಪನವರೇ, ನ್ಯಾಯ ಅಂತ ಒಪ್ಕೊಂಡಲ್ಲ. ತಾವು ಇಂಥವ್ರು ಅಂತ ಗೊತ್ತಾದ್ಮೇಲೆ ನಾನು ಈ ಕೆಲಸಕ್ಕೆ ಹಾಕಿಸ್ಕೊಂಡೆ. ಯಾಕೆಂದ್ರೆ ಬೇರೆಯವರು ಬಂದ್ರೆ ನಿಮಗೆ ತುಂಬಾ ಅನಾನುಕೂಲ ಮಾಡಬಹುದು. ತಾವು ತುಂಬಾ ಗೌರವಸ್ತರು, ಅನಾನುಕೂಲ ಆಗದೆ ಇರಲಿ ಅಂತ. ಮನೆ ಬಿಟ್ಟು ಹೋಗುವಂತ ಅನಾನುಕೂಲ ಇದೆ ಮತ್ತೇನು ಸ್ವಾಮಿ? ಏನೋ ಸ್ವಲ್ಪ ಒಂದೆರಡು ದಿವಸ ಇರೋದಕ್ಕೆ ಅನುಕೂಲ ಮಾಡ್ಕೊಡ್ಬಹುದು. ನೀನ್ ತಿದ್ದ ಮೇಲೆ ಹೊರಡ್ಬೇಕು ಅಂದ್ರೆ ಯಾರಿಗೆ ಸಾಧ್ಯ? ನೋಡ್ದೇನಮ್ಮ, ಈಗಲಾದ್ರೂ ತಿಳಿತೇ ನಿಮ್ ಶಾಸ್ತ್ರ ಗುಣ. ಇನ್ನಾದ್ರೂ ಉಂಟೇನ ಮಗು ಇಂಥ ಜನ? ಒಳ್ಳೆ ಋಷಿಯಾಗಿದ್ನಲ್ಲ ಮುದೇಗಂಡ. ಏನಮೀನ್ರೆ, ಇನ್ನೂ ಏನು ಕೆಲಸವಾದಾಗಿಲ್ಲ. ಚಂಡಾಲ, ನನ್ನ ಉಪ್ಪು ತಿಂದು ನನಗೆ ಅವಳು ಬಗಿತೀಯ. ನೀನ್ ಏನ್ ಬೈದ್ರು ಬೈಕೋಬಹುದು, ನನ್ ಕರ್ತವ್ಯ ನಾನು ಬಿಡಕ್ಕಾಗೋಲ್ಲ. ಏನ್ ಕರ್ತವ್ಯ, ಏನ್ ಶ್ರದ್ಧೆ, ಕಲಿಯುಗದಲ್ಲಿ ಇನ್ನಂಥವ್ರು ಇದ್ದಾರಲ್ಲ. ಈಗ ನಿಮ್ ಮಾತಿಂದ ಏನು, ನನ್ನ ಹೆಸರಿನಲ್ಲಿರೋ ಆಸ್ತಿ ಸತ್ಕಾರಗಳಿಗೆ ವಿನಿಯೋಗವಾಗಬೇಕಾಗಿದೆ. ಇದೆಲ್ಲ ಭಗವಂತನ ಪ್ರೇರೇಪಣೆ.
ನಾನು ಎಷ್ಟು ಉಪಕಾರ ಮಾಡಿದೆ ಎಲ್ಲೆಷ್ಟಾದ್ರೂ ಸ್ಮರಣೆ ಇದೆಯಾ ನಿನಗೆ ಹೌದು ಶಂಕರ ನಿನ್ನಿಂದ ನನಗೆ ಬಹಳ ಉಪಕಾರವಾಯ್ತು ಅದಕ್ಕೆ ನಾನು ಎಂದೆಂದಿದ್ದೀನಿ ಆದ್ರೆ ನನ್ನ ಕರ್ತವ್ಯ ದೊಡ್ಡದು ನೀನಲ್ಲ ನನ್ನ ಹೆತ್ತ ತಂದೆ ತಾಯಿಗಳಾಗಲಿ ಕರ್ತವ್ಯಕ್ಕಿಂತ ಹೆಚ್ಚಲ್ಲ ಇದು ಕರಾರೆ ಬರಲಿ ಅವ್ರು ನಾನು ತಿದ್ದಿಸ್ಬೇಕಾಗ ಬಿಡುಕಿತು ನಂದು ಕರ್ತವ್ಯ ಇದೆ ನಿಮ್ ಜೋಡಿನಲ್ಲಿ ಹೊರಗೆ ಬಿಡ್ತೀನಿ ನಾನು ಕೋಟಬೇಕಾದ್ರೆ ಹೋಗ್ಲಿ ನಿಮ್ಮನ್ನೆಲ್ಲ ನಾನು ಮೆಚ್ಚಿಸ್ಬೇಕಾಗಿಲ್ಲ ಯಾಕಂದ್ರೆ ಯಾ ಆ ಹಗ ದಸ್ಕಿರಿ ಮಾಡಿದ್ದೀನಿ ಯಾವ ಹಕ್ಕನ ಮೇಲೆ ನಾನು ದಸ್ಕಿರಿ ಮಾಡ್ತೀರಾ ನೊಚ್ಚು ಬಾಯ್ ಬದ್ಮಾಷ್ ನೀವೇನು ಆತಂಕ ಪಡ್ಬೇಡಿ ಶಂಕರತ್ನವರೇ ಇವ್ರು ಬಹಳ ದಿವಸದಿಂದ ಕೇಳಿ ಪಟ್ಟಿಲಿದ್ದವ್ ನೀವು ಮಾತನಾಡಿದ್ರಿ ಭಗವಂತ ಏನಂತಾನೆ ಜೈಲಿ ಹೇಳ್ಕೊಂಡು ಹೋಗ್ತಿದ್ದಾರೆ ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಆರ್ ಎಸ್ ವಿ ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ